ನಾನು ಹಳ್ಳಿ ಬಿಟ್ಟು ಎಷ್ಟು ವರ್ಷ ಆಯ್ತು? 16 ವರ್ಷ. ಈ 16 ವರ್ಷದಲ್ಲಿ ದೊಡ್ಡ ತಾತ ಹೋಗಿಬಿಟ್ರು. ಯಾರ್ಯಾರು ಹೋದ್ರು, ಯಾರ್ಯಾರು ಹೊಸದಾಗಿ ಬಂದ್ರು ಅಂತ ತಿಳ್ಕೊಳ್ಳೋ ಆಸೆ ನಂಗಿಲ್ಲ. ನಾನು ಅಲ್ಲಿದ್ದಾಗ ಯಾರ್ಯಾರು ಇದ್ರು ಅವ್ರನ್ನ ನೆನೆಸ್ಕೋತೀನಿ. ಯಾಕೋ ಇನ್ನೊಂದು ಮಾತು ಕೇಳಲೇಬೇಕು ಅನ್ನಿಸ್ತಾ ಇದೆ. ಅಮ್ಮ ಅಮ್ಮ ಕೃಷ್ಣ ಏ ಕೃಷ್ಣ ಇವತ್ತು ಸಂಕ್ರಾಂತಿ ಹಬ್ಬ, ಬೇಗ ಸ್ನಾನ ಮಾಡು, ದೇವಸ್ಥಾನಕ್ಕೆ ಹೋಗೋಣ. ಕೃಷ್ಣ ಲೋ ಕೃಷ್ಣ ಬೇಗ ಸ್ನಾನ ಮಾಡಿ ಬಾರೋ. ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಿಣಿತರ ಅಲಂಕಾರ, ಕಾವ್ಯಕ್ಕೆ ಗುರುವೆನಲು. ಯಾಕ್ರು ಹಾಗೆ ಹೊಡ್ಕೋತಾ ಇದ್ದೀರಿ? ದೀಪ ಔಟ ತಾತ, ಬ್ಯಾಟ್ ಕೊಡೋದ್ರೆ ಕೊಡ್ತಿಲ್ಲ. ಕೊಡೋ ಬ್ಯಾಟ್ ನ. ನಾನೇನ್ ಔಟ್ ಆಗಿಲ್ಲ ತಾತ, ನೀನ್ ಬರೀ ಸುಳ್ಳು ಹೇಳ್ತಾನೆ. ಅವನೇ ಸುಳ್ಳು ಹೇಳ್ತಿರೋದು. ಎಲ್ ಬಿ ಡಬ್ಲ್ಯೂ ಏನದು? ಎಲ್ ಬಿ ಡಬ್ಲ್ಯೂ ಲೈ, ಅವ್ಳು ಹೇಳ್ತಿರೋದು ಕರೆಕ್ಟ್. ಕೊಟ್ಬಿಡು ಆ ಕೋಲ್ನ. ಓಲೋ, ಯಾವ ಕೋಲೋ? ನಿನ್ ಕೈಲಿ ಹಿಡ್ಕೊಂಡಿದ್ಯಲ್ಲ ಅದನ್ನ ಅವನು ಕೊಟ್ಬಿಡು ಅಂದೆ. ಕುರು ನನ್ನ ಮಗನೇ. ಏನೋ ಹಂಗ್ ದುರ್ಗುಡ್ಕೊಂಡು ನೋಡ್ತಾ ಇದೀಯಾ? ಕೆನ್ನೆ ಮೇಲೆ ಕೊಡ್ತೀನಿ ನೋಡೋ. ಅವನು ನನ್ನ ಚಿಕ್ಕ ಮಗಳು ಮಗ, ಬೊಂಬಾಯಿಂದ ಬಂದಿದ್ದಾನೆ. ಕಿಲ್ಲಾಡಿ ಅಂದ್ರೆ ಕಿಲ್ಲಾಡಿ. ಆಮೇಲೆ ನಾನೇನ್ ಕಥೆನ ಹೇಳ್ತಾ ಇದ್ದೀನಿ ಓದಯ್ಯ. ಹೇಮ ಖುರ ಶೃಂಗಾಭರಣದಲ್ಲಿ ಕಾಮಧೇನು ಸಹಸ್ರ ಕಪಿಲೆಯ ಸೋಮ ಸೂರ್ಯ ಗ್ರಹಣದಲ್ಲಿ ಸುರ ನದಿಯ ತೀರದಲ್ಲಿ ಶ್ರೀ ಮುಕುಂದಾರ್ಪಣವೆನಿಸಿ ಶತಭೂಮಿ ದೇವರಿಗಿತ್ತ ಫಲವಹುದಿ ಮಹಾಭಾರತೊಳೊಂದಕ್ಷರವ ಕೇಳ್ದವರಿಗೆ ಚೋರ ನಿಂದಿಸಿ ಶಶಿಯ ಬೈದಡೆ ಕ್ಷೀರವನು ಕ್ಷಯರೋಗಿ ಹಳಿದರೆ ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೇನಹುದು ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳೆತ್ತ ಬಲ್ಲರು ಘೋರ ರೌರವವನ್ನು ಕೆಡಿಸಿ. ಬಾಂಬೆ, ನೀನೇನ ಹೊಡೆದಿದ್ದು? ಇನ್ ಮೇಲೆ ಅದ್ ಹೇಗ್ ಆಟ ಆಡ್ತೀವೋ ನಾನು ನೋಡ್ತೀನಿ ಕಣ. ಅಯ್ಯೋ ಬೇಗ ಬೇಗ ತಂದಿಡಿ, ದೊಡ್ಡವರು ಯಾರ್ಯಾರನ ಊಟ ಕರೆದಿದ್ದಾರೆ ಅವರೆಲ್ಲ ಬರೋ ಹೊತ್ತಾಯ್ತು. ಈ ಚೆನ್ನೈ ಹೋದ್ರೆ ಬರೋದೇ ಇಲ್ಲ. ಬಂದೇ ಅಮ್ಮ. ಬಂದೆ ಅಮ್ಮ, ಕೆಲ್ಸ ನೋಡು. ಅಲ್ಲ ಅಮ್ಮ, ಬಾಂಬೆಯಿಂದ ನನ್ನ ತಂಗಿನೂ ಬಂದಾಯ್ತು, ನಾಗ್ಪುರದಿಂದ ನಾನು ಬಂದಾಯ್ತು, ಪಕ್ಕದಲ್ಲೇ ಇರೋ ಬೆಂಗಳೂರಿಂದ. ಬರಕ್ಕಾಗ್ಲಿಲ್ವಾ ಅವ್ರಿಗೆ? ಕೃಷ್ಣನಿಗೆ ನನ್ನೆ ತಾನೇ ಪರೀಕ್ಷೆ ಮುಗ್ದಿರುತ್ತೆ, ಇವತ್ತು ಬಂದ್ಬಿಡ್ತಾನೆ. ವಸಂತ, ಪಾಯಸ ತಳ ಹತ್ತದೇ ಇರೋ ನೋಡ್ಕೋ. ಅವನ್ ಬರ್ತಿದ್ದ ಹಾಗೆ ಪಾಯಸನೇ ಕೇಳೋದು. ಗಸಗಸೆ ಪಾಯಸ ಅಂದ್ರೆ ಅವನಿಗೆ ತುಂಬಾ ಪ್ರಾಣ. ಅಜ್ಜಿ ಅಜ್ಜಿ, ಬಾಲ್ ಕೊಡಕ್ ಹೇಳಜ್ಜಿ. ಯಾವ ಬಾಲು? ಕ್ರಿಕೆಟ್ ಬಾಲು. ನೀನ್ ಹೇಳಿದ್ರೆ ಖಂಡಿತ ಕೊಡ್ತಾರಜ್ಜಿ. ನಾನ್ ಹೇಳಿದ್ರೇನ? ಯಾಕಂದ್ರೆ ನೀನ್ ಅವ್ರ ಹೆಂಡತಿ ಅಲ್ವಾ? ಹೌದು ಕಣ, ನೀನೇ ಗಂಡ ಹುಡುಕಿ ಮದ್ವೆ ಮಾಡಿದ್ದು. ಅಯ್ಯೋ ಹೋಗಜ್ಜಿ, ನಾನ್ ಗಂಡ ಹುಡುಕಿದ್ರೆ ಇಂತ ಗಂಡ ಹುಡುಕ್ತಿದ್ದೆ. ನಿನ್ ಬ್ಯಾಟ್ ಟೈಮ್, ಇವಾಗ ನೀನ್ ಬಾಲ್ ಕೊಡಿಸ್ತಾ ಇಲ್ವೋ? ಏನೋ ದಬಾಯಿಸ್ತಾ ಇದೀಯಾ? ಇನ್ ಸ್ವಲ್ಪ ಹೊತ್ತೇ ನಿನ್ ಆಟ, ಇನ್ನೇನು ಕೃಷ್ಣ ಇಲ್ಲಿ ಹೊತ್ತು. ಈ ಬಿಸಿಲಲ್ಲಿ ನಿಮ್ ಆಟ ನೋಡಿದ್ರೆ ನಿಮ್ ಗತಿ ಅಷ್ಟೇ, ಸಾಯ್ತೀರಾ. ಪಾರ್ವತಿ ಏನ್ರಿ?
ಏ ಪಾರ್ವತಿ ಬಾರಿ ಇಲ್ಲಿ ಇವ್ರನ್ನ ಕಟ್ಕೊಂಡು ಸಾಯ್ಬೇಕು ಬರ್ತಿದ್ದೀನಿ ಅಕ್ಕ ಬಂದ್ಲು ಅಂತ ಕಾಣುತ್ತೆ ವಸಂತಿ ಅಕ್ಕ ಬಂದ್ಲು ಹಾಯ್ ಕೃಷ್ಣ ಬಂದ ಕೃಷ್ಣ ಬಂದ ಹಾಯ್ ಕೃಷ್ಣ ಬಂದ ರಮಣ ಚೆನ್ನಾಗಿದ್ಯಾ ಒಳ್ಳೆ ಗುಂಡ್ಕಲ್ಲಿ ಬಂದಿದ್ದಾರಾ ಎಲ್ಲರೂ ಬಂದಿದ್ದಾರೆ ನೀವೆಲ್ಲ ಯಾವಾಗ ಬಂದ್ರೆ ನಾವು ಬಂದು ಮೂರು ದಿನ ಆಯ್ತು ನೀವು ಬರ್ತೀರಾ ಅಂತ ಬೀದಿ ಕಡೆ ನೋಡಿ ಕಣ್ಣೆಲ್ಲ ಹುಣ್ಣಾಯ್ತು ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದೆ ಕೃಷ್ಣ ಚಿಕ್ಕಮ್ಮನ ದೃಷ್ಟಿ ಆಗತ್ತೆ ನಾನು ರಾಮಣ್ಣನಿಗಿಂತ ಸ್ವಲ್ಪ ಹೈಟ್ ರೈಟ್ ನಿನಗಿಂತ ಸ್ವಲ್ಪ ಲೈಟ್ ನಾನು ಮೊದಲು ದೊಡ್ಡತಾತ ನೋಡ್ಬೇಕು ದೊಡ್ಡತಾತ ಅಪ್ಪ ಬರ್ಲಿಲ್ವಾ ಅಮ್ಮನ್ ಕೇಳು ತಾತ ಚೆನ್ನಾಗಿದೆ ದೊಡ್ಡಪ್ಪ ಚೆನ್ನಾಗಿದ್ದೇನಮ್ಮ ಶಿವರಾಮ್ ಬರ್ಲಿಲ್ವಾ ಆಫೀಸ್ ಕೆಲಸದ ಮೇಲೆ ಟೂರ್ಗೆ ಹೋಗಿದ್ದಾರೆ ಜಾತ್ರೆ ಅಷ್ಟೊತ್ತು ಬಂದ್ಬಿಡ್ತಾರೆ ಬರ್ತಾರೆ ಬರ್ತಾರೆ ನಮ್ಮ ಮೂರ್ ಜನ ಅಳಿಯಂದ್ರು ಒಟ್ಟಿ ಮಾತಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಅದಕ್ಕೆ ಹೆಂಡತಿಯವ್ರನ್ನ ಮಾತ್ರ ಕಳಿಸಿದ್ದಾರೆ ನಿಮ್ಮಿಟ್ಕೊಂಡು ಬಂದಿಲ್ವಾ ಇಲ್ಲ ಬ್ಯಾಂಕ್ ಯೂನಿಯನ್ ಎಲೆಕ್ಷನ್ಗೆ ಹೋಗಿದ್ದಾರೆ ಹೌದೌದು ಇವಳ ಗಂಡನಿಗೆ ಆಫೀಸ್ ಕೆಲಸ ಟೂರು ನಿನ್ ಗಂಡನಿಗೆ ಯೂನಿಯನ್ ಎಲೆಕ್ಷನ್ ಅವಳ ಗಂಡನಿಗೆ ಕೋರ್ಟ್ ಕೆಲಸ ಈ ವರ್ಷದ ಜಾತ್ರೆಲ್ಲಾದ್ರೂ ಎಲ್ಲರನ್ನೂ ಒಟ್ಟಿ ನೋಡೋಣ ಅಂತ ನಾನೇ ಕಾಗದ ಬರದೆ ಮುಂದೆ ಬರುವ ಉತ್ಸವ ನೋಡುವ ಅದೃಷ್ಟ ನನ್ಗಿದೆಯೋ ಇಲ್ವೋ ಹಾಗೆಲ್ಲ ಅಂದ್ರೆ ತಾತ ನೀನ್ ಇನ್ನೂ ನೂರು ವರ್ಷ ಬದುಕಿರ್ತೀಯ ನೂರು ಉತ್ಸವ ನೋಡ್ತೀಯ ಯಾರು ಬಂದ್ರೇನು ಬಿಟ್ರೇನು ನಾನ್ ಬಂದಿದ್ದೀನಲ್ಲ ಸಂತೋಷ ಕಣಪ್ಪ ನೀನೊಬ್ಬ ಬಂದ್ರೆ ನನಗೆಲ್ಲರೂ ಬಂದ ಕಣಯ್ಯ ನೀನ್ ತಾನೇ ನನ್ನ ಆಸ್ತಿಗೆಲ್ಲ ಹಕ್ಕದಾರ ತಾತ ನಾನ್ ಸುಮ್ನೆ ಬಂದಿಲ್ಲ ಪ್ರತಿ ವರ್ಷನೂ ಕೊಡೋ ಹಾಗೆ ಈ ವರ್ಷನೂ ಪ್ರೆಸೆಂಟೇಶನ್ ತಂದಿದ್ದೀನಿ ಮರ್ತಿದ್ದೆ ಮರ್ತಿದ್ದೆ ಕೊಡು ಕೃಷ್ಣ ನನಗೊಂದು ಕೊಡ ನಾಳೆ ನಿನ್ನ ಜುಟ್ಟು ಹಿಡ್ಕೊಳ್ಳೋಳು ಬರ್ತಾಳಲ್ಲ ಅವಳಿಗೆ ಕೇಳು ಕೊಡ್ತಾರೆ ಹೌದು ಇದೇನ್ ತಾತ ಆಡಿನ ಮರಿನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ಯಾ ಹೌದಪ್ಪ ರಜಾ ಮುಗಿದ ಮೇಲೆ ನೀವೆಲ್ಲ ಹೊರಟೋಗ್ತೀರಿ ಇನ್ನೊಂದು ವರ್ಷ ಆಗೋವರೆಗೂ ನಾನು ರಾಮಣ್ಣ ಇಬ್ಬರು ತಾನೆ ಈ ಮನೆಯಲ್ಲಿ ಅದಕ್ಕೆ ಇದನ್ನು ಸಾಕೊಂಡಿದ್ದೀನಿ ಇದಕ್ಕೇನು ಹೆಸರಿಟ್ಟಿದ್ದೀನಿ ಗೊತ್ತಾ ಏನ್ ತಾತ ಕೃಷ್ಣ ಅಂತ ರಮಣ ಚಿಕ್ಕ ತಾತ ಎಲ್ಲಿ ನಿಮ್ ಚಿಕ್ಕ ತಾತ ಲಾಯರ್ ಸುಂದರ ರಾಯರ್ಗೆ ಜೀವನದಲ್ಲೇ ಫಸ್ಟ್ ಟೈಮ್ ಒಂದು ಹೊಸ ಕೇಸ್ ಸಿಕ್ಕಿದೆ ಅದನ್ನ ಅಟೆಂಡ್ ಮಾಡಕ್ ಹೋಗಿದ್ದಾರೆ ಚಪಾತಿ ಹಿಟ್ಟು ಅನ್ಕೊಂಡ್ಯಾ ನಿಧಾನವಾಗಿ ತಿಕ್ಕು ಯಾಕ್ರಿ ಕಪ್ಪೆ ಹಾಗೆ ಮಟ್ಕೊತೀರಾ ಸ್ವಲ್ಪ ಹೊತ್ತು ಅಲ್ಲಾಡದೆ ಕೂತ್ಕೊಳ್ಳಿ ಚೆಂಡೆನ್ ಹಾಗೆ ಊತ್ಕೊಂಡಿದೆ ಚೆಂಡಲ್ಲಿ ಹೊಡೆದ್ರೆ ಚೆನ್ನಾಗಿ ಊತ್ಕೊಳ್ಳದೆ ಇನ್ನೇನು ಬ್ಯಾಟ್ ನಾಗ ಊತ್ಕೊಳ್ಳುತ್ತೆ ಹಲೋ ತಾತ ಏನ್ ತಾತ ಇದು ನಿಮ್ ತಾತ ಮಕ್ಕಳಾಡ್ತಿರೋವಾಗ ಮಧ್ಯೆ ಹೋದ್ರು ಚೆಂಡ ಬಂದ್ ಬಿತ್ತು ಬಿತ್ತ ಅವನು ನಮ್ ಕಡೆ ಬೇಕಾದ್ರೆ ಬಿಸಾಕ್ದ ಯಾರ್ ತಾತ ನನಗೆ ಚೆಂಡಿಸೋ ಧೈರ್ಯ ಈ ಮನೇಲಿ ಯಾರಿಗಿದ್ಯೋ ಅವನೇ ಅವನೇ ಆ ಬಾಂಬೆ ನನ್ನ ಮಗ ಓಹೋ ದೀಪುನ ಅವನ ನಾನ್ ವಿಚಾರಿಸ್ಕೊತೇನೆ ತಾತ ಅಜ್ಜಿ ನೀ ಹೇಳು ಮೇಲೆ ನಾನ್ ಮಸಾಜ್ ಮಾಡ್ತೇನೆ ಅಷ್ಟು ಮಾಡು ಸದ್ಯ ಅಡ್ಗೆ ಮನೇಲಿ ಬೇಕಾದಷ್ಟು ಕೆಲಸ ಬಿಟ್ಟಿದೆ ನನಗೆ ನೀ ಹೋಗು ಹೋಗು ಬಾಪ ತಿಕ್ಕು ಕೃಷ್ಣ ಪರೀಕ್ಷೆಲಿ ಹೇಗ್ ಮಾಡಿದೀಯೋ ಪ್ರತಿ ವರ್ಷದ ಹಾಗೆ ಈ ವರ್ಷನೂ ನಾನು ಫಸ್ಟ್ ಕ್ಲಾಸ್ ಫಸ್ಟ್ ರ್ಯಾಂಕ್ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿದೀನಿ ತಾತ ಎಷ್ಟೇ ಆದ್ರೂ ನೀನ್ ನನ್ ಮೊಮ್ಮಗ ಅಲ್ವೇನೋ ಅಷ್ಟೇ ಅಲ್ಲ ಮ್ಯೂಸಿಕ್ ನಲ್ಲಿ ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ ತಾತ 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 ನಿನ್ನಿಂದ ನಂಗೊಂದು ಸಹಾಯ ಆಗ್ಬೇಕಿತ್ತಲ್ಲ ತಾತ ಅನ್ಕೊಂಡೆ ಅನ್ಕೊಂಡೆ ಯಾವಾಗ ನೀನು ನನಗ್ ಮಸಾಜ್ ಮಾಡಕ್ ಬಂದ್ಯೋ ಆಗ್ಲಿ ಅನ್ಕೊಂಡೆ ನೀನ್ ನನಗ್ ಮಸ್ಕ ಹೊಡಿತೀಯಾ ಅಂತ ಮಸ್ಕನು ಇಲ್ಲ ಕಿಸ್ಕನು ಇಲ್ಲ ತಾತ ತಾತ ಈ ಸರಿ ನಮ್ ಜಾತ್ರೆಲಿ ನಮ್ ಸ್ನೇಹಿತರೆಲ್ಲ ಸೇರಿ ಒಂದ್ ನಾಟಕ ಆಡ್ಬೇಕು ಅಂತ ಹೇಳ್ತಿದ್ದಾರೆ ಮಾಡ್ಬೇಕು ಮಾಡ್ಬೇಕು ಆ ನಾಟಕದಲ್ಲಿ ರೈಟರು ಡೈರೆಕ್ಟರು ಮ್ಯೂಸಿಕ್ ಡೈರೆಕ್ಟರು ಸಿಂಗರು ಆಕ್ಟರು ಎಲ್ಲ ನಾನೇ ಮಾಡ್ಬೇಕು ಅಂತ ಹೇಳ್ತಿದಾರೆ ತಾತ ಹೌದಾ ಮಾಡೋ ಚೆನ್ನಾಗಿರುತ್ತೆ ಮಾಡೋ ತಾತ ದಿನ ರಾತ್ರಿ ರಿಹರ್ಸಲ್ ಹೋಗ್ಬೇಕು ಅಮ್ಮ ಬಿಡ್ತಾನೆ ಇಲ್ಲ ಈಗ ಏನ್ ಮಾಡೋ ತಾತ ಅದ್ ಯಾವ ಮಹಾ ದೊಡ್ಡ ವಿಷಯನೋ ಒಂದ್ ಕೆಲಸ ಮಾಡು ನಾನು ಪಟ್ಟಕ್ಕೆ ಹೋಗಿ ನೆಶ ತಗೊಂಬ ಅಂತೀನಿ ಪಟ್ಟಣ ನೆಶೆ ಇಲ್ಲ ಸಿಗಲ್ವಾ ತಾತ ಪಟ್ಟಣದ ನೆಶೆ ಪಟ್ಟಣದಲ್ಲೇ ಕಡು ಸಿಗೋದು ನೀನ್ ತಕ್ಷಣ ಹೊರಟ್ಬಿಡು ಬಿಕ್ಕಿದ್ದನ್ನ ನಾನು ನೋಡ್ಕೋತೀನಿ ಸರಿ ತಾತ ಸರಿ ಅಯ್ಯೋ ಸರಿ ಬನ್ನಿ ಚಿಕ್ಕ ಯಜಮಾನ್ರೆ ಬನ್ನಿ
ನಾನು ಆಮೇಲೆ ಬರ್ತೀನಿ ಬಾರಿ ಓ ನಾಣಿ ಎಷ್ಟು ಕರೆಕ್ಟ್ ಬಂದ್ಬಿಟ್ಟಲ್ಲ ನಾಣಿ ನಾನು ಯಾವಾಗಲೂ ಕರೆಕ್ಟ್ ಕಣೋ ಬೆಳಿಗ್ಗೆ 7 ಗಂಟೆಗೆ ಬಾ ಅಂತ ಕಾಗದ ಬರ್ದಿದ್ದಲ್ಲ ರಸ್ತೆನೆ ಬಂದು ನಿಂತಿದ್ದೀನಿ ನಿನ್ ಕಾರ್ ಹೋಯ್ತಲ್ಲ ಆಗ ಸಿಗ್ನಲ್ ಕೊಟ್ಟೆ ನಿನ್ ಗೊತ್ತಾಗ್ಲಿಲ್ವಾ ಗೊತ್ತಾಗಿದ್ರೆ ಕಾರಿಂದ ಜಂಪ್ ಆಗ್ಬಿಡ್ತಿದ್ದೆ ಡ್ರಾಮಾ ಪ್ರಾಕ್ಟೀಸ್ ಕಲ್ಲ ರೆಡಿ ರೆಡಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂತ ಕೂಗ್ಬೇಡ ಕಣೋ ಅಮ್ಮನ ಕಿವಿಗೆ ಬಿದ್ರೆ ಅಷ್ಟೇ ಸುಮ್ಮನೆ ಬಾರೋ ಅಮ್ಮನ ಮಗನೇ ಚೆನ್ನಾಗಿದ್ಯಾ ನಾನಿ ಚೆನ್ನಾಗಿದ್ದೀನಮ್ಮ ಬರ್ತಿದ ಹಾಗೆ ಹೊರಡಕ್ಕೆ ಪ್ಲಾನ ಅಯ್ಯೋ ನಾವೆಲ್ಲಿಗೂ ಹೋಗ್ತಿದೀವಿ ಇಲ್ವಲ್ಲ ಕಾರ್ ಸೌಂಡ್ ಕೇಳಿಸ್ತೋ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹೊರಗಡೆ ಯಾಕೆ ನಿಂತಿದ್ಯಾ ಒಳಗೆ ಬಾ ನಿಮಗೆ ಹೇಳಿದ್ದು ಎಲ್ಲ ಹೋಗಬೇಡಿ ಬನ್ನಿ ಲೇ ಕೃಷ್ಣ ಪಟ್ಟಣದ ನಶೆ ಬೇಕು ಸ್ವಲ್ಪ ಟೌನ್ ಗೆ ಹೋಗಿ ತಗೊಂಡು ಬರ್ತೀಯಾ ಅಯ್ಯಯ್ಯೋ ಅಮ್ಮ ಎಲ್ಲಿಗೂ ಹೋಗಬೇಡ ಅಂತ ಹೇಳಿದಾಳೆ ಎಲ್ಲಿಗೂ ಹೋಗಬೇಡ ಅಂತ ಹೇಳಿದ್ರೆ ನಿಮ್ಮ ತಾತನ ಕೆಲಸನ ಮಾಡ್ಕೊಡಬೇಡ ಅಂತಾನಾ ಹೋಗ ತನ್ ಕೊಡು ಹ್ಮ್ ಸರಿ ನೀನು ಹೇಳಿದ ಮೇಲೆ ಹೋಗ್ತೀನಿ ಸುಮ್ಮನೆ ಸ್ನೇಹದಿಂದ
ಯಾರನು ಗೆಲುವೆ ನೀನು ಕುರಿತಿರಿ ನದಿಯು ಓಡಿದೆ ಹಸಿರು ತಂದಿದೆ ಹಸಿರು ಬಣ್ಣ ಎಲ್ಲೇ ಉಸಿರು ತುಂಬಿದೆ ತಂಪುಗಾರಿ ಸುಯಿಲ್ಲಲು ಹಾದೊಮ್ಮೆ ನೀ ಮರವು ತೂಗಿಯ ಪ್ರೀತಿಯಿಂದ ನೋಡು ಜಗವನಿಲ್ಲವ ಆಗ ತಾಣು ಮೇಲವ ಪ್ರೀತಿಯಿಂದ ನೋಡು ಜಗವನಿಲ್ಲವ ಆಗ ತಾಣು ಮೇಲವ ಭೂಮಿಯಲ್ಲು ಅಂದ ಬಾನಿನಲ್ಲು ಅಂದ ಬಾಳಿನಲ್ಲು ಅಂದ ಚೆನ್ನಾಗಿದೀಯಮ್ಮ ನಿಮ್ಮನೆ ನಿನ್ಬಿಟ್ಟು ಬೇರೆ ಯಾರಿದ್ದಾರೆ ನನ್ನ ಪ್ರಾಣ ತೆಗಿಯೋಕೆ ಡನ್ 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 dun 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 amma 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 yeno room nalli idana suitcase galalla amma ಅದನ್ನ ಬೇರೆ ರೂಮ್ ಅಲ್ಲಿ ಇಟ್ಟಿದ್ದೀನಿ. ಯಾಕೆ? ಆ ರೂಮ್ ಅಲ್ಲಿ ರಾಧಾ ಇದ್ದಾಳೆ. ರಾಧಾ? ಯಾವ ರಾಧಾ? ಚೆನ್ನಾಗಿದೆ, ನಮ್ಮ ಅಣ್ಣನ ಮಗಳು ರಾಧಾ ಕಣೋ, ದಿಲ್ಲಿಯಿಂದ ಬಂದಿದ್ದಾಳೆ. ಓಹೋ, ವಕ್ರ ವಕ್ರವಾಗಿ ಬಾಯಿ ಬಿಟ್ಕೊಂಡು ಮೂರು ಬೆಂಡೆ ಕಾಸ್ಟ್ ಉದ್ದ ಇದ್ಲಲ್ಲ, ಆ ಗಜ್ಜಿ ಗಲೀಜ್ ರಾಧಾನಾ? ನಿನ್ ತಲೆ ಈಗ ಅವಳು ನೋಡು, ಒಳ್ಳೆ ದಂತದ ಬೊಂಬೆ ಇದ್ದಾಗಿದ್ದಾಳೆ ನೋಡು. ಶ್ರೀಮಂತ ಕೇಳಿ ಬೆಳೆದಿದ್ದ ಹುಡುಗಿ, ಅಚ್ಚುಕಟ್ಟಾಗಿರೋ ರೂಮ್ ಇರ್ಲಿ ಅಂತ ನಿನ್ ರೂಮ್ ಕೊಟ್ಟೆ. ಇಂಪಾಸಿಬಲ್, ನನ್ ರೂಮ್ನ ನಾನು ಯಾರಿಗೂ ಬಿಟ್ಕೊಡಲ್ಲ. ಸುಮ್ನೆ ಗಲಾಟೆ ಮಾಡ್ಬೇಡ್ವೋ, 16 ವರ್ಷ ಆದ್ಮೇಲೆ ಹುಡುಗಿ ನಮ್ಮನೆಗೆ ಬಂದಿದ್ದಾಳೆ. ಅದು ಅಲ್ದಲೆ ಅವ್ರ ಅಜ್ಜಿ ಬೇರೆ ಜೊತೆಲಿ ಬಂದಿದ್ದಾರೆ,
ಆಕೆ ನೋಡಿದ್ರೆ ಒಂಥರ ಇದ್ದಾಳೆ ನೋಡು. ನೀನ್ ಹುಡುಗಾಟ ಎಲ್ಲ ಅವ್ರ ಹತ್ರ ಇಟ್ಕೋಬೇಡ. ಹಾ ಅದು ಅಲ್ದಲೆ ಈ ಸತಿ ಜಾತ್ರೆಯಲ್ಲಿ ಮುಖ್ಯವಾಗಿ ಅವಳದ ಡ್ಯಾನ್ಸ್ ಪ್ರೋಗ್ರಾಮ್. ಈ ಪ್ರೋಗ್ರಾಂ ಮುಗಿಸ್ಕೊಂಡು ಅವ್ರ ತಂದೆ ತಾಯಿ ಜೊತೆ ಅವಳು ಅಮೆರಿಕಾಗ ಹೋಗ್ತಾ ಇದ್ದಾಳೆ ನೋಡು. ಅದು ಅಲ್ದೆ ರಾಧನ್ ಜಾತಕದಲ್ಲಿ ಅವಳು ತುಂಬಾ ದಿನ ಈ ಮನೆಗೆ ಇರಬಾರ್ದು ಅಂತ ಬರ್ತಿದೆ. ಈ ವಿಷಯದಲ್ಲಿ ದೊಡ್ಡತಾತ ತುಂಬಾ ಜಾಗೃತವಾಗಿದ್ದಾರೆ. ನೀನ್ ಮಾತ್ರ ಮರ್ಯಾದೆಯಿಂದ ನಡ್ಕೋಬೇಕು. ಹಾ ಒಳ್ಳೆ ಮಾತಿನಲ್ಲಿ ಅವಳು ಸೂಟ್ ಕೇಸ್ ನಾ ತಗೊಂಡು ಹೋಗಿ ಹೇಳು, ಇಲ್ದೇ ಇದ್ರೆ ನಾನೇ ಎಬ್ಬಿಸಾಕ್ಬಿಡ್ತೇನೆ. ಹಾ ನಾನು ಮರ್ಯಾದೆಯಿಂದ ನಡ್ಕೋಬೇಕಾ? ರಾಧಾ ಎಲ್ಲಿರ್ತಾಳೆ? ಒಂದ್ ಕೈ ನೋಡೇ ಬಿಡೋಣ. ಸೊಳ್ಳೆ, ನಮ್ಮ ಮಾವ ಒಂದು ದುರಹಂಕಾರದ ಫ್ಯಾಮಿಲಿ ಹೆಣ್ಣನ್ನ ಮದುವೆ ಮಾಡ್ಕೊಂಡಿದ್ದಾನಂತಲ್ಲ, ಆ ಫ್ಯಾಮಿಲಿಯಿಂದ ಬಂದಿರೋ ರಾಧಾ ನೀನೇನಾ? ನಮ್ಮಮ್ಮ ಹೇಳಿದ್ಲು ಹುಡುಗಿ ನೋಡೋದಕ್ಕೆ ದಂತದ ಬೊಂಬೆ ಇದ್ದಾಗಿದ್ದಾಳೆ ಅಂತ. ಆದ್ರೆ ನೀನ್ ನೋಡೋಕ್ಕೆ ಚೈನೀಸ್ ಬಟ್ಲರ್ ತರ ಇದೆಯಾ? ಸ್ವಲ್ಪ ಹತ್ರ ಬಾ, ಡೀಟೇಲ್ ಆಗಿ ನೋಡ್ತೀನಿ. ನಿಂತ್ಕೋ. ಈ ಮನೆಯಲ್ಲಿರೋ ಒಂದೊಂದು ಮೂಲೆನೂ ನನಗೆ ಗೊತ್ತು. ನೀನ್ ಎಲ್ಲಿಗೆ ಹೋದ್ರು ನನ್ನಿಂದ ತಪ್ಪಿಸ್ಕೊಳಕಾಗಲ್ಲ. ಏನೇ ಹುಡುಗಿ, ನಿನ್ನ ನಿಂತ್ಕೋ ಅಂತ ತಾನೆ ಹೇಳಿದ್ದು, ಯಾಕೆ ಓಡ್ತಾ ಇದೀಯಾ? ಓಹೋ, ಡೆಲ್ಲಿ ಕನ್ನಡದಲ್ಲಿ ನಿಂತ್ಕೋ ಅಂದ್ರೆ ಓಡೋದು ಅಂತ ಅರ್ಥನಾ? ಎಲ್ಲಿಗೆ ಓಡ್ತಾ ಇದೀಯಾ? ಅಜ್ಜಿ ಹತ್ರ. ಅಜ್ಜಿ ಹತ್ರ ನಾನ್ ಕರ್ಕೊಂಡು ಹೋಗ್ತೇನೆ. ಬಾ ಬಾ. ಚೈನ್ 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 ಸೀರೆ ಬಾ ಕೊಡ್ತೇನೆ. ಬೇಡ ಕೃಷ್ಣ. ಏನಜ್ಜಿ ಬಾರ ಇಲ್ಲಿ. ಬಂದೆ ಅಜ್ಜಿ. ಏನಜ್ಜಿ? ಬಾರೋ, ಇವನೇ ಕೃಷ್ಣ, ನನ್ ದೊಡ್ಡ ಮೊಮ್ಮಗ. ಯಾಕ ಹಾಗ ನೋಡ್ತಾ ಇದೀಯಾ? ನಮ್ ರಾಘನ ಅಜ್ಜಿ ಕಣೋ. ಹಲೋ. ಚಿಕ್ಕ ಹುಡುಗ ಅಂದ್ಕೊಂಡೆ, ಬಾಳ ದೊಡ್ಡವನಾಗ್ಬಿಟ್ಟಿದ್ದಾನೆ. ರಾಜೇಶ್ವರಿ, ನನ್ನ ಮೊಮ್ಮಗ ದೊಡ್ಡವನು ಮಾತ್ರ ಅಲ್ಲ, ಕ್ಲಾಸ್ಗೇನೆ ಫಸ್ಟ್. ಈ ಸಲ ಎಂ ಎಸ್ ಸಿಲೂನು ಫಸ್ಟ್ ಕ್ಲಾಸ್ನಲ್ಲೇ ಪಾಸ್ ಮಾಡ್ತಾನೆ. ನನಗೂ ಒಬ್ಬ ಮೊಮ್ಮಗ ಇದ್ದಾನೆ ಮೂರ್ತಿ ಅಂತ, ಅವನು ಸ್ಟಡೀಸ್ ನಲ್ಲಿ ತುಂಬಾ ಜಾಣ. ರಾಧಾ, ಮೂರ್ತಿ ಏನ್ ಓದ್ತಿದ್ದಾನೆ? ಕಂಪ್ಯೂಟರ್ ಇಂಜಿನಿಯರಿಂಗ್. ಅವನು ರಾಧನ್ಗೆ ಭಾವ. ಅವನ್ ಜೊತೆಯಲ್ಲಿ ಇವಳು ಅಮೆರಿಕಾಗ ಹೋಗ್ತಿದ್ದಾಳೆ ಹೈಯರ್ ಸ್ಟಡೀಸ್ಗೆ. ಅಮ್ಮ, ಅದೆಲ್ಲ ಹಂಗಿರ್ಲಿ, ನಮ್ ಕೃಷ್ಣ ಕರ್ನಾಟಕದ ಸಂಗೀತನ ಚೆನ್ನಾಗಿ ಅರದು ಘಟ 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 ಅಂತ ಕುಡಿದು ಬಿಟ್ಟಿದ್ದಾನೆ. ಕತೆ ಬರೀತಾನೆ, ಕವನ ಬರೀತಾನೆ, ಹಾಡ್ತಾನೆ, ನಟಿಸ್ತಾನೆ, ನಗಿಸ್ತಾನೆ. ಸಕಲ ಕಲಾ ಪ್ರವೀಣ. ನಿಂದೇನ ಮಧ್ಯ, ನಾ ಹೇಳ್ತಾ ಇಲ್ವಾ? ನೀವ್ ಹೇಳೋದು ರಾಮಾಯಣ, ನಾನ್ ಹೇಳೋದು ಈ ರಾಮಣ್ಣನ ವಚನ. ನನ್ ಮೊಮ್ಮಗ ಮೂರ್ತಿಗೆ ಈ ಕ್ಲಾಸಿಕಲ್ ಸಂಗೀತ ಸ್ವಲ್ಪನೂ ಹಿಡಿಸಲ್ಲ. ಅವನ್ ಟೇಸ್ಟ್ ಎಲ್ಲ ವೆಸ್ಟರ್ನ್ ಸ್ಟೈಲ್. ನಮ್ ರಾಧಾ ಕೂಡ ಭರತನಾಟ್ಯ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಹೌದಾ? ಅಯ್ಯೋ ಅಯ್ಯೋ, ಎಂತಹ ಒಳ್ಳೆ ವಿಷಯ. ರಮಣ, ಈ ಸಲದ ಜಾತ್ರೆ ತುಂಬಾ ವೈಭವವಾಗಿ ನಡೆಯಬೇಕು. ನನ್ನ ಮೊಮ್ಮಗ ಸಂಗೀತ ಹಾಡಬೇಕು, ನನ್ನ ಮೊಮ್ಮಗಳು ಡಾನ್ಸ್ ಮಾಡ್ತಿರಬೇಕು, ಹಳ್ಳಿ ಜನ ಎಲ್ಲ
ಹೆಚ್ಚು ಬೇರೆಗಾಗ್ಬೇಕು. ಅದಕ್ಕೇನು ರಿಹರ್ಸಲ್ ನ ಈಗಲೇ ಸ್ಟಾರ್ಟ್ ಮಾಡಿದ್ರಾಯ್ತು. ಕೃಷ್ಣ ನೀನ್ ಹಾಡು, ನಾನು ಮೃದಂಗ ಬಾರಿಸ್ತೀನಿ. ರಾಧಾ, ನಿನ್ ಕುತ್ತಿಗೆಯಲ್ಲಿದ್ದ ಚೈನಲ್ಲಿ ಸಲಿಟ್ಟಿದ್ದೀನಿ. ಯಾಕೋ ಕಾಗೆ ಹಾಕೋತಾ ಇದೀಯಾ? ನಾನ್ ಕಾಗೆನಾ? ಕನ್ನಡದ ಕೋಗಿಲೆ ಅಂತ ಹೇಳು. ಒಂಬತ್ತು ಗಂಟೆಗೆ ಪ್ರಾಕ್ಟೀಸ್ ಬಾರ ಅಂತ ಹೇಳಿ ನನ್ನ ಬೈತಾ ಇದೀಯಾ? ನಾನ್ ಇವತ್ತು ಡ್ರಾಮಾ ಪ್ರಾಕ್ಟೀಸ್ ಗೆ ಬರಲ್ಲ. ಯಾಕೋ ಬರಲ್ಲ ಅಂದ್ರೆ ಬರಲ್ಲ. ಚಾಂಡಾಳ, ಬೆಳಿಗ್ಗೆ ಆರ್ ಗಂಟೆಗೆ ಎದ್ದು ಹಲ್ಲುನು ಉಜ್ಜದಲೆ ನಾಯಿ ಅಲ್ದಂಗಲ್ದು ಇಬ್ರು ಹುಡುಗಿರು ನೋಡಿಕೊಂಡು ಬಂದಿದ್ದೀನಿ ಕಣೋ. ಲೋ, ನಿಮ್ ಬರಲ್ಲ ಅಂದ್ರೆ ಆ ಹುಡುಗಿರು ಏನ್ ಅನ್ಕೋತಾರೋ? ನಮ್ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಗೆಸ್ಟ್ ಗೆಸ್ಟ್ ಮಿನಿಸ್ಟರ್? ನೋ, ಡೆಲ್ಲಿಲಿ ನನ್ನ ಮಾವ ಇದಾನಲ್ಲ, ಆ ಮಾವನ. ಆ ಮಾವನ ವೈಫ್ ಗಮ್ಮ, ಮಾವನ ಅತ್ತೆ ಅಂತ ಹೇಳೋ. ಲೋ, ಆ ಮುದುಕಿ ಜೊತೆ ಮಾತಾಡೋದಕ್ಕೆ ನಿಮ್ ಮನೇಲಿ ಒಂದ್ ಕಣ್ಗ ಮುದುಕ ಮುದುಕಿರ್ ಇದಾರಲ್ಲ. ನೋಡೋ, ಅವ್ರು ಬರೀ ಹಿಂದಿ ಇಂಗ್ಲಿಷ್ ನಲ್ಲೇ ಮಾತಾಡೋದು. ನಾನು ಇವತ್ತು ಡ್ರಾಮಾ ಪ್ರಾಕ್ಟೀಸ್ ಗೆ ಖಂಡಿತ ಬರಕ್ಕಾಗಲ್ಲ. ನೋ ಡ್ರಾಮಾ ಪ್ರಾಕ್ಟೀಸ್, ಓಕೆ? ನಾನ್ ಬರಲ್ಲ ಅಂದ್ರೆ ಬರಲ್ಲ. ಸುಮ್ಮನೆ ಯಾಕೆ ತಲೆ ತಿಂತೀಯ? ಹೋಗಲ್ಲ. ಯಾರದು? ಕೃಷ್ಣನಾ? ನಿಮ್ ಚಿಕ್ಕ ತಾತನ ಅಡ್ಜಸ್ಟ್ ಮಾಡ್ಕೊಂಡು ಕೇಳ್ಕೊ ಬಂದ್ಬಿಡು. ನಮ್ ಚಿಕ್ತಾತನ ಕಣೋ ಹೇಳಿದ್ದು ಎಲ್ಲಿಗೂ ಹೋಗ್ಬೇಡ ಅಂತ. ಒಂದೈದ್ ನಿಮಿಷ ಕಣ. ಎಲ್ಲಿಗೂ ಬರಕ್ಕಾಗಲ್ಲ ಅಂದ್ರೆ ಬರಕ್ಕಾಗಲ್ಲ. ಅರ್ಥ ಆಯ್ತು, ಅರ್ಥ ಆಯ್ತು. ಲೇ ಕೃಷ್ಣ, ಪಟ್ಟಣಕ್ ಹೋಗಿ ಒಳ್ಳೆ ನೆಶ ತಗೊಂಬಾರು. ಹೋಗು ಹೋಗು. ಏನ್ ತಾತ, ಬೆಳಗ್ಗೆ ತಾನೇ ಒಂದ್ ದೊಡ್ಡ ಡಬ್ಬ ತಂದ್ಕೊಟ್ಟಿದ್ದೇನೆ. ನಿಮ್ದನ್ ಮೂಗೋ ಇಲ್ಲ ಬಿನ್ನಿ ಮೇಲೆ ಬಾಯ್ಲರ? ಅಯ್ಯೋ, ಅಯೋಗ್ಯ ನನ್ನ ಮಗನೇ, ನನ್ನ ಕಾಲೇ ಎಳಿತೀಯಾ? ಅದಕ್ಕೆ ಹೊಳೋದಿ ಹುಡುಗ ಮುಂಡೆ ಗಂಡರ ಸಹವಾಸ ಮಾಡಬಾರದು. ನೀನ ಆಮೇಲೆ ವಿಚಾರಿಸ್ಕೋತೀನಿ. ಲೋ ನಾಣಿ, ಸುಮ್ನೆ ಈ ಚಳಿಲಿ ಯಾಕೋ ಮಾತಾಡ್ತೀಯ? ಹೋಗೋ. ನನ್ಗೇನೋ ಅನುಮಾನ. ಏನ್ ಅನುಮಾನ? ಏನೋ ಸಮಥಿಂಗ್ ಗೊತ್ತಾಯ್ತು. ಗೊತ್ತಾಯ್ತು? ಏನ್ ಗೊತ್ತಾಯ್ತು? ಅಡ್ಡಲ್ಲಿ ಮಾಮ. ಏನ್ ಗೊತ್ತಾಯ್ತು? ಅಡ್ಡಲ್ಲಿ ಮಾಮ. ಏನ್ ಗೊತ್ತಾಯ್ತು? ಮುತ್ಕಿರಿ ನೀನು. ರಮಣ, ಬಾಗ್ಲೆಲ್ಲ ಮುಚ್ಚು. ವಸಂತಿ, ಮಗು ನಿದ್ದೆ ಮಾಡ್ತಿದೆ, ಎತ್ಕೊಂಡು ಒಳಗಡೆ ಮಲಗಿಸು. ಅಜ್ಜಿ, ಎಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲಿ ಹೋದ್ರು ಎಲ್ರು? ಎಲ್ಲ ಇಲ್ಲೇ ಇದೀವಲ್ಲೋ. ಏನಾಗಿದೆ ನಿನ್ ಕಣ್ಣಿಗೆ? ನೀವಲ್ಲ ಅಜ್ಜಿ, ಅವರೆಲ್ಲ ಎಲ್ಲಿ ಅಂತ? ಅವರು ಅಂದ್ರೆ ಯಾರಪ್ಪ? ಅದೇ ಡೆಲ್ಲಿ, ಡೆಲ್ಲಿ ಅಜ್ಜಿ. ಓ, ಅವರಾ? ನಿದ್ದೆ ಮಾಡ್ತಿದ್ದಾರೆ. ಅಜ್ಜಿ ಬೇಕಾ ಇಲ್ಲ ಮೊಮ್ಮಗಳು ಬೇಕಾ? ಹೋಗ್ ಚಿಕ್ಕಮ್ಮ, ನಾನಿವತ್ತು ರಿಹರ್ಸಲ್ ಹೋಗಿದ್ದೆ, ಚೆನ್ನಾಗಿರೋದು. ಪಟ್ಟಕ್ ಹೋಗಿ ನಿಂಗ್ ನಶೆ ತಗೊಂಬದೆ. ಈಗ ಬೇಡವೋ, ಆಮೇಲೆ. ತಾತ, ಆಗ ಯಾವ್ದೋ ಮೂಡಲ್ ಹೇಳ್ಬಿಟ್ಟೆ ಹೋಗಕ್ಕಾಗಲ್ಲ ಅಂತ. ಮೂಡ? ಏಯ್, ನನಗಿಲ್ದಿರ ಮೂಡ್. ಮೂಗು ಬೆನ್ನಿ ಮೇಲೆ ಬಾಯ್ಲರ? ಅಯ್ಯೋ ಕೃಷ್ಣ, ನನ್ ಬಿಡ್ತು ಅಥವಾ ಹೇಳ್ಬಿಡ್ಲ? ಏನ್ ಹೇಳ್ತೀಯ ಹೇಳೋ. ನಾನ್ ಚಿಟ್ಟೆ ಹಿಡಿಯಕ್ ಹೋದಾಗ ನನಗ್ ಗೊತ್ತು. ಏನು ಗೊತ್ತಿದೆ ನಿನ್ಗೆ? ಏನಿಲ್ಲ ಏನಿಲ್ಲ ಏನಿಲ್ಲ. ಇದೆ ಕೃಷ್ಣ, ಇವನು ಕರ್ಕೊಂಡು ಪಡ್ಡಕ್ ಹೋಗಿ ನೆಕ್ಸ್ಟ್ ತಮ್ಮ ಇವ್ ಮೊದ್ಲು ಇವನು ಕರ್ಕೊಳಮ್ಮ. ಬೆಡ್ರೂಮ್ ಇಲ್ಲಿದೆ. ಬದ್ಲಾಯಿಸ್ಬಿಟ್ಟಿಯ? ಇಲ್ಲ, ಏನು ಗೊತ್ತಿಲ್ಲ. ಬನ್ರಿ ಬನ್ರಿ. ಬಂದೆ. ಹಲೋ. ಹಲೋ. ನಿನ್ನೆ ಏನಾಯ್ತು ನಿನಗೆ? ಕೂಗ್ತಾ ಇದ್ರೆ ಹಾಗೆ ಓಡ್ ಹೋಗ್ತಾ ಇದ್ದಲ್ಲ. ತಗೋ ಚೈನು. ಕೊಡ್ತೀನಿ, ಆದ್ರೆ ಈಗಲ್ಲ. ಇದು ಇನ್ನೂ ಸ್ವಲ್ಪ ಹೊತ್ತು ನನ್ನ ಹತ್ರನೇ ಇರ್ಬೇಕು. ಅಜ್ಜಿಗೆ ಹೇಳ್ಬೇಕು ಅಂತಿದ್ದೆ. ಏನಂತ? ಚೈನ್ ಕಳ್ತನ ಆಗಿದೆ, ಕಳ್ಳ ಇಲ್ಲೇ ಇದ್ದಾನೆ ನೋಡು ಅಂತ. ಆಗ ನಾನು ಹೇಳ್ತಿದ್ದೆ.
ಏನಂತ? ಡೆಲ್ಲಿ ಅಜ್ಜಿ, ಡೆಲ್ಲಿ ಅಜ್ಜಿ, ನಾನು ಕದ್ದಿದ್ದು ಈ ಚಿನ್ನದ ಚೈನ್ ಅಲ್ಲ, ಚಿನ್ನದ ಸರ ಹಾಕೊಂಡಿರೋ ಈ ದಂತದ ಬೊಂಬೆ ಹೃದಯನ ಅಂತ. ಏಯ್, ಅದನ್ನ ಕೊಡ್ತೀಯಾ? ಯಾವುದು? ಹೃದಯನ. ಚೈನ್ ಕೊಡಿ. ಚೈನ್ ಕೊಟ್ರೆ ಕೊಡ್ತೀಯಾ? ಚೈನ್ ಕೊಡಿ, ನಾನು ಹೋಗ್ಬೇಕು. ಕೊಡ್ತೀನಿ, ನಿಂತ್ಕೋ. ನಿಮ್ ಡೆಲ್ಲಿಲಿ ನೋಡೋಕೆ ಒಳ್ಳೊಳ್ಳೆ ಸ್ಥಳಗಳಿದೆಯಾ? ಅಲ್ಪ ಸ್ವಲ್ಪ ಇದೆ. ಅಲ್ಲಿ ಮುದ್ದಾದ ಹುಡುಗಿರಿದಾರ? ಬೇಕಾದಷ್ಟು ಜನ ಇದ್ದಾರೆ. ನಾನ್ ನಂಬಲ್ಲ. ಅಲ್ಲಿರೋರೆಲ್ಲ ನಿನ್ ಹಾಗೆ ತಾನೆ ಇರೋದು, ಚೈನೀಸ್ ಬಟ್ಲ ತರ. ಚೈನ್ ಕೊಡಿ, ನಾನು ಹೋಗ್ತೀನಿ. ಸರಿ, ತಗೋ. ಏನಿದು? ಏನ್ ಮಾಡ್ತೀರಾ? ಬಂದ್ ಚೆಕಪ್ ಮಾಡ್ತೀನಿ, ಇರು. ಕೈಬಿಡಿ. ಏ, ನಿಂತ್ಕೋ. ನನ್ನ ಕೋಪ ಬಂದ್ರೆ ತುಂಬಾ ಕೆಟ್ಟವನಾಗ್ಬಿಡ್ತೀನಿ. ಏನ್ ಮಾಡ್ತೀಯಾ? ಕಚ್ಚಿ ಬಿಡ್ತೀನಿ. ನಮ್ಮಅಮ್ಮ ಹೇಳಿದ್ದು ಜ್ಞಾಪಕ ಇದೆ ತಾನೆ, ನಾನು ಬಹಳ ಕೋಪಿಷ್ಟ ಅಂತ. ಚೈನ್ ಬೇಕಾದ್ರೆ ಇಲ್ಲಿಗ್ ಬಾ. ಅಲ್ಲಿಂದನೇ ಹೆಸರಿ. ಅದಕ್ಕಿಂತ ಮುಂಚೆ ನಾನ್ ನಿನಗೊಂದು ವಿಷಯ ಹೇಳಬೇಕು. ಬೇಡ, ಹತ್ರ ಬರ್ಬೇಡಿ. ಅಲ್ಲಿಂದನೇ ಬಿಸಾಕಿ, ಸಾಕು. ಒಂದಡಿ ಬರ್ಲ? ಬೇಡ. ಒಂದು ಎರಡು ಅಲ್ಲಿಂದನೇ ಹೇಳಿ. ನಮ್ಮ ಹಳ್ಳಿಲಿ ಒಂದ್ ಮಾವಿನ ತೋಪಿದೆ ಗೊತ್ತಾ? 16 ವರ್ಷಕ್ಕೆ ಮುಂಚೆ ಆ ತೋಪ್ಗೆ 2 ಚಿಕ್ಕ ಮಕ್ಕಳು ಆಡಕ್ ಬರ್ತಿದ್ವು. ಒಬ್ಬ ಪುಟ್ಟ ಕೃಷ್ಣ, ಒಬ್ಬಳು ಪುಟ್ಟ ರಾಧಾ. ಅವ್ರೇನೇನ್ ಆಟ ಆಡ್ತಿದ್ರು ಗೊತ್ತಾ? ಹಣೆಗೆ ಹಣೆ ಸೇರಿಸಿ, ಕೆನ್ನೆ ಕೆನ್ನೆ ಸೇರಿಸಿ. ನಾಪ್ಕ ಇದೆ ನಿಂಗೆ? ಈಗ ಕೃಷ್ಣನೂ ದೊಡ್ಡವನಾಗ್ಬಿಟ್ಟ, ರಾಧೇನೂ ದೊಡ್ಡವಳಾಗ್ಬಿಟ್ಲು. ಇನ್ನು ಅವ್ರು ಯಾವ ಆಟ ಆಡ್ಬೇಕು ಗೊತ್ತಾ? ಚೈನ್, ಚೈನ್. ಏನ ನಾಣಿ, ಕೃಷ್ಣ ಇಷ್ಟೊಂದು ಸಂತೋಷದಲ್ಲಿ ಸಿಳ್ಳೆ ಹಾಕೊಂಡ್ ಬರ್ತಾ ಇದ್ದಾನೆ? ಕೃಷ್ಣ ಕೊಳಲ್ ನುಂಗಿರ್ಬೇಕು, ಅದಕ್ಕೆ ವಿಸಿಲ್ ಸೌಂಡ್ ಬರ್ತಾ ಇದೆ. ಏನ್ ಬರಿ, ಇವತ್ತಿಷ್ಟು ಖುಷಿಯಾಗಿದೀಯಾ? ಏನು ಇಲ್ವೋ? ರೀಲ್ ಬಿಡ್ತಾ ಇದ್ದಾನೆ, ದೊಡ್ಡ ರೀಲ್ ಮಾಸ್ಟ್. ನಿನ್ನೆ ರಾತ್ರಿಯಿಂದನೇ ಧ್ವನಿ ಚೇಂಜ್ ಆಗಿದೆ. ಏನು ಆ ಡೆಲ್ಲಿ ಮಿದುಕಿ? ಶರತ್, ಹಾಗಾದ್ರೆ ವಿಷಯ ಇದೆ. ಅದೇನು ಅಂತ ಹೇಳಮ್ಮ? ಏನು ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಹುಡುಗರ, ದೊಡ್ಡ ಮನೆಗೆ ಯಾವ ದಾರಿ? ಯಾಕೆ? ಹಾ, ನಾನು ಅಲ್ಲಿಗೆ ಹೋಗ್ಬೇಕು. ಇವನು ಆ ಮನೆ ಹುಡುಗನೇ? ಹೌದಾ? ಏನಪ್ಪ ಹುಡುಗ, ರಾಧಾ ನಿನ್ಗೆ ಏನಾಗ್ಬೇಕು? ರಾಧಾ ನಮ್ಮ ಮಾವನ ಮಗಳು. ಓ, ಸೋದರಳಿಯನ? ನಾನು ರಾಧನ್ ಡಾನ್ಸ್ ಮಾಸ್ಟರು. ಈ ಹಳ್ಳಿ ಜಾತ್ರೆಯಲ್ಲಿ ಅವಳು ಮೊದಲೇ ಸಲ ಡಾನ್ಸ್ ಪ್ರೋಗ್ರಾಮ್ ಇದೆಯಂತೆ. ಆ ಡಾನ್ಸ್ ಪ್ರಾಕ್ಟೀಸ್ ಮಾಡಿಸೋದಕ್ಕೋಸ್ಕರ ನಾನು ಇಲ್ಲಿ ಬರ್ತಾ ಇದ್ದೀನಿ. ಹಾಡು ಕೂಡ ನಾನೇ ಹಾಡ್ತೀನಿ. ಅವರೆಲ್ಲ ಫ್ಲೈಟ್ ನಲ್ಲಿ ಬಂದ್ರು, ನಾನು ಟ್ರೈನಲ್ಲಿ ಬಂದೆ. ಹೀಗೆ ನೇರವಾಗಿ ಹೋಗಿ ಬಲಗಡೆ ತಿರ್ಕೊಂಡ್ರೆ ಅಲ್ಲೇ ದೂರದಲ್ಲಿ ಕಾಣುತ್ತೆ ದೊಡ್ಡ ಮನೆ. ಅದೇ. ಏ ಹುಡುಗ, ನಾವ್ ಮನೆಯಲ್ಲಿ ಮೀಟ್ ಮಾಡೋಣ. ಯಾರು ಆರಾಧಾ? ಅವಳು, ಅವಳು ಅವತ್ತೆ ಹೇಳಿದ್ನಲ್ಲ ನಮ್ಮ ಮಾವನ ಮಗಳು ಅಂತ. ಬಂದು ಎಷ್ಟು ದಿವಸ ಆಯ್ತು? 2-3 ದಿವಸ ಆಯ್ತು. ವಯಸ್ಸೆಷ್ಟು? ವಯಸ್ಸಾ? ಸ್ವಲ್ಪ ಸೈಕಲ್ ಹಿಡ್ಕೋತೀಯ? ವಯಸ್ಸು ಹೋಗ್ರಲ್ಲ. ಅಯ್ಯೋ ಅಯ್ಯೋ ಕೃಷ್ಣ ಆರಾಧೆ ಯಾರಪ್ಪ, ಆರಾಧೆ ಎಂದರೇನೆ?
ಆಸೆಗೆ ಸನಿಹ ಬಂದೆನು, ನಾನಿನ್ನ ಸೇರೋ ಆಸೆಗೆ ಸನಿಹ ಬಂದೆನು, ಈಗ ಹೊಸ ಆಸೆ ಅದ ಹೇಳಲೆ ನಾ ಕೃಷ್ಣ ಕೃಷ್ಣ, ನಿನ್ನ ಹಿಂದೆ ಓಡೋ ಶಕ್ತಿ ನಮ್ಗಿಲ್ಲ, ಪ್ಲೀಸ್ ಬೇಗ ಅವಳು ವಿಷಯ ಹೇಳ್ಬಿಡು. ಅವಳು ಅಂದ್ರೆ ಅದೇ ರಾಧಾ ವಿಷಯ ಕಣೋ. ಓ, ಆ ರಾಧಾ ವಿಷಯನ? ಅವಳು ಹೇಗಿದ್ದಾಳೆ ಅಂತ? ಒಳ್ಳೆ ಹಣ್ಣು ಹಣ್ಣಿದ್ ಹಾಗಿದ್ದಾಳೆ ಅಲ್ವೋ ಪಾಪಿ? ನಿಂಬೆ ನಿದ್ದ ಹಾಗಿದ್ದಾಳ, ಕಿತ್ಲೆ ನಿದ್ದ ಹಾಗಿದ್ದಾಳ, ರಸ್ಪುರಿ ಮಾವಿನ ನಿದ್ದ ಹಾಗಿದ್ದಾಳ ಅಂತ. ಹೋಗ್ಲಿ, ಅವಳು ವಯಸ್ಸೆಷ್ಟು? ಸುಮಾರು 20-25 ಇರ್ಬೋದು. ಹೀಗೇಳು, ಅವಳು ಬಂದಾಗ್ಲಿಂದನು ಏನೇ ನಡೀತು ಅಂತ? ಒಂದು ಬಿಡದಾಗೆ ಡೀಟೇಲ್ ಆಗಿ ಹೇಳಬೇಕು. ಕಷ್ಟ ಆಗುತ್ತಲ್ಲೋ. ಹಾಗಾದ್ರೆ ಅದು ನಡೆದೋಯ್ತಾ? ಜಾಸ್ತಿ ಆಗಿ ತಿನ್ನೋಡು. ಆಗ್ಲೇ ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟಲ್ಲೋ. ಕಿಟ್ಟು ಮರಿ ಕಿಟ್ಟು ಮರಿ, ಬಿಗಿನಿಂಗ್ ಇಂದ ಹೇಳೋ, ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳೋ. ಅವಳು ಮೊದಲನೇ ಸಲ ಎಲ್ಲಿ ಯಾವಾಗ ಯಾಗ ನೋಡ್ದೆ ಅಂತ? ಅವಳು ಬಂದ ವಿಷಯನ ಅಜ್ಜಿ ನನ್ಗೆ ಹೇಳಿದ್ಲು ಒಂದಿನ ಬೆಳಗ್ಗೆ. ಏ ಕೃಷ್ಣ, ಬಾರ ಇಲ್ಲಿ. ಏನಜ್ಜಿ? ಡೆಲ್ಲಿಯಿಂದ ನಿಮ್ ಮಾಮನ್ ಮಗಳು ರಾಧಾ ಬಂದಿದ್ದಾಳೆ. ಮನೆ ಒಳಗ್ ಕಾಲಿಟ್ಟಾಗಿಂದ ಕೃಷ್ಣ ಎಲ್ಲಿ ಕೃಷ್ಣ ಎಲ್ಲಿ ಅಂತ ನಿನ್ನೆ ಕೇಳ್ತಿದ್ದಾಳೆ. ನೋಡಿದ್ಯಾ? ಇಲ್ವಲ್ಲ. ಹಿಂದ್ಗಡೆ ತೋರ್ತಿದ್ದಾಳೆ, ಹೋಗ್ ನೋಡು. ಆಮೇಲೆ ಹೋಗ್ ನೋಡ್ದ್ಯಾ? ಇಲ್ಲಮ್ಮ. ರೇಲ್ ಬಿಡ್ತೀಯಾ ಮಗನೇ? ಇಲ್ಲಮ್ಮ, ನಾನಾಗಿ ನಾನೇ ಹುಡುಗಿನ ಹುಡ್ಕೊಂಡು ಹೋಗೋದಾ? ಹುಡ್ಕೊಂಡು ಹೋದ್ರೆ ಪೋಸ್ಟ್ ಜಾಸ್ತಿ ಆಗ್ಬಿಡುತ್ತೆ, ಅದಕ್ಕೆ ತೆಪ್ಪ ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ಟೆ. ಆಮೇಲೆ ಮಧ್ಯಾಹ್ನ ಸ್ನಾನ ಮಾಡೋಣ ಅಂತ ಹೊಳೆ ಕರೆಗೆ ನಾನು ಹೋಗ್ತೀನಿ. ಏನಾಯ್ತು? ಯಾವುದೋ ಹಾಡನ್ನ ಗುಣಕೊಂಡು ಹೋಗ್ತಾ ಇದ್ದೆ ಅವಾಗ. ಎಲೆಕ್ಟ್ರಿಕ್ ಶಾಕ್ ಹೊಡೆದಾಗೆ ನಾನು ಅಲ್ಲೇ ನಿಂತುಬಿಟ್ಟೆ. ರಾಧಾ ಆಗ್ತಾನೇ ಸ್ನಾನ ಮುಗಿಸಿದ್ಲು. ಸ್ನಾನ ಮುಗಿದೋಗಿತ್ತು. ಬ್ಲೌಸ್ ಬಟನ್ ಬೇರೆ ಹಾಕೊಳ್ತಾ ಇದ್ಲು. ನೋಡ್ದೇನೋ? ಊನು ಏ ಸುಳ್ಳು, ಸತ್ಯವಾಗ್ಲು ಕಣ. ಆಮೇಲೆ ಆಮೇಲೆ ನಂಗೊಂಥರ ಆಗೋಯ್ತು. ಸಡನ್ ಆಗಿ ತಿರುಗಿ ನೋಡ್ದೆ, ಅವಾಗ
ಕರೆದ್ಲು. ಏನಂತ ಕರೆದ್ಲು? ಕೃಷ್ಣಮಾವ, ಬಂದಾಗ್ನಿಂದ ನಿನ್ನೆ ಹುಡುಕ್ತಿದ್ದೆ, ಎಲ್ಲಿ ಹೋಗಿದ್ದೆ? ಆಮೇಲೆ ನೀನೇನಂದಿಯೋ? ಅವಳು ಮಾತು ಕೇಳಿ, ಒಂದ್ ಕವಿತೆನೇ ನನ್ನ ಬಾಯಿಂದ ಬಂದ. ಏನ್ ಕವಿತೆನೋ? ಮಮ ಪ್ರಾಣೇಶ್ವರಿ ಮಮನ ಚಕೋರಿ ಮಮ ದುಃಖಾಹಾರಿ ಮಮ ಜೀವನಾಧಾರಿ. ವೆರಿ ಗುಡ್. ಆಮೇಲೆ ನನ್ನ ಕವಿತೆ ಕೇಳಿ, ನಾಚಿಕೆಯಿಂದ ಅವಳು ಮುಖ ಕೆಂಪಾಯ್ತು. ಪುರಾಣದ ಕಥೆಯಲ್ಲಿ ಬರೋ ನಾಯಕಿ ಹಾಗೆ ಕಾಲಿನ ಹೆಬ್ಬೆರಳಿನಿಂದ ಹಸೆ ಬರೆಯೋಕ್ ಶುರು ಮಾಡಿದ್ಲು. ತಕ್ಷಣ ಆಟಂ ಬಾಂಬ್ ಹಾಕಿದ ಹಾಗೆ ಒಂದು ಟ್ರಂಪ್ ಕಾರ್ಡ್ ಹಾಕಿದೆ. ಏನ್ ಟ್ರಂಪ್ ಕಾರ್ಡ್? ನಿನ್ನ ಕಣ್ಣು ದ್ರಾಕ್ಷಿ ಹಣ್ಣು, ತುಟಿ ತೊಂಡೆ ಹಣ್ಣು, ಮೈಬಣ್ಣ ನಿಂಬೆ ಹಣ್ಣು. ಆವಾಗ ಆವಾಗ ನಾಚಿಕೆಯಿಂದ ನನ್ನನ್ನು ನೋಡಿ ಅವಳ ಎದೆನ ತನ್ನ ಎರಡೂ ಕೈಗಳಿಂದ ಮುಚ್ಚಿಕೊಂಡ್ಲು. ಇವನು ಸಾಧಾರಣ ಕೃಷ್ಣ ಅಲ್ಲ, ಗೋಪಾಲ ಕೃಷ್ಣ, ಗೋಕುಲ ಕೃಷ್ಣ. ಆಮೇಲೆ ಏನಾಯ್ತು ಮರಿ? ಅವಳನ್ನ ಕಣ್ಣಿಂದ ಕರೆದೆ. ಹೇಗೆ? ಹೀಗೆ ಬಂದ್ಬಿಟ್ಲ? ನಾಚ್ಕೊಳ್ತಾ ನಾಚ್ಕೊಳ್ತಾ ಮೆಲ್ಲಗ್ ಬಂದ್ಲು. ಎಲ್ಲಿ ತನಕ ಬಂದ್ಲು? ತುಂಬಾ ಕ್ಲೋಸ್. ಆಮೇಲೆ ನಾನು ಅದನ್ನ ಕೇಳ್ಬಿಟ್ಟೆ. ಯಾವ್ದನ್ನು? ಕೆ ಐ ಎಸ್ ಎಸ್ ಕಿಸ್. ಕೊಟ್ಲ? ಮೊದ್ಲು ನಿಂತರನೆ ಬೆಚ್ಚಬಿದ್ಲು. ಆಮೇಲೆ ಅಕ್ಕ ಪಕ್ಕ ನೋಡಿ, ಯಾರಿದ್ರು ಬಂದ್ಬಿಟ್ಟೆ? ಯಾರು ಬರಲ್ಲ, ಕೊಡು ಚಿನ್ನ. ನಂಬಲ್ಲ, ಬ್ರಹ್ಮರ ಇಲ್ಬಿಡ್ತಾವನೆ ಬುರುಡೆ, ಮಹಾ ಬುರುಡೆ. ಇದನ್ನೆಲ್ಲ ನಾವ್ ನಂಬ್ತೀವ? ನಂಬೇಡ್ರು, ನಿಮ್ಮ ನಂಬು ಅಂತ ನಾ ಹೇಳಿದ್ನ. ಇಲ್ನೋಡ್ರು ಇಲ್ನೋಡ್ರು, ಇದು ಗೋಲ್ಡ್ ಚೈನ್. ಯು ನೋ ಇಂಗ್ಲಿಷ್? ಯು ನೋ ಇಂಗ್ಲಿಷ್? ರಾಧಾ ಅಂತ ಬಂದಿದೆ, ರಾಧಾ ಅಂತ. ಇದು ಅವಳ ಚೈನ್, ಯಾವಾಗ್ಲೂ ನನ್ನ ಹಾರ್ಟ್ ಹತ್ರನೇ ಇರ್ಲಿ ಅಂತ ಹೇಳಿ ಅವಳೇ ಪ್ರೆಸೆಂಟ್ ಮಾಡಿದ್ದು. ಯು ನೋ ಒನ್ ಮೋರ್ ಥಿಂಗ್, ನಾನು ಊಟ ಮಾಡದೆ ಅವಳು ಊಟ ಮಾಡಲ್ಲ, ನಾನು ಮಲ್ಕೊಳ್ದೆ ಅವಳು ಮಲ್ಕೊಳ್ಳಲ್ಲ, ನಾನ್ ಇಲ್ದೆ ಅವಳು ಹೊರಗಡೆನೆ ಹೋಗಲ್ಲ. ಹೇಗಿದೆ? ಕೃಷ್ಣ, ನಾವು ಸಿನಿಮಾ ಹೋಗ್ತಿದೀವಿ, ನೀನ್ ಬಂದ್ಮೇಲೆ ಎಲ್ರು ಒಟ್ಟಿಗೋಗಿ ಅಂತ ದೊಡ್ಡತಾತ ಹೇಳಿದ್ರು. ಅದಕ್ಕೆ ರಾಧಾ, ನಾನಿದೀನಲ್ಲ, ನೀನ್ ಅವನ್ ಯಾಕೆ ಅಂತಂದ್ಲು. ದೀಪು, ನಿಂದು ಊಟ ಆಯ್ತಾ? ಹ್ಮ್ ಆಯ್ತು. ಎಲ್ರದು ಊಟ ಆಯ್ತಾ ಮರಿ? ಎಲ್ರಿಗೂ ಆಯ್ತು, ಆದ್ರೆ ಎಲ್ರಕ್ಕಿಂತ ಮೊದ್ಲು ಊಟ ಮಾಡಿದ್ದು ರಾಧಾನೆ. ಸರಿ ಸರಿ, ನೀವು ಹೋಗಿ, ಪಿಚ್ಚರು ಶುರು ಆಗ್ಬಿಡುತ್ತೆ. ಯಾಕೋ ದೊಡ್ಡ ತಾತ ಹೇಳಿದ್ರು ಅಂತ ಸುಳ್ಳು ಹೇಳ್ದೆ? ಸುಮ್ಮನೆ ಕೃಷ್ಣನ ರೇಗ್ಸೋಣ ಅಂತ. ಏನ ರಳ್ಗಳ್, ನೀನ್ ಊಟ ಮಾಡ್ದೆ ಅವಳು ಊಟ ಮಾಡಲ್ವಾ? ನೀನು ಮಲಗದೆ ಇದ್ರೆ ಅವಳು ಮಲಗಲ್ವಾ? ಏಯ್ ಸುಮ್ಮನೆ ಯಾಕ ಅವನ್ ಚುಡಾಯಿಸ್ತೀಯ? ಏನೋ ಕನಸ್ಕೊಂಡಿದ್ದಾನೆ, ಹೇಳ್ತಿದ್ದಾನೆ, ಹೇಳಿ ಬಿಡು. ಕ್ಯಾನ್ಸಲ್ವಾ ಮರಿ? ಅವನು ಹೊಳೆ ಹತ್ರ ಕಂಡಿದ್ದು ನಿಜ, ಆದ್ರೆ ರಾಧನಲ್ಲ, ಡೆಲ್ಲಿ ಮುತ್ಕಿನ ಅಲ್ವೇನೋ. ರಾಸ್ಕಲ್ಸ್, ನನ್ನ ಹಾಸ್ಯ ಮಾಡ್ತೀರಾ? ಇನ್ನೊಂದು ವಾರದೊಳಗೆ ಅವಳೇ ಬಂದು ನಿಮ್ಮೆಲ್ಲರ ಮುಂದೆ ನನ್ನ ಕಿಸ್ ಕೊಡೋ ಹಾಗೆ ಮಾಡ್ಲಿಲ್ಲ? ನನ್ನ ಹೆಸರು ಕೃಷ್ಣನೇ ಅಲ್ಲ. ಪುಟಾಣಿಗಳ, ನಾನ್ ನಿಮ್ಗೆಲ್ರಿಗೂ ಚಾಕ್ಲೇಟ್ ಕೊಡ್ತೀನಿ. ನಾನ್ ಹೇಳ್ದಾಗೆ ಕೇಳ್ಬೇಕು, ನಾನ್ ಹೇಳ್ದಾಗೆ ಮಾಡ್ಬೇಕು, ಓಕೆನಾ? ರಾಧಾ ಬಾಮ್ಮ ವನ್ಸ್ ಮೋರ್. ರಿಹರ್ಸಲ್ ಬೇಡ, ಏನು ಬೇಡ. ಏನು ರಾಮಣ್ಣ ನಿಮ್ ಕರೀತಿದ್ದಾರೆ. ಸರಿ, ಇಷ್ಟಕ್ಕೆ ನನ್ನ ಬಿಟ್ಬಿಟ್ಟೆ ಅಂತ ತಿಳ್ಕೊಬೇಡ, ಇದು ಜಸ್ಟ್ ಬೇಗನೆ. ಪುಟಾಣಿಗಳ, ಇದೊಂದು ಟೈಪು, ಸ್ವಲ್ಪ ಹುಷಾರಾಗಿರಿ. ದೀಪು, ನೀನು ಅವ್ರ ಜೊತೆ ಸೇರ್ಕೊಂಡು ತಮಾಷೆ ಮಾಡ್ತೀನೋ? ಕೃಷ್ಣ ಸಮಥಿಂಗ್ ಕೊಟ್ಟ. ನಾನ್ ನಿಮ್ಮ ಸಿನಿಮಾ ಕರ್ಕೊಂಡು ಹೋಗ್ಲಿಲ್ವಾ? ಐಸ್ ಕ್ರೀಮ್ ಕೊಡಿಸ್ತಿಲ್ವಾ? ಪಾಪ್ಕಾರ್ನ್ ಕೊಡಿಸ್ತಿಲ್ವಾ? ಅದೆಲ್ಲ ಹಳೆ ಕತೆ,
ಈಗ ಕೃಷ್ಣನ ಲೇಟೆಸ್ಟ್ ಆಗಿ ಹೊಸ ಚಾಕ್ಲೇಟ್ ಕೊಡ್ಸಿದ್ದೆ. ಓಹೋ, ನಾನು ನಿಮಗೆ ಕ್ಯಾಡ್ಬರೀಸ್ ಕೊಡಿಸ್ತೀನಿ ಬನ್ನಿ. ರಮಣ, ಏನ್ ರಮಣ, ಯಾಕರ್ದೆ? ಒಂದು ಮುಖ್ಯವಾದ ವಿಷಯ. ಏನು? ನಮ್ ಹಳ್ಳಿಲಿ 16 ವರ್ಷದಿಂದ ಉತ್ಸವ ಯಾರ ಹೆಸರು ನಡೀತಾ ಇದೆ? ನನ್ನ ಹೆಸರಿನಲ್ಲಿ ಈ ವರ್ಷ ಅದು ನಡೆಯೋದಿಲ್ಲ. ಯಾಕೆ? ರಾಧಿ ಹೆಸರು ನಡೆಸಬೇಕು ಅಂತ ದೊಡ್ಡ ತಾತ ಹೇಳ್ತಾ ಇದ್ದಾರೆ. ಇದಕ್ಕೆ ಹಿಮ್ಮೇಳ ಯಾರ್ದು ಗೊತ್ತಾ? ತೆಲ್ಲಿ ಮುದುಕಿದು. ಹೌದಾ? ನೀನ್ ಹೀಗೆ ಮಂಕ್ ಮಂಕ್ ಆಗಿದ್ರೆ ಪೂರ್ಣ ಕುಂಭ ಮರ್ಯಾದೆ ಎರಡು ರಾಧೆ ಪಾಲಾಗುತ್ತೆ. ಇಂಪಾಸಿಬಲ್. ನಮ್ ದೊಡ್ಡ ತಾತನ ಹಾಗೆ ಹಿಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ಹಿಡಿತೀಯೋ ಏನೋ, ಇಲ್ಲ ಅಂದ್ರೆ ನಮಗೆ ಅವಮಾನ. ತಾತ ಡಿಗಿಡಿಗಿಡಿಗಿ ದೊಡ್ಡಾತ ಡಿಗುಡುಗುಡುಗು. ಏನ ಜಿಂಗ್ ಚಕ್ ಜಿಂಗ್ ಚಕ್ ಜಿಂಗ. ಅಯ್ಯೋ ತಾತ, ಇವತ್ತ್ಯಾಕ್ ಡಲ್ ಆಗಿದ್ಯಾ? ಅಯ್ಯಯ್ಯೋ, ಹಣೆ ಸುರ್ತಾ ಇದೆ. ತಣ್ಣೀರ ಸ್ನಾನ ಮಾಡಿದ್ಯಾ? ಹೌದು, ತಪ್ಪು, ಬಿಸಿನೀರ ಸ್ನಾನ ಮಾಡಬೇಕಾಗಿತ್ತು. ಆರೋಗ್ಯ ಮುಖ್ಯ ತಾತ, ಅದೇ ನಮ್ ಭಾಗ್ಯ. ಅದ್ ಸರಿ, ಇವತ್ತೆ ದೋಸೆ ತಿಂದೆ? ಮೂರು. ಅದು ತಪ್ಪು, ಎರಡು ಮೂರು ದೋಸೆ ತಿನ್ನೋರು ನಮ್ಮಂತ ಹುಡುಗರು. ನೀನು ಆರು ಆರು ದೋಸೆ ತಿನ್ಬೇಕು, ಆಗ್ಲೇ ಪರ್ಸನಾಲಿಟಿ ಮೇಂಟೈನ್ ಆಗೋದು. ಛೀ 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 ಛೀ, ಈ ಮನೆಯಲ್ಲಿ ನಿನ್ನ ಯಾರು ವಿಚಾರಿಸ್ಕೊಳ್ಳೋರು ಇಲ್ಲ ಅಂತ ಕಾಣುತ್ತೆ. ರಮಣ, ರಮಣ, ಏನ್ ಸಮಾಚಾರ? ತಾತನಿಗೆ ಮಗಮಲ್ ಟೋಪಿ ಆಗ್ತಿದೆಯಲ್ಲ. ಟೋಪಿನ ಇಲ್ವಲ್ಲ ತಾತ, ಎಲ್ಲಿದೆ ಟೋಪಿ? ತಾತ, ನಿಮ್ಗೊಂದ್ ಗೊತ್ತಾ, ಆ ದರ್ಜಿ ದಾಸಪ್ಪ ಇದಾನಲ್ಲ, ಎಂಥ ಕೆಲಸ ಮಾಡಿದನ್ ಗೊತ್ತಾ? ದೇವಸ್ಥಾನದಲ್ಲಿ ಪ್ರತಿ ವರ್ಷ ನನಗೆ ಪೂರ್ಣ ಕುಂಭ ಸ್ವಾಗತ ಬಯಸುವಾಗ ನಾನು ಸಿಲ್ಕ್ ಶರ್ಟ್ ತಾನೆ ಹಾಕೊಳ್ಳೋದು. ಹೌದು, ಆ ಪಾಪಿ ಕಾಟನ್ ಶರ್ಟ್ ಹೊಲ್ದಿದಾನೆ. ನನ್ ಕೋಪ ಬಂದ್ಬಿಡ್ತು ತಾತ, ಅವನ್ ಮುಖದ ಮೇಲೆ ಎತ್ಬಿಟ್ ಬಂದೆ. ಓಹೋ, ಇದಕ್ಕೇನ ನಾಯರು ಮಕ್ಕಮಲ್ ಟೋಪಿ ಹಾಕ್ತಿರೋದು? ಹಾಗಾದ್ರೆ ವಿಷಯ ಗೊತ್ತಾಯ್ತಲ್ಲ, ಗೊತ್ತಾಯ್ತಲ್ಲ ತಾತ. ತಾತು, ನನ್ ಕಂಡ್ರೆ ನಿಂಗೆ ಎಷ್ಟು ಪ್ರೀತಿ ಅಲ್ವಾ? ಈ ಮೇಕೆ ಮರಿ ಕೂಡ ನನ್ನ ಹೆಸರೇ ಇಟ್ಟಿದ್ಯಾ. ತಾತ, ಆ ಡೆಲ್ಲಿ ಭೂತಗಳಿದಾವಲ್ಲ, ಡೆಲ್ಲಿ ಭೂತ, ಅವನ್ನ ನಂಬಕ್ ಹೋಗ್ಬೇಡ, ಮಹಾನ್ ಡೇಂಜರಸ್. ಮಾತಲ್ಲೇ ಐಸ್ ಇಟ್ಬಿಡ್ತಾರೆ, ಆಮೇಲೆ ನಿನ್ನ ಆರೋಗ್ಯನೇ ಹಾಳಾಗೋಗುತ್ತೆ. ತಾತ, ನಾನಿನ್ ಬರ್ಲ? ಬರ್ತೀನಿ ತಾತ. ಪೂರ್ಣ ಕುಂಭ, ಗೌರವ, ಮರ್ಯಾದೆ ಎಲ್ಲ ನಂಗೆ ತಾನೆ, ನಂಗೆ ತಾನೆ. ಬರ್ತೀನಿ ತಾತ, ಬರ್ಲ? ಸೀ ಯು, ಬಾ ಬಾಯ್. ತಗೊಳ, ಈಗಿನಿಂದ ನೀವೆಲ್ಲ ನನ್ ಕಡೆ. ನಾನ್ ಹೇಳಿದ ಹಾಗೆ ಹೋಗಿ ದೊಡ್ಡ ತಾತನ ಹತ್ರ ಹೇಳ್ಬೇಕು. ಅವ್ರದ್ ಕೊಪ್ಪದಿದ್ರೆ ಈ ಮನೆಯಲ್ಲಿ ದೊಡ್ಡ ಹೋರಾಟ ನಡೀತಿ ಅಂತ ಹೆದರಿಸ್ಬೇಕು. ಓಕೆ, ಹೊರಡಿ. ಏನು ನೋಡ್ತಿದ್ಯಾ, ಹೋಗ. ನೋಡೋ, ನನ್ನ ಹೋಗೋ ಬಾರೋ ಅಂತ ಕೈ ಬೇಡ. ನಾನು ಕೃಷ್ಣನ ತರ ನಿಂಗ ಅತ್ತೆ ಮಗ, ಗೊತ್ತಾ? ಅತ್ತೆ ಮಗನೇ ಹೋಗ್ಬಿಟ್ಟಪ್ಪ. ಓಕೆ. ಏಯ್ ದೊಡ್ಡ ತಾತ, ನೀನು ನನ್ನ ಏಂತಿಯ? ನಿನ್ಗೆ ಎಷ್ಟು ವಯಸ್ಸು? ಯಾಕೋ ಎಷ್ಟು ಅಂತ ಹೇಳು. ಒಂದ್ ಎಪ್ಪತ್ತು. ನನಗಿಂತ ಒಂದ್ ಸೊನ್ನೆ ಜಾಸ್ತಿ ಅಷ್ಟೇ. ಹಾಗಾದ್ರೆ ನಾನು ಹೇಳೋ ಮತ್ತೆ ಕೇಳ್ಬೋದು ನೀನು? ಏನು? ಈ ಸಲ ಜಾತ್ರೆಯಲ್ಲಿ ನಡೆಯೋ ಪೂರ್ಣ ಕುಂಭದ ಮರ್ಯಾದೆ ರಾಧಾಗೆ ಆಗ್ಬೇಕು. ಇಲ್ಲ ಅಂತಂದ್ರೆ? ಇಲ್ಲದೆ ಹೋದ್ರೆ ನೀನ್ ನಿದ್ದೆ ಮಾಡುವಾಗ ನಿನ್ ತಲೆ ಮೇಲೆ ತಂದು ಒಂದ್ ದೊಡ್ಡ ಕಲ್ಲ ತಾಕ್ಬಿಡ್ತೀವಿ. ನೀನು ಹಾಗೆ ಮಾಡ್ತೀಯ? ನಾನು ಅಷ್ಟೇ. ಏನಮ್ಮ, ಏನಮ್ಮ, ಯಾಕಮ್ಮ ಹೇಳ್ತಾ ಇದೆ? ಏನಾಯ್ತು? ಹೇಳ್ಬಾರ್ದಮ್ಮ, ಬಾ. ಅದೇನು ಹೇಳುವ? ಯಾರಾಗಂತ ಹೇಳಿದ್ದು? ನೀ ನನ್ನ ಪ್ರಾಣ ಅಲ್ವಾ? ಒಳಬಾರ್ದಮ್ಮ. ಹಾಗಳದೆ ಇರ್ಲಿ ತಾತ, ಈ ಮನೇಲಿ ಎಲ್ರಿಗೂ ಕೃಷ್ಣನೇ ಸರ್ವಸ್ವ. ಕೆಲಸದವ್ರು ಕೂಡ ಅವನ್ ಕಂಡ್ರೆ ಒಂಥರ, ನನ್ ಕಂಡ್ರೆ ಒಂಥರ. ಜಾತ್ರೆಗೆ ಅಂತ ಎಷ್ಟು ಆಸೆ ಇಟ್ಕೊಂಡ್ ಬಂದೆ. ಈ ವರ್ಷದ ಪೂರ್ಣ ಕುಂಭದ ಮರ್ಯಾದೆ ನನ್ನ ಹೆಸರಲ್ಲಿ ಮಾಡಿದ್ರೇನೆ ಅಟ್ಲೀಸ್ಟ್ ಕೆಲಸದವ್ರಾದ್ರೂ ನನಗ್ ಮರ್ಯಾದೆ ಕೊಡ್ತಾರೆ. ರಾಧಾ, ನೀ ಬಂದ ದಿವಸವೇ ತೀರ್ಮಾನ ಮಾಡ್ಬಿಟ್ಟೆ. ಈ ವರ್ಷದ ಪೂರ್ಣ ಕುಂಭದ ಮರ್ಯಾದೆ ನಿನಗೆ ಇತ್ತೆ. ನಿಜವಾಗ್ಲು? ಹಾಗಾದ್ರೆ ಪ್ರಮಾಣ ಮಾಡು. ಪ್ರಮಾಣವಾಗಲು?
ಕೃಷ್ಣ ಕೃಷ್ಣ. ಏನ್ ರಮಣ? ಹೋಯ್ತು. ಏನು? ಪೂರ್ಣ ಕುಂಭ ಗೌರವ ಎಲ್ಲಾ ಹೋಯ್ತು. ಎಲ್ಲಿಗೋಯ್ತು? ರಾಧೆ ಹತ್ರಕ್ಕೆ ಹೋಯ್ತು. ನಿಜವಾಗ್ಲೂ ಹೇಳ್ತಿದ್ದೇನು? ಇಲ್ಲ, ಸುಳ್ಳು ಹೇಳ್ತಾ ಇದ್ದೀನಿ. ಅಯ್ಯೋ, ನಿನ್ನ ನನ್ನ ಕಣ್ಣಾರೆ ನೋಡುದು. ತಾತ ತಾತ. ಏನು ಮರಿ? ನೀನ್ ಹೀಗೆಲ್ಲ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನ್ ಮಾಡಿದ್ನು? ಪೂರ್ಣ ಕುಂಭದ ಮರ್ಯಾದೆ ರಾಧಾಗೆ ಅಂತ ಹೇಳಿ ನೀನ್ ಪ್ರಮಾಣ ಮಾಡಿದೆ ಅಂತೆ. ಅದು ಅದು ಇಲ್ಲ ಇದು ಇಲ್ಲ, ಕೇಳಿದ್ದು ಕುತ್ರ ಕೊಡು. ಪ್ರಮಾಣ ಮಾಡ್ದೆ ತಾನೆ? ಹೌದು. ಮೊಮ್ಮಗಳು ನೋಡಿದ ತಕ್ಷಣ ಪ್ರೀತಿ ಉಕ್ಕು ಬಂದ್ಬಿಡ್ತಾ? ನಾನ್ ನಿನಗೆ ಬೇರೆಯವನಾಗ್ಬಿಟ್ಟೆ ಅಲ್ಲ ಕೃಷ್ಣ. ನನ್ ಮಾತು ಕೇಳು. ಇನ್ನೇನು ಹೇಳ್ಬೇಡ. ಇವತ್ತಿಂದ ಈ ನಿಮಿಷದಿಂದ ನೀ ನನಗೆ ತಾತ ಅಲ್ಲ, ನಾನು ನಿನ್ನ ಮೊಮ್ಮಗಾರು ಅಲ್ಲ. ಕೃಷ್ಣ ಕೂಗ್ಬೇಡ. ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ಕೃಷ್ಣ ಕೃಷ್ಣ. ಏನೇ ನಿಂಗಿಷ್ಟು ಸೊಕ್ಕ? ದೊಡ್ಡ ತಾತನ ಮನಸ್ಸನ್ನು ಕೆಡಿಸಿದೀಯಾ? ನಿನಗೆ ಪೂರ್ಣ ಕುಂಭ ಸ್ವಾಗತನ? ಪರವಾಗಿಲ್ಲ ಇರ್ಲಿ, ಅದಕ್ ಮುಂಚೆ ನೀನು ನನಗ್ ಮರ್ಯಾದೆ ಮಾಡಬೇಕು. ಏನ್ ಮಾಡು ಅಂತೀರಾ? ಕೈಯಲ್ಲಿ ದೇವ್ರ ದೀಪ ಇದೆ, ದಾರಿ ಬಿಡಿ. ಇರಲೆ, ನನಗ್ ಕೊಡ್ಬೇಕಾದ ಮರ್ಯಾದೆ ಕೊಟ್ರನೆ ನೀನ್ ಇಲ್ಲಿಂದ ಆಚೆ ಹೋಗೋದು. ಇಲ್ದಿದ್ರೆ ಏನ್ ಮಾಡ್ತೀರಾ? ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ದೀರಾ? ಮೂರ್ತಿನ ಬರೋಕ್ ಹೇಳಿ ನಮ್ಮ ಅಜ್ಜಿ ಲೆಟರ್ ಬರೆದಿದ್ದಾರೆ, ಅವ್ನ್ ಬಂದ್ರೆ ಗೊತ್ತಾಗುತ್ತೆ. ಮೂರ್ತಿ ಅವನೇನ್ ದೊಡ್ಡ ಹುಲಿನ? ಮರ್ಯಾದೆ ಕೊಡ್ತೀಯೋ ಇಲ್ಲ? ದೇವ್ರ ದೀಪ ಆರೋದ್ರೆ ಅಮಂಗಳ ಅಂತೆ. ಅಮಂಗಳನ ಯಾರ್ಗೆ? ನಮ್ ಕುಟುಂಬಕ್ಕೆ. ಏನಾದ್ರೂ ಕೆಟ್ಟದ್ ನಡೆದ್ರೆ ನಾನ್ ಸತ್ರಣಿ ಹತ್ರ ಮಾತಾಡಲ್ಲ. ಯಾವ್ದು ಕೆಟ್ಟ ನಡೆದೆ ಹೋದ್ರೆ ಕೇಳಿದ್ದನ್ ಕೊಡ್ತೀಯ? ನಂಗ್ ದಾರಿ ಬಿಡಿ. ನಾನ್ ಕೇಳಿದ್ದನ್ನ ಕೊಟ್ಬಿಟ್ಟು ಹೋಗು. ನಾನ್ ಹೋಗ್ಬೇಕು ಬಿಡಿ. ದೀಪ ಬೆಳ್ತಿದ್ದಲ್ದೆ ದಾರಿ ಬಿಡಿ. ಬಿಡ್ದ ಇದ್ರೆ ನಾನ್ ಕಿಚ್ಕೊಂಡ್ಬಿಡ್ತೀನಿ. ಎಲ್ಲಿ ಕಿರ್ಚ್ಕೋ? ಸತ್ಯವಾಗ್ಲೂ ಕಿಚ್ಕೋತೀನಿ. ಕಿರ್ಚ್ಕೊಳ್ಳೋ ಕೂಗ್ದಾಗಾಯ್ತಲ್ಲ ದೇವ್ರ ಮನೆ ಕಡೆಯಿಂದ. ರಾಧ ಕಿರ್ಚ್ಕೊಳ್ಳೋದಾಗತ್ತಲ್ಲ ದೇವ್ರ ಮನೆಯಿಂದ ದೀಪ ತಟ್ಟಿ ಹೋದ್ಲು. ಕೊಡೆ ರಾಧಾ. ನನ್ನೇನಾದ್ರೂ ಹಿಡ್ಕೊಟ್ರೆ ನಿನ್ ಮೈ ಮೇಲಿರೋ ಬಟ್ಟೆನೇ ಇರೋಲ್ಲ. ಹುಷಾ. ಏನಮ್ಮ ಏನಾಯ್ತಮ್ಮ? ಏನೂ ಇಲ್ಲ ಅಜ್ಜಿ. ಮತ್ತೆ ಯಾಕೆ ಕಿರ್ಚ್ಕೊಂಡೆ? ಏನೋ ಆಗಿರ್ಬೇಕು. ಏನಾಯ್ತು ಹೇಳಮ್ಮ? ಯಾಕೆ ಬಾಯಿ ಮುಚ್ಕೊಂಡು ನಿಂತಿದ್ಯಾ? ಏನಾಯ್ತು ಅಂತ ಬೊಗಳೆ. ದೀಪ ಆರೋಗಿದೆ. ಪಾರ್ವತಿ, ಯಾಕೆ ರಾಧ ಕಿರ್ಚ್ಕೊಂಡಿದ್ದ? ಏನೂ ಗೊತ್ತಿಲ್ಲ ರೀ, ದೇವ್ರ ದೀಪ ಕೆಳಗ್ಬಿಟ್ಟು ಆರೋಗಿದೆ. ಏನು ದೇವ್ರ ಮನೆ ದೀಪ ಆರೋಯ್ತಾ? ಅಯ್ಯೋ, ಏನಾಯ್ತು ಮಗು? ಏನೇ ಸುಮ್ನೆ ನಿಂತಿದ್ಯಾ? ಮಾತಾಡೆ ಪಾಪಿಷ್ಟೆ. ಅವಳೇನೋ ನೋಡಿ ಹೆದರ್ಕೊಂಡಿರ್ಬೇಕು. ಹೌದು, ಇಲ್ಲಿ ಬರುವಾಗ ಒಂದು ಹಾವು. ಹಾವ? ದೇವ್ರೇ, ಏನಪ್ಪ ಇದು? ಅಕ್ಕ ಪಕ್ಕ ಕಾಡು, ಈ ಹಾಳು ಹಳ್ಳಿಯಲ್ಲಿ ನೋಡ್ಕೊಂಡು ಓಡಾಡ್ಬೇಕು ಅಂತ ಹೇಳಿಲ್ಲ? ಇಲ್ಲಿಗ್ ಬರ್ಬೇಕು ಬರ್ಬೇಕು ಅಂತ ಕುಣಿದಿಯಲ್ಲ, ಈ ಊರಿಗ್ ಬಂದ್ರೆ ನಿನಗ್ ಒಳ್ಳೇದಾಗಲ್ಲ ಅಂತ ನಿನ್ ಜಾತಕದಲ್ಲೇ ಇದೆ. ಈಗೇನಾದ್ರೂ ಅನಾಹುತ ಆಗಿದ್ರೆ ಅಲ್ಲಿರೋರ್ಗೆಲ್ಲ ನಾನು ಏನು ಅಂತ ಉತ್ತರ ಹೇಳ್ಬೇಕಾಗಿತ್ತೆ? ಹಾಗೆಲ್ಲ ಮನಸ್ಸಿನಲ್ಲಿ ಕೂಡ ಅನ್ಕೋಬೇಡಿ, ಅವಳಿಗೆ ಏನೂ ಆಗಲ್ಲ. ಬೀಗ್ರೆ, ಯಾವ ಹೊತ್ತಿನಲ್ಲಿ ಏನು ಮಾತಾಡಬೇಕು ಅಂತ ತಿಳಿದೆ ಸುಮ್ನೆ ಯಾಕೆ ವಟವಟ ಅಂತೀರಾ? ಇಲ್ಲಿ ಹಾವು ಹೇಗ್ ಬರುತ್ತೆ? ಅವಳೆಲ್ಲೋ ಹಲ್ಲಿ ನೋಡಿರ್ಬೇಕು. ಹಾವೋ ಹಲ್ಲಿನೋ, ಬನ್ನಿ ಅತ್ತೆ, ಅವಳು ತುಂಬಾ ಹೆದರ್ಕೊಂಡಿದ್ದಾಳೆ. ಬಾಮರದ ನಾನು ನೋಡ್ತಾನೆ ಇದ್ದೀನಿ. ಮೂರ್ ದಿವಸದಿಂದ ಅಪಶಕುನದ ಮೇಲೆ ಅಪಶಕುನ ನಡೀತಾನೆ ಇದೆ. ಆ ಪಾರ್ವತಿ, ನಮ್ಮನೆ ಹೆಣ್ಮಕ್ಕಳಿಗೆಲ್ಲ ಸ್ನಾನ ಮಾಡಿಕೊಂಡು ಒಳ್ಳೆ ಮನಸ್ಸಿಂದ ಪೂಜೆ ಮಾಡೋದಕ್ಕೆ ಹೇಳು. ಸುಂದ್ರ, ರಾಮಣ್ಣನ ಕೈಲಿ ಹಣತೆ ಕೊಟ್ಟು ದೊಡ್ಡ ದೇವರ ಗುಡಿ ಕಳಿಸಿ
ಆ ದೀಪ ಹಚ್ಚಿಕೊಂಡು ಬಂದು ದೇವರ ಹತ್ರ ಇಡೋದಕ್ಕೆ ಹೇಳು. ಹಾಗೆ ಬರ್ತಾ ಅನಂತ ಜೋಯಿಸರು ಮನೆಗೆ ಹೋಗಿ ಬೆಳಗ್ಗೆ ಬಂದು ನಾನು ಕಾಣೋದಕ್ಕೆ ಹೇಳು. ಆಯ್ತಣ್ಣ ಹೇಳ್ತೀನಿ. ತಾಯಿ ಜಗದೀಶ್ವರಿ ನೀನೇ ನಮ್ಮನ್ನು ಕಾಪಾಡ್ಬೇಕಮ್ಮ, ನೀನೇ ನಮ್ಮನ್ನು ಕಾಪಾಡ್ಬೇಕು. ಲೇ ಪಾರ್ವತಿ, ಇಷ್ಟು ದೊಡ್ಡ ಸಂಸಾರದಲ್ಲಿ ಒಬ್ಬರಿಗೂ ತಲೆ ಇಲ್ಲ ಕಣೆ. ಹಾವು ಹಾವು ಅಂತಾರಲ್ಲ, ಎಲ್ಲಿಂದ ಬರುತ್ತೆ ಹಾವು? ಇಲ್ಲಿಗೆ ಬಂದ ಹಾವು ಯಾವ್ದು ಗೊತ್ತಾ? ನನ್ನ ಮೊಮ್ಮಗ. ಅದಾದ್ರೆ ನಿಮಗ್ ಗೊತ್ತು? ಇಂಥ ಕೆಲಸ ಅವನಲ್ದೆ ಇನ್ಯಾರೇ ಮಾಡಕ್ಕಾಗುತ್ತೆ? ಅರ್ಥವಾಯ್ತು. ಎಷ್ಟೇ ಆಗ್ಲಿ ನಿಮ್ ರಕ್ತ ಅಲ್ವಾ ಹರಿತಾ ಇರೋದು. ಹೊತ್ತಾಯ್ತು ಹೊತ್ತಾಯ್ತು, ಬಾ ಬಾ ಬಾ. ದೇವ್ರ ದೀಪ ಕೆಳಗ್ ಬಿದ್ದು ಆರು ಹೋಯ್ತಲ್ಲ, ಅದ್ರಿಂದ ಏನಾದ್ರೂ ಕೆಟ್ಟದ್ದಾಗತ್ತಾ? ನೀನ್ ಅದನ್ನೇ ಜ್ಞಾಪಿಸ್ಕೊಂಡು ಭಯ ಪಡ್ಬೇಡಮ್ಮ. ನಾವ್ ಯಾರಿಗೂ ಯಾವ ಅಪಕಾರನೂ ಮಾಡಿಲ್ಲ, ದೇವ್ರ ನಮಗೂ ಯಾವ ಕೆಡ್ಕನೂ ಮಾಡಲ್ಲ. ನಿನ್ ದೊಡ್ಡತಾತ ಜೋಯಿಸರ್ನ ಬರೋಕ್ ಹೇಳಿದಾರಲ್ಲ, ಏನಾದ್ರೂ ದೋಷ ಇದ್ರೆ ಹೇಳ್ತಾರೆ, ಏನ್ ಪರಿಹಾರ ಮಾಡ್ಬೇಕು ಮಾಡೋಣ. ಹೋಗಿ ನೆಮ್ಮದಿಯಾಗ್ ಮಲಕು, ನೀನೇನು ಯೋಚನೆ ಮಾಡ್ಬೇಡಮ್ಮ, ಹೋಗಮ್ಮ. ಎಲ್ಲಿಗೆ ಓಡ್ತೀಯ? ಇನ್ನು ನಮ್ ವಿಷಯ ಮುಗಿಲಿಲ್ಲ. ಯಾವ ಕೆಡ್ಕು ಆಗಲ್ಲ ಅಂತ ಜೋಯಿಸ್ರು ಹೇಳ್ಬಿಟ್ರೆ? ಜೋಯಿಸರೇ, ಏನ್ ಯೋಚನೆ ಮಾಡ್ತಿದ್ದೀರಿ ಹೇಳಿ? ದೇವ್ರ ದೀಪ ಆರೋಗ್ಯದ ನೋಡಿದ್ರೆ ಮೇಲ್ ದೃಷ್ಟಿಯಿಂದ ಅಪಶಕನ ಅಂತ ಅನ್ಸುತ್ತೆ. ಲಗ್ನದಲ್ಲಿ ಶನಿ, ಅವನ ದೃಷ್ಟಿಯಲ್ಲಿ ರಾಹು, ಐದನೇ ಮನೆಯಲ್ಲಿ ಕುಜ, ಗುರು, ಕೇತು, ಇವರೆಲ್ಲ ಸೇರ್ಕೊಂಡು ಈ ನಾಟಕ ಆಡಿಸ್ತಿದ್ದಾರೆ. ಆಹಾ, ಅನಂತ ಜೋಯಿಸರೇ, ಗ್ರಹಗಳಿರೋ ಸ್ಥಿತಿ ನೋಡಿದ್ರೆ ಚೆನ್ನಾಗಿದೆ ಅಂತ ಕಾಣುತ್ತೆ. ಪ್ರಮಾಣ ಹೊಂದಾಣಿಕೆ ಸ್ಥಿರವಾಗಿರುತ್ತೇನೋ? ಸ್ಥಿರವಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ, ಸಂದೇಹನೇ ಬೇಡ. ಎಲ್ಲ ಗ್ರಹಗಳು ಈ ರೀತಿ ನೆಲೆಸಿರೋದ್ರಿಂದ ಈ ಮನೆಗೆ ಈಶ್ವರ ಅನುಗ್ರಹ ಪರಿಪೂರ್ಣವಾಗಿದೆ. ಎಲ್ಲ ಸುಗಮವಾಗಿ ನಡೆಯುತ್ತೆ, ಯಾರಿಗೂ ಯಾವ ರೀತಿ ಕೆಡಕು ಆಗಲ್ಲ. ತಾಯಿ ಪರಮೇಶ್ವರಿ, ಬೆಟ್ಟದ ಹಾಗೆ ಬಂದಿತ್ತು ನಮ್ಮ ಮಂಜನ ಕರಗಿಸ್ಬಿಟ್ಟಿಲ್ಲಮ್ಮ.
ಬಲ್ಲೆನಿ ಬೇಕೆ ಇದು ಬೇಕೆ ದೂರ ದೂರ ನಿಂತೆಯೇ ತಕೆ ಮಜಿಗೆ ಬಲ್ಬ್ ಬರ್ನ್ ಆಗಿತ್ತು ಅದನ್ನ ಬದಲಾಯಿಸಬೇಕು ಅಂತ ಹೇಳಿದ್ಲು ಸರ್ ಸರ್ ಸರಿ ನೀವು ಹೋಗು ನಾನು ನೋಡ್ಕೋತೇನೆ ಲೋ ಆ ಬಲ್ಬ್ ವಿಷಯ ಬೇರೆಯವ್ರ ಹತ್ರ ಹೇಳ್ಬೇಡ ಕಣು ಬೇಡಮ್ಮ ಬೇಡಿಮ್ಮ ಭಯ ಆಗತ್ತಮ್ಮ ಏನು ಭಯ ಇಲ್ಲ ನೀನ್ ಬಾ ನಡಿ ಚೋನು ಇಲ್ಲ ಗೀರು ಇಲ್ಲ ಪಾಕೃತಿಕಿ ನಾನೇ ಕೃಷ್ಣ ಏನದು ಆವು ಅಂತ ಇದೆಯಾ ಬಾಗಿಲ್ತಿಗಿ ಯಾರಾದ್ರೂ ಬಂದ್ರೆ ನೋಡ್ಬಿಡ್ತಾರೆ ಮೊದಲು ಬಾಗಿಲ್ತಿಗಿ ನಾನು ಒಳಗಡೆ ಬಂದ್ಬಿಡ್ತೀನಿ ಎಷ್ಟು ದಿವಸದಿಂದ ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ ಈ ಪರದೇನ ಸ್ವಲ್ಪ ಸರಸ್ಕೋ ನಿನ್ನ ಅಂದವಾದ ಮುಖ ನೋಡ್ತೀನಿ ಅಯ್ಯೋ ನಿನ್ನ ಧ್ವನಿ ಕೇಳಿದ್ರೆ ಕೋಗಿಲೆ ಕೂಡ ಪ್ರಾಣ ಬಿಡುತ್ತೆ ಚೋನಾ ತೆಗಿ ನೀನ್ ಈ ಟವಲ್ ತೆಗಿತೀಯೋ ಇಲ್ವೋ ಹೀಗೆಲ್ಲ ಆಟ ಆಡಿದ್ರೆ ಬಿಟ್ಬಿಡ್ತೀನ ಪರವಾಗಿಲ್ಲ ನಿನ್ನ ಹೀಗೆ ತಪ್ಪಿಸ್ಕೋತೀನಿ ಕೃಷ್ಣ ನೀನ್ ಇಷ್ಟು ದಿವಸದಿಂದ ಆಸೆ ಇಟ್ಕೊಂಡಿದ್ದೆ ಗೊತ್ತಾ
ನನಗೂ ಒಂದ್ ಕಾಲ ಬರುತ್ತೆ, ಅವಾಗ ಇದೇ ಬಾತ್ರೂಮ್ ಅಲ್ಲಿ ನಿನ್ನನ್ನು ಅಳಿಸ್ತೇನೆ. ಆಕಾಶ ಲೋಕೇಶ ಸರ್ವೇಶ ವಿಶ್ವೇಶ ನಿತ್ಯಾರ್ಪ ಸತ್ಯಾರ್ಪ ಶುದ್ಧಾತ್ಮ ಪರಮಾತ್ಮ ನಿರ್ಲೇಪ ನೀನು ದ್ವಯಾನಂದ ಖಂಡಮ್ಮ ಯಜಮಾನ್ರೆ. ಏನ್ ಜೋಯಿಸ್ ಬಂದಿದ್ದು? ನನ್ನ ಕ್ಷಮಿಸ್ಬಿಡಿ ರಾಯ್ರೆ. ಯಾಕೆ, ಏನಾಯ್ತು? ಆವತ್ತು ನಿಮ್ಮ ಮನೇಲಿ ದೇವ್ರ ದೀಪ ಆರೋಗಿದ್ದಕ್ಕೆ ಕವಡೆ ಹಾಕಿ ಜ್ಯೋತಿಷ್ಯ ನೋಡಿ ಯಾರಿಗೂ ಏನು ಆಗೋದಿಲ್ಲ ಅಂತ ಹೇಳಿದ್ನಲ್ಲ. ಹೌದು, ಅದು ಸುಳ್ಳು. ಮನೆಯವರೆಲ್ಲ ನನ್ನ ಸುತ್ತ ಸಂತೋಷವಾಗಿರುವಾಗ ಅವರ ಆನಂದಕ್ಕೆ ಯಾಕೆ ಬೆಂಕಿ ಇಡ್ಲಿ ಅಂತಂದ್ಬಿಟ್ಟು ನನ್ನ ಜ್ಯೋತಿಷಕ್ಕೆ ನಾನೇ ದ್ರೋಹ ಮಾಡಿಬಿಟ್ಟಿದ್ದಾರೆ. ಮನಸಾರ ದೇವ್ರನ್ನ ಬೇಡ್ಕೊಂಡ್ರು ಕೂಡ, ಎಷ್ಟು ಸಲ ಲೆಕ್ಕ ಹಾಕಿ ನೋಡಿದ್ರು ಕೂಡ ಗೊತ್ತಾಗಿದ್ದು ಒಂದೇ, ನಿಮ್ ಮನೆಗೆ ದೊಡ್ಡ ಆಪತ್ಕಾದಿದೆ ಅಂತ. ಈ ವರ್ಷ ಜಾತ್ರೆ ನಡೆಯೋದು ತುಂಬಾ ಕಷ್ಟ, ಆಗ ನಡೀದೇ ಹೋದ್ರೆ ದೇವಸ್ಥಾನದಲ್ಲಿ ಯಾವ ಸ್ವರ ನಡೀಕ್ ಸಾಧ್ಯವಿಲ್ಲ. ಹಾಗಾದ್ರೂ ಮಾಡಿ ಈ ವರ್ಷ ಜಾತ್ರೆ ನಡೆಸಲೇಬೇಕು. ಆಗ ಜಾತ್ರೆ ನಡೆದ್ರು ಕೂಡ ಮುಂದಿನ ಜಾತ್ರೆ ನಡೆಯಕ್ಕೆ 16 ವರ್ಷ ಆಗುತ್ತೆ. ನಿಮ್ ಮನೇಲಿ ಅನಿರೀಕ್ಷಿತವಾಗಿ ಸಾವು ಸಂಭವಿಸುತ್ತೆ ಅಂತ ಜ್ಯೋತಿಷ್ಯ ಹೇಳ್ತಾ ಇದೆ. ಅನಂತ ಜೋಯಿಸ್ರಿ, ಈ ವಿಷಯ ನಮ್ಮಿಬ್ಬರಿಗಲ್ದೆ ಬೇರೆ ಯಾರಿಗೂ ತಿಳಿಬಾರದು. ಗೊತ್ತಾದ್ರೆ ಮನೆಯವರೆಲ್ಲ ಕಂಗಾಲಾಗ್ಬಿಡ್ತಾರೆ. ನಾನು ಹೇಗಾದ್ರೂ ಮಾಡಿ ಜಾತ್ರೆ ನಡೆಸ್ತೇನೆ. ಶಾಂತಿಗೋಸ್ಕರ ಏನಾದರೂ ಪೂಜೆಗಳಿದ್ರೆ ನೀವು ದಯವಿಟ್ಟು ಮಾಡಿ. ಆಯ್ತು ಯಜಮಾನ್ರೆ. ಕೃಷ್ಣ, ಕೃಷ್ಣ. ಏನು? ನಮ್ಮ ಮನೆಗೆ ಕೆಳಗಾಲ ಬಂದಿದೆ. ಏನಾಗಿದೆಯೋ? ನಮ್ಮ ಮನೆಗೆ ಕೆಟ್ಟ ಕಾಲ ಬಂದಿದೆ ಅಂದೆ. ಅಂದ್ರೆ ಡೆಲ್ಲಿಯಿಂದ ಮೂರ್ತಿ ಬಂದಿದ್ದಾನೆ. ಮೂರ್ತಿನ? ಒಬ್ನೇ ಬಂದಿಲ್ಲ ಕೃಷ್ಣ, ಜೊತೆಗೆ 4 ಜನ ದಾಂಡಿಗರು ಕರ್ಕೊ ಬಂದಿದ್ದಾನೆ. ಅರೆ ಕೃಷ್ಣನ ಬಾಪ, ಇವನು ನನ್ನ ಮೊಮ್ಮಗ ಮೂರ್ತಿ, ಡೆಲ್ಲಿಯಿಂದ ಬಂದಿದ್ದಾನೆ. ಇವನ ಹೆಸರು ಕೃಷ್ಣ, ರಾಧನ್ ಸೋದರತ್ತೆ ಮಗ. ಹಲೋ ಹಲೋ, ಕಮ್ ಆನ್ ಅಜಯ್. ಕೃಷ್ಣನ ನನ್ನ ಫ್ರೆಂಡ್ಸ್ ಇಂಟ್ರೊಡ್ಯೂಸ್ ಮಾಡ್ತೀನಿ, ಕಮ್ ಆನ್. ಯೋನ ಮಿಸ್ಟರ್ ಶ್ಯಾಮ್. ಹಲೋ. ದೀಪಕ್, ನೈಸ್ ಟು ಮೀಟ್ ಯು. ಆಚಾರ್ಯ, ಹಲೋ, ಗ್ಲಾಡ್ ಟು ಮೀಟ್ ಯು. ಅಂಡ್ ದಿಸ್ ಇಸ್ ಮೈಕಲ್. ಹಲೋ, ಹಾಯ್ ಕೃಷ್ಣ. ಏನ್ ತಾತ, ಇವರೆಲ್ಲ ನಮ್ಮ ಅತಿಥಿಗಳಪ್ಪ.
ಇವ್ರಿಗೆ ಬೇಕಾದ ಅನುಕೂಲತೆಗಳನ್ನೆಲ್ಲ ನಮ್ಮ ಔಟ್ ಹೌಸ್ ನಲ್ಲಿ ನೀನೇ ಏರ್ಪಾಡ್ ಮಾಡಬೇಕು. ಆಗ್ಲಿ ತಾತ, ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಬಂದೆ. ಓಕೆ, ಕ್ಯಾರಿ ಆನ್. ವೇರ್ ಇಸ್ ಮೈ ಗನ್? ವೇರ್ ಇಸ್ ಮೈ ಗನ್? ವೇರ್ ಇಸ್ ಮೈ ಗನ್? ನಮ್ ಮೂರ್ತಿಗೆ ಹಂಟಿಂಗ್ ಅಂದ್ರೆ ತುಂಬಾ ಇಷ್ಟ. ಅವನ್ ಗುರಿ ಇಟ್ರೆ ತಪ್ಪೋದೇ ಇಲ್ಲ. ಅಲ್ಲೋಡಿ ನೋಡಿ, ಇವತ್ತು ಮಟನ್ ಬಿರಿಯಾನಿ. ಎಂಜಾಯ್. ಏನಾಯ್ತು ಏನಾಯ್ತು ಅಜ್ಜಿ? ಇಲ್ಲಿ ನೋಡು ಪಾಪ. ಕಮಾನ್ ಎಂಜಾಯ್ ಎಂಜಾಯ್. ನಗರಿ, ಏ ನಗರಿ, ಯಾಕೆ ತಾತ ನಗ್ತಿಲ್ಲ? ತಾತ ತಾತ ನೋಡ್ ತಾತ ನೋಡು 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 ತಾತ 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 ತಾತ. ನಗರಿ, ಏ ನಗರಿ, ನೀನು ನಗು ನಗು. ಅಯ್ಯೋ, ನಗಲಿ, ಇದಕ್ಕೆ ಒಂದಲ್ಲ ಒಂದ್ ದಿವಸ ಉತ್ತರ ಕೊಟ್ಟೆ ಕೊಡ್ಬೇಕಾಗತ್ತೆ. ಓ ಬರ್ತಾ ಇದಾನೆ ನೋಡ್ರ ರೋಡ್ ಗೋಲ್ಡ್. ರಾಮ ಪ್ರಾಕ್ಟೀಸ್ ಇಲ್ಲ, ಹಾಡು ಇಲ್ಲ, ಹುಡುಗಿನೂ ಇಲ್ಲ. ಬಾರೋ ಗಣೇರಾಜ. ಏನಾಯ್ತು? ನಿಮ್ಮೆಲ್ರ ಮುಂದೆ ಅವಳಿಗೆ ಕಿಸ್ ಕೊಡಂಗ್ ಮಾಡದೇ ಇದ್ರೆ ನನ್ನ ಹೆಸರು ಕೃಷ್ಣನೇ ಅಲ್ಲ ಅಂತ ಸವಾಲ್ ಆಗ್ತಲ್ಲ. ಏನಾಯ್ತು? ಹೇಳದನ್ನ ಮಾಡಿ ತೋರ್ಸೋನೆ ಕಣು ಗಂಡು. ನಿನ್ ಜಾಗದಲ್ಲಿ ನಾನೇ ಇದ್ದಿದ್ರೆ ಇಷ್ಟತ್ಕೆಲ್ಲ ಅವಳಿಗೆ ವಾಂತಿ ಮಾಡ್ಕೊಳ್ಳೋ ತರ ಮಾಡ್ತಿದ್ದೆ. ಕರೆಕ್ಟ್. ನಿನ್ ಮುಖ ನೋಡಿದ್ರೆ ಯಾವ ಹುಡುಗಿಗಾದ್ರೂ ವಾಂತಿನೇ ಬರೋದು. ಅವಳೀಗ ಲಂಬೂನ್ ಇಷ್ಟಪಟ್ಟಿದ್ದಾಳೆ. ಲಕ್ಕಿ ಫೆಲೋ ಕಣ ಆ ಮೂರ್ತಿ. ಆ ಮೂರ್ತಿ ಬರೀ ಮೂರ್ತಿ ಅಲ್ಲ, ಪ್ರಣಯ ಮೂರ್ತಿ. ಇವನು ಮನಸ್ಸಲ್ಲಿ ಇನ್ನೂ ಅವಳೆ ತುಂಬಿದಾಳೆ ಕಣ್ರ. ಕೋಪ ನೋಡು ಕೃಷ್ಣ, ಆ ಚಾಪ್ಟರ್ ನ ಕ್ಲೋಸ್ ಮಾಡು, ಅವಳನ್ನ ಮರ್ತು ಬಿಡು. ಡ್ರಾಮಾ ಪ್ರಾಕ್ಟೀಸ್ ಮಾಡೋಣ ಬಾ. ನಾನ್ ಬರಲ್ಲ, ಅದನ್ನ ಅಷ್ಟೊಂದು ಈಸಿ ತಗೊಳಕ್ಕೆ ನನ್ ಕೈಲಾಗಲ್ಲ. ಎರಡಲ್ಲಿ ಒಂದ್ ತಿಳ್ಕೊಳ್ಳೋ ತನಕ ನೋ ಡ್ರಾಮಾ ಪ್ರಾಕ್ಟೀಸ್. ಗುಡ್ ಬೈ. ಸರ್ವ ಮಂಗಳ ಪ್ರಾಪ್ತಿರಸ್ತೋ.
ಇದೇ ಬಾತ್ರೂಮ್ ಅಲ್ಲಿ ಒಂದಿನ ನೀ ನನ್ನ ಮಾನ ಕಳೆದಿದ್ದು, ಈಗ ನಾನು ನಿನ್ನ ಮಾನ ಭಂಗ ಮಾಡ್ತೇನೆ. ಹಾಗೆ ಇಲ್ಲೇ ನಿಂತ್ಕೊಂಡು ನೀನ್ ಸ್ನಾನ ಮಾಡೋದನ್ನ ನೋಡ್ತಾ ಸುಮ್ಮನಿರು ಕೃಷ್ಣ, ಯಾರಾದ್ರೂ ನೋಡಿದ್ರೆ ಅಸಹ್ಯವಾಗಿರುತ್ತೆ. ಇದೆಲ್ಲ ಎಂತ ಹುಡುಗಾಟ, ಪ್ಲೀಸ್ ಹೊರಗೆ ಹೋಗು. ಓಕೆ, ನಾನು ಹೋಗೋದಕ್ಕಿಂತ ಮುಂಚೆ ಒಂದ್ ಸ್ಮಾಲ್ ಕಾಂಪ್ರಮೈಸ್, ನೀನಾಗಿ ನನ್ನ ಅಪ್ಪಿಕೊಂಡು ಒಂದು ಮುತ್ತು ಕೊಡ್ಬೇಕು. ಕೃಷ್ಣ ಪ್ಲೀಸ್ ನನ್ ಮಾತು ಕೇಳು, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಹೊರಟೋಗು. ನಿನ್ನ ಮೇಲೆ ಪ್ರೀತಿನ? ನನಗ? ನನಗೆ ನಿನ್ನ ಸೌಂದರ್ಯದ ಮೇಲೆ ಮಾತ್ರ ಪ್ರೀತಿ. ಕಮಾನ್ ಬೇಗ, ಕಮಾನ್ ಕಮಾನ್ ಬೇಗ. ಹೆದರ್ಕೊಂಡು ಕೂಗಿದ್ದೆ ಅಂತಲ್ಲ, ಈಗ ಬಾಗಲ್ ತೆಗಿತೀಯ ಇಲ್ವೋ? ಏನಾಯ್ತಮ್ಮ ರಾಧ, ಬಾಗಲ್ ತೆಗಿಯಮ್ಮ, ಬಾಗಲ್ ತೆಗಿಯೇ. ಏ ಕತ್ತೆ, ಇಲ್ಲಿ ಕೂಗ್ತಾ ಇರೋರು ಮನುಷ್ಯರು ಅಂತ ತಿಳ್ಕೊಂಡಿದ್ಯೋ ದನಗಳು ಅಂತ ತಿಳ್ಕೊಂಡಿದ್ಯೋ? ತೆಗಿಯ ಬಾಗಲ್ನ. ನೀನ್ ಕಿರಿಚ್ಕೊಂಡೆ ಅಂತ ಇವಳು ಹೇಳಿದ್ಲಲ್ಲ, ಯಾಕೆ ಕಿರಿಚ್ಕೊಂಡೆ? ಏನು ಇಲ್ಲ ಅಜ್ಜಿ. ಮತ್ತಿನ್ ಯಾಕೆ ಕಿರ್ಚ್ಕೊಂಡೆ? ಬಾಯಿ ಕಡೆ. ಈ ಚಂಡಾಳ ಏನ್ ಮಾಡ್ದ ಹೇಳಿ? ಈ ಪಾಪಿ ನನ್ನ ಏನೇ ಮಾಡ್ದ? ಅತ್ತೆ ಒಳಗಡೆ ಯಾರಿದ್ದಾರೆ? ಯಾರು ಅಂತ ಕೇಳ್ತಿದ್ಯಾ? ಹೋಗಿ ನೋಡು. ಈ ಮನೆ ಮಹಾರಾಜ, ಬೀದಿ ಲೋಫರ್. ನೋಡು, ಚೆನ್ನಾಗಿ ನೋಡು. ಕೃಷ್ಣ ಅಮ್ಮ, ನಾನು ಹುಡುಗಾಟಕ್ಕೆ. ಹೋಗೋ, ಎಲ್ಲಿದ್ ಹೋಗೋ. ನಾನ್ ಬಂದಿದ್ದ ದಿವಸದಿಂದ ನೋಡ್ತಾ ಇದ್ದೀನಿ, ಇವನ ನಡೆ ನುಡಿ ಒಂದು ಸರಿ ಇಲ್ಲ. ನಾನು ಆವತ್ತೇ ಹೇಳಿದೆ, ಇವನ್ ಊರಲ್ಲಿ ಮೇಯೋ ದನ ಜಾಗ್ರತೆ ಆಗಿರು ಅಂತ. ನನ್ ಮಾತು ಕೇಳಿದೇನೆ? ಇದನ್ನೆಲ್ಲ ಕೇಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇಲ್ವಾ? ನೋಡು, ಮೊದ್ಲು ಆಕೆ ಕಾಲಿ ಬಿದ್ದು ಕ್ಷಮೆ ಕೇಳ್ಕೊ. ಅಮ್ಮ, ನಾನು ಸುಮ್ಮನೆ ತಮಾಷೆಗೆ. ಸುಮತಿ, ಏನಿದೆಲ್ಲ ಗಲಾಟೆ? ಅಮ್ಮ, ಹೇ ಪಾಪಿ, ಹೇ ಪಾಪಿ. ನೋಡು, ನಿನಗೆ ನಿಜವಾದ ಮಾನ ಮರ್ಯಾದೆ ಇದ್ರೆ ಆಕೆ ಕಾಲಿ ಬೀಳ್ತ್ಯಾ. ನಾನು ಹೇಳೋದನ್ನ ಸ್ವಲ್ಪ ಬೇಕಾಗಿಲ್ಲ, ನೀನೇನು ಹೇಳ್ಬೇಕಾಗಿಲ್ಲ. ನಾನು ಹೇಳ್ತಂಗ್ ನೀನ್ ಕೇಳ್ಬೇಕು. ಬೀಳೋ ಆಕೆ ಕಾಲಿಗೆ, ಬೀಳೋ ಬೀಳೋ. ಏನ್ ನಡೀತು ಅಂತ ಅವನ ಹೇಳಿ ಬಿಡು. ಅಜ್ಜಿ, ಚಿಕ್ಕಮ್ಮ, ದೊಡ್ಡತಾತ ಎಲ್ಲರೂ ತಲೆ ಮೇಲೆ ಕೂರಿಸ್ಕೊಂಡು ಮುದ್ದು ಮಾಡಿದ್ರೆ ಒಳ್ಳೆ ಹುಡುಗನಾಗಿ ಹ್ಯಾಗ್ ಬೆಳಿತಾನೆ? ಬೀದಿಯಲ್ಲಿ ಬಿದ್ದ ಗೂಳಿ ಹಾಕ್ತಾನೆ ಬೆಳೆಯೋದು. ಈಗ ಇಲ್ಲಿ ಏನ್ ನಡೀತು ಅಂತ? ಮಗ್ಲೆಲ್ಲ ನಿಂತಿದ್ದಾಳಲ್ಲ ನಿಮ್ಮ ಶ್ರೀಮಂತ ಪುತ್ರಿ, ಅವಳನ್ನೇ ಕೇಳಿ. ಕಣ್ಣಿಂದ ನೋಡಿದ್ದನ್ನ ಕಿವಿಯಿಂದ ಕೇಳಿದ್ದನ್ನ ಹೇಳ್ತಾಳೆ. ಸುಮತಿ, ಏನಮ್ಮ? ಅಪ್ಪ, ಇವನು ನನ್ ಮಾನ ಮರ್ಯಾದೆ ಎಲ್ಲ ಒಂದು ನಿಮಿಷದಲ್ಲಿ ಹಾಳು ಮಾಡ್ಬಿಟ್ಟಪ್ಪ. ನಿನ್ನ ಹೇಗ್ ಬೆಳೆಸ್ತೇ,
ನಾಚಿಕೆ ಆಗುದಿಲ್ವೇನ ನಿನಗೆ? ನೀನ್ ಬದುಕಬಾರ್ದು ಕಡು, ನೀನ್ ಬದುಕಬಾರ್ದು. ಸುಮತಿ, ಏನಮ್ಮ ಇದೆಲ್ಲ? ನನ್ ಬಿಟ್ಬಿಡಿ ಅಪ್ಪ, ಇವ್ ನನ್ ಮಗನೇ ಅಲ್ಲ, ಇವ್ ನನ್ ಮಗನೇ ಅಲ್ಲ. ಅಪ್ಪ ನಾನೇ ನನ್ ಕೈಯಾರ ಇವನ್ನ ಸಾಯಿಸ್ಬಿಡ್ತೀನ. ಎಲ್ರೂ ಕಿರ್ಚಾಡ್ತಿದ್ದೀರ ಹೊರತು ಏನ್ ನಡೀತು ಅಂತ ಸರಿಯಾಗಿ ಹೇಳಿ. ಏನೂ ಇಲ್ಲ, ನಮ್ ಕೃಷ್ಣ ಏನೋ ಸುಮ್ನೆ ತಮಾಷೆಗೆ. ತಮಾಷೆನಾ? ಹೆಣ್ಣು ಮಕ್ಕಳು ಸ್ನಾನ ಮಾಡ್ತಿರೋವಾಗ ಇಂಥ ದಾಂಡಿಗರೆಲ್ಲ ತಮಾಷೆ ಮಾಡ್ಬೋದಂತೀರಾ? ಓಹೋಹೋಹೋ, ವಂಶ ಪಾರಂಪರ್ಯವಾಗಿ ಬಂದಿರೋ ಅಭ್ಯಾಸ ಅಂತ ಕಾಣುತ್ತೆ. ಊರಲ್ಲೇ ತುಂಬಾ ಶ್ರೇಷ್ಠವಾದ ಕುಟುಂಬ ಅಂತ ಹೆಸರು. ಇವತ್ತು ಗೊತ್ತಾಯ್ತಲ್ಲ ಬಾತ್ರೂಮ್ ಅಲ್ಲಿ ಈ ದರಿದ್ರ ವಂಶದ ಲಕ್ಷಣ. ನಾಲ್ಗೆ ಬಿಗಿ ಹಿಡಿದು ಮಾತಾಡಮ್ಮ, ಹೋಗ್ಲಿ ಹೋಗ್ಲಿ ಅಂತ ಸುಮ್ಮನೆ ಇದ್ರೆ ಬಾಯಿಗೆ ಬಂದಾಗ ಮಾತಾಡ್ತೀಯ? ಇದುವರೆಗೂ ನಮ್ ಕುಟುಂಬದವ್ರು ಯಾರು ಯಾರ ಹತ್ರ ನೀವು ಕೈ ಕಟ್ಕೊಂಡು ನಿಂತವ್ರಲ್ಲ. ನಿಮ್ಮಿಂದ ನಾವೇನ್ ಕಲಿಬೇಕಾಗಿಲ್ಲ. ಇಷ್ಟಕ್ಕೂ ನಮ್ ಹುಡುಗನಾಗೆ ಈ ಹುಡುಗಿನೂ ನಮ್ ಕುಟುಂಬಕ್ಕೆ ಸೇರಿದವಳು. ರಮಣ ಮಾತಾಡ್ಲಿ ಬಿಡೋ, ಈಕೆ ಸರ್ವಜ್ಞ ಮೂರ್ತಿ ಚಿಕ್ಕಮ್ಮನ ಮೊಮ್ಮಗಳಲ್ವಾ, ಅದಕ್ಕೆ ಎಲ್ರ ಮನೆ ವಿಷಯನೂ ಚೆನ್ನಾಗ್ ಗೊತ್ತಿದೆ. ಮಾತಾಡಮ್ಮ ಮಾತಾಡು. ಮಾತಾಡ್ತೀನ್ರಿ. ನಿಮ್ಮೆಲ್ಲರ ಮನಸ್ಸಿನಲ್ಲಿ ಇವರಿಬ್ಬರ ಬಗ್ಗೆ ಏನ್ ಅಂದ್ಕೊಂಡಿದ್ದೀರಾ ಅಂತ ನನಗೆ ಚೆನ್ನಾಗ್ ಗೊತ್ತು. ಇವಳ ಬಗ್ಗೆ ತೀರ್ಮಾನ ತಗೋಬೇಕಾಗಿರೋದು ನಾನು ನನ್ನ ಕುಟುಂಬದವರೇ ಹೊರತು ಬೇರೆ ಯಾರಿಗೂ ಯಾವ ಹಕ್ಕು ಇಲ್ಲ. ನಿಮ್ ಹುಡುಗಿನ್ ಕಟ್ಕೋಬೇಕು ಅಂತ ನಾವ್ಯಾರೇ ನಿಮ್ ಮನೆಗೆ ಬಾಕಲಿಗೆ ಬಂದ್ ನಿಂತಿರ್ಲಿಲ್ವಲ್ಲ. ನೀವೇ ನಮ್ಮ ಅಣ್ಣನ್ಗೆ ಹೆಣ್ ಕೊಡ್ಬೇಕು ಅಂತ ಸಾವಿರ ಸಲ ನಮ್ಮ ಮನೆ ಬಾಕಲಿಗೆ ಬಂದಿದ್ದು. ವಿಜಿ ಸಾಕ್ ಸುಮ್ನೆ ಹೆಂಡಿಂದೆಲ್ಲ ಎತ್ತಿ ಮಾತಾಡ್ಬೇಡ. ನಮ್ಗೆ ಈಗ ಮಾತಾಡಕ್ಕೆ ಏನು ಯೋಗ್ಯತೆ ಉಳಿದಿಲ್ಲ. ತಪ್ಪು ಮಾಡಿರೋದು ಇವಳು, ಅವೀಗ ಏನ್ ಬೇಕಾದ್ರೂ ಮಾತಾಡ್ಬೋದು. ಮಾತಾಡಕ್ಕೆ ಇನ್ನೇನಿದೆ, ಹೋಗ್ತೀವಿ ನಾವ್ ಈಗ್ಲೇ ಹೊರಟೋಗ್ತೀವಿ. ಸಾಕಮ್ಮ ಸಾಕು, ನಿಮ್ಮೂರು ಜಾತ್ರೆನು ಸಾಕು, ನನ್ ಮೊಮ್ಮಗಳು ಭರತನಾಟ್ಯನ ನಿಮ್ಮೂರು ಜನ ಮೆಚ್ಕೊಳ್ಳೋದು ಸಾಕು, ನಡೆಯ. ದೊಡ್ಡವರಿರೋವಾಗ ಬಹಳ ಸೊಕ್ಕಿನಿಂದ ಮಾತಾಡಿದೆ ಅನ್ಕೋಬೇಡಿ, ಅಷ್ಟೊಂದು ಅನ್ಯಾಯವಾಗಿದೆ ನಮಗೆ. ಸುಮತಿ ಅಳ್ಬೇಡ, ಸಮಾಧಾನ ಮಾಡ್ಕೊ. ಇನ್ಮೇಲೆ ಹೇಗಪ್ಪ ನೆಮ್ಮದಿಯಿಂದ ಇರೋದು? ಈ ಪಾಪಿ ನಮ್ ಸಂತೋಷನೆಲ್ಲ ಹಾಳು ಮಾಡ್ಬಿಟ್ಟ. ಅದೆಲ್ಲ ಇರ್ಲಿ, ಆಮೇಲೆ ಮಾತಾಡೋಣ. ಮೊದಲು ನೀನ್ ಒಳಗಡೆ ನಡಿ. ಏನೇ ನೋಡ್ತಾ ನಿಂತಿದೀಯ, ಎಲ್ರೂ ಮನೆಯಲ್ಲೂ ನಡೆಯೋದೆ. ಅವನು ಸ್ವಲ್ಪ ಸಮಾಧಾನ ಹೇಳು. ನಡಿ ರಮಣ ಬಾ, ಅಣ್ಣ ನಡಿ ನಡಿ. ಕೃಷ್ಣ ನೀನೇನು ಯೋಚನೆ ಮಾಡ್ಬೇಡಪ್ಪ, ಹೋಗು ನಿನ್ ರೂಮ್ ಹೋಗು. ಬಾಪ್ಪ ಬಾ. ಯಾರ ಮನೆಯಲ್ಲೂ ನಡೀದೆ ಇರೋ ಅನಿಷ್ಟಗಳೆಲ್ಲ ಈ ಮನೆಯಲ್ಲೇ ನಡೀತಾ ಇದ್ರೆ ನನ್ನಿಂದ ನೋಡ್ತಾ ಕೂತಿರೋಕಾಗಲ್ಲ. ನಾವು ಹೋಗ್ತೀವಿ. ರಾಜೇಶ್ವರಿ, ರಾಧನ್ನ ಈ ವರ್ಷ ಇಲ್ಲಿ ಕರ್ಕೊಂಡು ಬಂದಾಗ ತುಂಬಾ ಸಂತೋಷ ಪಟ್ಟು ಅಂತಂದ್ರೆ ನಾನು, ನನಗಾದ ಸಂತೋಷನ ಹೇಗೆ ಹೇಗ್ ತೋರಿಸೋದು ಅಂತ ಅನ್ನೋದು ಗೊತ್ತಿಲ್ಲದೆ ನನ್ನ ಮೊಮ್ಮಗಳಿಗೆ ಪೂರ್ಣ ಕುಂಭದ ಮರ್ಯಾದೆ ಕೊಡ್ಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ. ಅಂಥದ್ರಲ್ಲಿ ಈಗ ನೀನ್ ಅವಳನ್ನ ಕರ್ಕೊಂಡು ಹೊರಟೋಯ್ತು ಅಂದ್ರೆ ಪೂಜೆ ಉತ್ಸವ ಎಲ್ಲ ನಿಂತೋಗುತ್ತೆ. ನಾ ಬದುಕಿರೋವರೆಗೂ ನೀವು ನಿಲ್ಕೂಡ್ದು. ಅತ್ತೆ ನೀವ್ಯಾಕೆ ಇಲ್ಲಿಂದ ಹೋಗ್ಬೇಕು? ತಪ್ಪು ಮಾಡಿದ್ರೆ ನನ್ ಮಗ ಅವನ್ನ ಇಲ್ಲಿಂದ ಕಳಿಸ್ತೀನಿ. ಯಾರನ್ನ? ಕೃಷ್ಣನ? ಹೌದು, ಉತ್ಸವ ಮುಗಿಯೋವರೆಗೂ ಅವನ್ ಇಲ್ಲಿದ್ರೆ ಒಳ್ಳೇದು. ವಿಜಯ ಕೃಷ್ಣ ಇವತ್ತು ಊರ್ ಹೋಗುಂತ ಹೇಳು. ನಿಂತ್ಕೋ. ಇಲ್ಲಿಂದ ಯಾರು ಹೋಗೋದಕ್ಕೂ ನಾನು ಒಪ್ಕೊಳ್ಳೋದಿಲ್ಲ. ಹಾಗೆ ನನ್ನ ಮಾತು ಮೀರಿ ಯಾರಾದ್ರೂ ಹೋಗೋದಾದ್ರೆ ನನ್ನ ಹೆಣನ್ ದಾಟ್ಕೊಂಡು ಹೋಗ್ಬೇಕಾಗುತ್ತೆ. ಆ ಧೈರ್ಯ ಯಾರಿಗಾರು ಇತ್ತು ಅಂತಂದ್ರೆ ಹೋಗಿ. ರಾಜೇಶ್ವರಿ, ನನ್ನ ಮನಸ್ಸಲ್ಲಿ ಇರೋದನ್ನ ಹೇಳ್ಬಿಡ್ತೀನಿ. ನನಗೆ ಈ ಪ್ರಪಂಚದಲ್ಲಿ ಈ ಕುಟುಂಬವೇ ಸರ್ವಸ್ವ. ನನ್ನ ಆಸ್ತಿ ಸುಖ ಸಂತೋಷ ಎಲ್ಲ ನೀವೇ. ನಿಮ್ಮನ್ ಬಿಟ್ರೆ ನನಗೆ ಬೇರೆ ಇನ್ಯಾರಿದ್ದಾರೆ? ಹೆಂಡತಿನೇ ಮಕ್ಕಳೇ, ನೀವೆಲ್ಲರೂ ಒಂದಾಗೋ ಕಾಲ ಯಾವಾಗ ಬಂದಿತ್ತಪ್ಪ?
ಯಾವಾಗ ಬಂದಿತ್ತಪ್ಪ ಅಂತ ಜಾತಕ ಪಕ್ಷಿಯಾಗಿ ಹಾಪಾಪಿಸ್ತಿದ್ದೆ ಈ ಮುದುಕನಿಗೆ. ನಿರಾಶೆ ಮಾಡಬೇಡ ತಾಯಿ. ಹಾ, ಇದುವರೆಗೂ ನಮ್ಮ ಮನೆಯಲ್ಲಿ ಏನ್ ತಪ್ಪು ನಡೆದಿದ್ರು ಆ ತಪ್ಪಿಗೆಲ್ಲ ನಾನು ಹೊಣೆಗಾರನಾಗ್ತೀನಿ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನನ್ನ ತಪ್ಪನ್ನು ಮನಸ್ಸಿ ಈ ಪೂಜೆ ಉತ್ಸವ ನಡೆಯೋದಕ್ಕೆ ಸಹಾಯ ಮಾಡಿ. ಇದಕ್ಕೋಸ್ಕರವಾಗಿ ಯಾರ ಕಾಲಿ ಬಿಡೋದಕ್ಕೂ ನಾನು ಸಿದ್ಧ. ಹೇಳಿ, ಯಾರ ಕಾಲಿ ಬೀಳಲಿ, ಯಾರ ಕಾಲಿ ಬೀಳಲಿ, ಯಾರ ಕಾಲಿ ಬೀಳಲಿ, ಹೇಳಿ ಹೇಳಿ, ಯಾರ ಕಾಲಿ ಬೀಳಲಿ. ಕೃಷ್ಣ, ಯಾಕೋ ಬಟ್ಟನೆಲ್ಲ ಪೆಟ್ಟಿಗೆಗೆ ಹಾಕ್ತಾ ಇದೀಯಾ? ನಾನು ಹೋಗ್ತಾ ಇದ್ದೀನಿ ತಾತ. ಯಾವನ ಇವನು? ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿಗೂ ಹೋಗ್ತೀಯಾ? ನೀನ್ ಹೋದ್ರೆ ಆ ಡೆಲ್ಲಿ ಎಮ್ಮೆಗೆ ಚಳಿ ಬಿಟ್ಟು ಹೋಗುತ್ತಷ್ಟೇ. ಇಲ್ಲ ತಾತ, ನಿಮ್ಮನ್ನೆಲ್ಲ ನಾನು ಅವ್ರ ಮುಂದೆ ತಲೆ ತಗ್ಸೋ ಮಾಡ್ಬೇಕು. ಇದ್ಯಾವ ದೊಡ್ಡ ವಿಷಯನೋ ನೋಡು, ಅದು ಯೌವನ, ಯೌವನದ ಪ್ರಭಾವ. ನಿನಗೆ ಅವಳು ಸ್ನಾನ ಮಾಡೋದು ನೋಡ್ಬೇಕು ಅನ್ನಿಸ್ತು, ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂಡೆ, ಅವಳಕ್ ನುಗ್ಗುಬಿಟ್ಟೆ. ಅದು ಅಲ್ದೆ ಅವಳು ಯಾರೋ ಯಾರು ಸ್ವಂತ ನಿನ್ನ ಸೋದರ ಮಾವನ ಮಗಳು ಅಲ್ವೋ? ತಿರುಪ್ತಿಲಿರೋಕಾಗೆ ಗೋವಿಂದ ಗೋವಿಂದ ಅಂತಾನ ಕೂಗುತ್ತೆ, ಅದು ಕಾ ಕಾ ಅಂತಾನೆ ಕೂಗೋದು. ನೋಡ, ಎಲ್ಲ ಮರ್ತು ಧೈರ್ಯವಾಗಿ ಕಾಲ ರೆತ್ಕೊಂಡು ಊರೆಲ್ಲ ಒಂದ್ ರೌಂಡ್ ಸುತ್ಕೊಂಬ. ಹೋಗ್ ಹೋಗ್. ಬೇಡ ತಾತ. ಹೇಳದಷ್ಟು ಕೇಳ್ಬೇಕು, ಹೋಗು ಅಂದ್ರೆ ಹೋಗ್ಬೇಕು. ಬಾರೋ. ಅಯ್ಯ, ಏನ್ ಹುಡುಗ್ರ ಈ ಕಾಲದ ಹುಡುಗರು. ಅಮ್ಮ ಅಮ್ಮ, ನನಗೆ ನಿನ್ ಮುಖ ತೋರಿಸ್ಬೇಡ ಅಂತ ಹೇಳಿಲ್ಲ ನಾನು? ಮನುಷ್ಯ ಅಂತ ಹುಟ್ಟಿದ ಮೇಲೆ ಮಾನ ಮರ್ಯಾದೆ ಸ್ವಲ್ಪ ಆದ್ರೆ ಇಟ್ಟೆಕ್ಕು ಕೊಡು. ಈ ಮನೆ ಮರ್ಯಾದೆ ನಿನ್ನಿಂದ ಉಳಿಸಕ್ಕಾಗ್ಲಿಲ್ಲ ಅಂದ್ಮೇಲೆ ನೀನ್ ಬದುಕಿರೋದಕ್ಕಿಂತ ಸಾಯದೆ ಮೇಲು. ಅಮ್ಮ, ನೀನ್ ಅನ್ಕೊಂಡಿರೋಂತ ತಪ್ಪು, ನಾನೇನು ಮಾಡಿಲ್ಲ. ಅಮ್ಮ ಮಾತಾಡ್ಬೇಡ, ನಿಮ್ಮಪ್ಪನ್ ಲೆಟರ್ ಬರ್ದಿದ್ದೀನಿ, ಅವ್ರು ಬಂದ್ಮೇಲೆ ಅವ್ರುಂಟು ನೀನುಂಟು ನನ್ಗೇನು ಹೇಳ್ಬೇಡ. ನಾನ್ ತಪ್ಪು ಮಾಡಿದ್ದೀನಿ ಅಂತ ನೀನ್ ತಿಳ್ಕೊಂಡಿದ್ರೆ ಏನ್ ಶಿಕ್ಷೆ ಬೇಕಾದ್ರೂ ಕೊಡಮ್ಮ, ನಾನು ಅನ್ಭವಿಸ್ತೇನೆ. ಆದ್ರೆ ಮಾತಾಡ್ತೆ ಮಾತ್ರ ನನ್ನನ್ನು ಕೊಲ್ಬೇಡಮ್ಮ, ಪ್ಲೀಸ್. ಕೃಷ್ಣ, ಯಾಕೋ ಹೀಗ್ ಮಾಡ್ದೆ, ಏನಾಯ್ತು ನಿನ್ಗೆ? ನಾನ್ ನಿನ್ಗೆ ಅವತ್ತೆ ಹೇಳಿಲ್ಲ ಅವರೆಲ್ಲ ಒಂಥರ ಜನ ಹುಷಾರಾಗಿರು ಅಂತ? ನೋಡು, ಇದು ನಮಗೆ ಬೇರ್ದಲ್ಲಿರೋ ಸಂಬಂಧ, ಇದನ್ನ ಮರ್ತ್ಬಿಡು. ಕೃಷ್ಣ, ನೀನ್ ನನಗೆ ಮಗನಾಗಿದ್ರೆ ಅಷ್ಟೇ ಸಾಕಪ್ಪ, ಇದಕ್ಕಿಂತ ಹೆಚ್ಚಾಗಿ ಬೇರೆ ಏನು ಬೇಡ ಕಡು. ಅಮ್ಮ, ನಾನ್ ಯಾವಾಗ್ಲೂ ನಿನ್ ಮಗನೇ. ಅಮ್ಮ, ನನ್ನ ಮಾತ್ರ ದೂರ ತಳ್ಬೇಡ. ನನ್ನಿಂದ ನಿನ್ ಕಷ್ಟ ಆಗ್ತಿದೆಲ್ಲ, ಏನು ಯೋಚನೆ ಮಾಡ್ಬೇಡ, ನಾನೇ ಈ ಊರ್ ಬಿಟ್ಟು ಹೋಗ್ತೇನೆ. ಹಾಗೆ ಮಾಡಪ್ಪ, ಯಾವ ಕಾರಣಕ್ಕೂ ದೊಡ್ಡ ತಾತನ್ ಮನ್ಸ್ಗೆ ನೋವಾಗ ಬಾರ್ದು ಕೊಡು. ದೊಡ್ಡ ತಾತನ ನಾನು ಒಪ್ಪಿಸ್ತೇನಮ್ಮ. ಕೃಷ್ಣ, ಏನು ಹೌದು ದೇವಸ್ಥಾನದಲ್ಲಿ ಅವತ್ತು ಉತ್ಸವ ನಡೆಯುತ್ತಲ್ಲ, ಅವತ್ತು ಆ ಡೆಲ್ಲಿ ಅಜ್ಜಿಗೂ ನಮ್ ದೊಡ್ಡ ತಾತಂಗೂ ಮದುವೆ ಮಾಡಿಸ್ಬೇಡಮ್ಮ. ಚೀಕತ್ತೆ, ಹಾಕ್ತೀನಿ ನೋಡು. ಅಮ್ಮ, ನಾನು ಹೋಗೋಕ್ಕಿಂತ ಮುಂಚೆ ಇದನ್ನವಳು ಕೊಟ್ಬಿಟ್ಟು ಬರ್ತೇನಮ್ಮ. ಇದು ನಿಂಗೆ ಯಾಕೆ ಸಿಕ್ತು? ಅದು ಇದು ಕೊಂಡಿ ಮುರ್ಕೊಂಡ್ ಬಿದ್ದಿತ್ತು, ಅವಳು ಗೊತ್ತು ಇದು ನನ್ನ ಹತ್ರನೇ ಇದೆ ಅಂತ, ಅವಳು ಕೊಟ್ಬಿಟ್ಟು ಬರ್ತೇನಮ್ಮ. ಕೃಷ್ಣ, ನೀನ್ ಅವಳನ್ನ ಇಷ್ಟಪಟ್ಟಿದ್ದೇನು? ಇಲ್ಲಮ್ಮ. ಸತ್ಯವಾಗ್ಲು? ಸತ್ಯವಾಗ್ಲು. ಲೋ, ನೀನ್ ನನ್ನ ಇಷ್ಟಪಟ್ಟಿದ್ಯಾ ಅಂತ ನನಗೆ ಚೆನ್ನಾಗ್ ಗೊತ್ತು. ನನ್ನ ಹತ್ರನೇ ಸುಳ್ ಹೇಳ್ತೀಯಾ? ತಗೋ ಚೈನು, ನೋಡು. ಚಿಕ್ಕ ವಯಸ್ಸಿನಿಂದ ನನಗೊಂದು ದುರಭ್ಯಾಸ ಇದೆ, ಎಲ್ಲ ನಂದು, ಎಲ್ಲರೂ ನನ್ನವರು ಅನ್ನೋ ಭಾವನೆ.
ಅಪ್ಪ ಅಮ್ಮ ಚಿಕ್ಕ ತಾತ ದೊಡ್ಡ ತಾತ ಈ ಮನೆ ಹೇಗೆ ನಂದು ಅಂತ ನಾನು ಅನ್ಕೊಂಡಿದ್ನೋ ಹಾಗೆ ನಾನು ನಿನ್ನನ್ನು ಅನ್ಕೊಂಡೆ ಅದಕ್ಕೆ ನಾನು ಹೀಗೆಲ್ಲ ನಿನ್ನ ಹತ್ರ ನಡ್ಕೊಂಡಿದ್ದು ನನ್ನ ಮನಸಾರೆ ಹೇಳ್ತಾ ಇದ್ರು ಕರ್ತವ್ಯ ದೃಷ್ಟಿಯಿಂದ ನಿನ್ನ ನಾನು ಕ್ಷಮಾಪಣೆ ಕೇಳಕ್ ಬಂದಿದ್ದೀನಿ ನನ್ನ ಕ್ಷಮಿಸ್ಬಿಡು ಈಗ ನಿನ್ನ ಸುಲಭವಾಗಿ ನನ್ನಿಂದ ಮರೆಯೋದಕ್ಕೆ ಸಾಧ್ಯ I hate you from the bottom of my heart. Goodbye. ನೋಡಿ ನನಗೂ ಅಥವಾ ಈ ಮನೆಯಲ್ಲಿರೋ ಬೇರೆಯವ್ರಿಗೂ ನೀವು ಮರ್ಯಾದೆ ಕೊಡಬೇಕಾಗಿಲ್ಲ ಈ ಮನೆ ನಿಮಗೆ ಹಳ್ಳಿ ಕೊಂಪೆ ತರ ಇರಬಹುದು ಇಲ್ಲಿ ನಿಮಗೆ ಬೋರ್ ಆಗಿರ್ಬೋದು ಆದರೆ ಇದು ನಮಗೆ ದೇವಸ್ಥಾನ ದೊಡ್ಡ ತಾನೋ ದೇವರು ವಾಸ ಮಾಡ್ತಿರೋಂಥ ಪುಣ್ಯಸ್ಥಳ ಅವ್ರಿಗಾದ್ರೂ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಪ್ಲೀಸ್ ಪಾನ್ ಮಾಡೋ ಐ ಆಮ್ ಸಾರಿ ಐ ಸೇ ಆನ್ ದ ಟೇಕ್ ಮರ್ಯಾದೆಯಾಗಿ ಟೇಪ್ ಆನ್ ಮಾಡ್ತೀಯೋ ಇಲ್ವೋ ಟೇಪ್ ಆನ್ ಮಾಡೋ ಈಗ ಮಾಡ್ತೀಯೋ ಇಲ್ವೋ ನೋ ಕೃಷ್ಣ ಕೃಷ್ಣ ಏನು ಏನು ಇದೆಲ್ಲ ಇವರೆಲ್ಲ ನಮ್ಮ ಮನೆಗೆ ಬಂದಿರೋ ಅತಿಥಿಗಳು ಇವ್ರಿಗೆಲ್ಲ ಸದಾ ಮರ್ಯಾದೆ ಕೊಡಬೇಕು ಅಂತ ದೊಡ್ಡ ತಾತ ಹೇಳಿಲ್ವಾ ಓಕೆ ಓಕೆ ಐ ಆಮ್ ಸಾರಿ ಐ ಆಮ್ ಸಾರಿ ಅಮ್ಮ ಎಂದ್ರ ನಿಮ್ಗಿಷ್ಟ ಬಂದಾಗ ಆಡಿ ಹಾಡಿ ಕುಣಿದಾಡಿ ಜನ ಸಾಕಾಗಿಲ್ಲ ಅಂದ್ರೆ ಇವತ್ ನಮ್ಮ ಪಕ್ಕದಳ್ಳಿಲಿ ದನಗಳ ಸಂತೆ ಒಂದ್ 10 ಜೊತೆ ದನಗಳು ಹೊಡ್ಕೊಂಬನ್ನಿ ಶಬ್ದ ಕಡಿಮೆ ಮಾಡಿದೆ ದೊಡ್ಡ ತಾತನ ಹತ್ರ ಸ್ವಲ್ಪ ಮಾತಾಡೋದಿದೆ ತಾತ ಏನಪ್ಪ ಕೃಷ್ಣ ರಾಮಣ್ಣ ಹೇಳ್ದ ನಿನ್ ಮೂರ್ನಾಲ್ಕು ದಿವಸದಿಂದ ಊಟ ಮಾಡಿಲ್ವಂತೆ ಹಾಲು ಕುಡ್ದಿಲ್ವಂತೆ ಈ ಹಾಲು ಕೊಡಿ ತಾತ ಕೃಷ್ಣ ನಾನು ಒಂಟಿಯಾಗಿ ಮೂಲೆಯಲ್ಲಿ ಇದ್ರು ಈ ಮನೆಯಲ್ಲಿ ಏನೇನು ನಡೆಯುತ್ತೆ ಅಂತ ನನಗೆ ಗೊತ್ತು ಈ ಮನೆ ಒಂದೊಂದು ಗೋಡೆನೂ ನನ್ನ ಹತ್ರ ಮಾತಾಡುತ್ತೆ ಕಣು ನೀ ಇಲ್ಲಿಂದ ಹೊರಡಕ್ಕೆ ಸಿದ್ಧವಾಗಿರೋದು ನಿಜ ತಾನೆ ತಾತ ನಿನ್ನ ಹತ್ರ ಹೇಳ್ದೆ ನಾ ಹೋಗ್ತೇನ ಆವತ್ತು ನನ್ನ ಹತ್ರ ಮಾತಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೋದನು ಮತ್ತೆ ಇವತ್ತು ರೂಮ್ ಕಡೆ ಬಂದ್ಯಾ ಯಾವ್ದೋ ಒಂದು ಮೂಡಲ್ಲಿ ಹೇಳ್ದೆ ಅಷ್ಟೇ ಅದಕ್ಕೆ ನಾನು ನಿನ್ ಊಟ ಮಾಡದೆ ಇರೋದು ಅದಕ್ಕಲ್ಲ ಕೃಷ್ಣ ಕಳೆದ 4-5 ದಿವಸದಿಂದ ನನಗೆ ತುಂಬಾ ಭಯ ಆಗ್ತಿದೆ ಈ ಮನೆಗೂ ಮನೆಯವರು ಮಕ್ಕಳಿಗೂ ಏನೋ ಕೆಡಕಾಗತ್ತೆ ಅಂತ ಅನ್ನಿಸ್ತಾ ಇದೆ ಉತ್ಸವ ಎಲ್ಲಿ ನಿಂತೋಗುತ್ತೋ ಅಂತ ಭಯ ಆಗ್ತಿದೆ ಕೃಷ್ಣ ಈ ಉತ್ಸವ ನಡೀಬೇಕು ಏನೇ ಕಷ್ಟ ಆದರೂ ನೀ ಸಹಿಸಿಕೊಂಡು ಈ ಉತ್ಸವ ನಡೆಸಿಕೊಡ್ಬೇಕು ನಿನ್ನಿಂದ ಯಾವ ವಿಘ್ನನೂ ಆಗಲ್ಲ ಅಂತ ನನಗೆ ಮಾತು ಕೊಡು ಇಷ್ಟೇನ ತಾತ ಬರೀ ಮಾತ್ ಮಾತ್ರ ಯಾಕೆ ಜೊತೆಗೆ ಕಾಣಿಕೆ ಕೂಡ ಕೊಡ್ತೀನಿ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ನಡೆಯುತ್ತೆ ಮೊದಲು ಹಾಲು ಕುಡಿ ಹಾಲು ಕುಡಿಯೋದಕ್ಕೆ ಮುಂಚೆ ಒಂದು ಮುಖ್ಯವಾದ ಕೆಲಸ ಇದೆ ಈ ಮನೆಯಲ್ಲಿ ವಂಶ ಪಾರಂಪರ್ಯವಾಗಿ ಉಪಯೋಗಿಸ್ತಾ ಬಂದಿರೋ ಈ ಶಾಲು ಇದು ಇನ್ಮೇಲ್ ನಿಂದು ನನ್ನ ಕಾಲ ಮುಗಿದು ಹೋದ್ರು ಈ ಮನೆಯೊಳಗೆ ಎಲ್ಲ ಶುಭ ಕಾರ್ಯಗಳು ನಡೆಸಬೇಕಾದ ಜವಾಬ್ದಾರಿ ನಿಂದು ನೀನು ಇವನಿಗೆ ಸಹಾಯವಾಗಿರ್ಬೇಕು ನೀನ್ ಹಾಲು ಕುಡಿ ತಾತ ಈಗ ಮನಸ್ಸಿ ನೆಮ್ಮದಿ ಆಯ್ತು ಕೊಡು ತಾತ ನಾನು ಊರಿಗೆ ಹೋಗ್ಬೇಕು ಅಂತ ನನ್ನ ರಸ್ತೆಲ್ಲ ಸೂಟ್ ಕೇಸ್ ನಲ್ಲಿ ಇಟ್ಟಿದ್ನಲ್ಲ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಬರ್ತೇನೆ ಹಾಲು ಎಲ್ಲ ಕುಡಿದು ಬಿಡಬೇಡಿ ನನಗೂ ಸ್ವಲ್ಪ ಉಳಿಸಿ ನಿಮಗೋಸ್ಕರ ನಾನು ಕೂಡ 4 ದಿವಸದಿಂದ ಉಪವಾಸ ಕುಡಿ ಕುಡಿ ಕುಡಿ
ಕೃಷ್ಣ ನೀನೆಲ್ಲೂ ಹೋಗ್ತಾ ಇಲ್ಲ ತಾನೆ? ಹಾಗಮ್ಮ ಹೋಗ್ಲಿ, ದೊಡ್ಡ ತಾತ ತುಂಬಾ ಫೀಲ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ಕೆಲಸ ಮಾಡ್ದಪ್ಪ, ಅವ್ರನ್ನ ಹೊಂದ್ಕೊಂಡ್ರೆ ಯಾರಿಗೂ ಒಳ್ಳೇದಾಗೋದಿಲ್ಲ, ನನ್ನ ಮನ್ಸಿಗೂ ಈಗಲೇ ನೆಮ್ಮದಿ ಆಯ್ತು. ಎಲ್ಲಿ ಆನು? ಏನಮ್ಮ ವಿಶೇಷ? ಕೃಷ್ಣ, ನಿನ್ನ ಏನೋ ತಿಳಿದೇನೋ ಅಂದ್ಕೊಂಡಿದ್ದೆ ಕಣೋ. ಯಾಕಮ್ಮ ಹಾಗಂತೀಯ? ಅವತ್ತು ದೇವಸ್ಥಾನದಲ್ಲಿ ದೀಪ ಆರೋದಕ್ಕೆ ನೀನೆ ತಾನೆ ಕಾರಣ. ರಾಧ ನನ್ನತೆಲ್ಲ ವಿಷಯ ಹೇಳಿದ್ಲು ಕಣೋ, ಅವ್ರದು ಮಗುವಿನಂತ ಮನಸ್ಸು. ಅವತ್ತು ದೀಪ ಆರೋಗ್ಯದಕ್ಕೆ ನಿನ್ಗೆ ಯಾವ ಕೆಡ್ಕೋ ಆಗ್ಬಾರ್ದು ಅಂತ ಯೋಳ್ದಿನಿಂದ ವ್ರತ ಮಾಡ್ತಾ ಇದ್ದಾಳೆ. ಅವ್ಳು ತಂದ್ಕೊಟ್ಟು ಪ್ರಸಾದನೇ ಕೊಡೋ ಇದು. ತೀರಾ ಅತಿ ಆಯ್ತು ಕಣೋ ನಿಂದು. ಅಲ್ಲ, ಅವಳು ಏನ್ ತಪ್ಪು ಮಾಡಿದ್ದಾಳೆ ಅಂತ ಅವಳ ಮೇಲೆ ಇಷ್ಟೊಂದು ಕೋಪ ಮಾಡ್ತಾ ಇದೀಯಾ? ಮೊದ್ಲು ನಾನು ಅವಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಕೃಷ್ಣ, ರಾಧ ತುಂಬಾ ಒಳ್ಳೆ ಹುಡುಗಿ ಕಣೋ. ಅವಳು ಹಠ ಮಾಡ್ಕೊಂಡು ಇಲ್ಲಿ ಬಂದಿದ್ದು ನಮ್ಮ ಹಳ್ಳಿ ಜೊತೆ ಡ್ಯಾನ್ಸ್ ಮಾಡೋಕ್ಕಲ್ಲ, ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗಕ್ಕೆ. ಅವ್ರ ಮನೇಲಿ ದೊಡ್ಡವರು ಮೂರತ್ತು ಕ್ಲಬ್ ಅದು ಇದರಿಂದ ಸುತ್ತಾನೆ ಇರ್ತಾರೆ ಅಂತಕಣೋ. ಇಲ್ಲಿ ಇರೋ ಹಾಗೆ ಪ್ರೀತಿ ವಿಶ್ವಾಸ ಆತ್ಮೀಯತೆ ಒಂದು ಇಲ್ವಂತೆ. ಅವಳು ಇಲ್ಲಿ ಬಂದಿರದೆ ಆ ಪ್ರೀತಿಗೋಸ್ಕರ. ಕೃಷ್ಣ ನನ್ನ ಮಮತೆಯಿಂದ ಕಾಣ್ದಲಿದ್ರು ಪರವಾಗಿಲ್ಲ, ದ್ವೇಷಿಸ್ತಲೇ ಇದ್ರೆ ಸಾಕು ಅಂತ ಹೇಳಿದ್ಲು. ಕೃಷ್ಣ, ರಾಧ ತುಂಬಾ ತಿಳುವಳಿಕೆ ಇರೋ ಹುಡುಗಿ ಕಣೋ, ಅದಕ್ಕೆ ಮುಚ್ಚು ಮರೆ ಇಲ್ದಲೆ ಎಲ್ಲ ವಿಷಯ ನನ್ನ ಹತ್ರ ಹೇಳಿದ್ಲು. ಹಾ, ನಾಣಿ ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದೆ ಕಷ್ಟ ಕಣ. ಈಗೇನಾಯ್ತೋ, ರಾಧನ ಹತ್ರ ನನಗಿದ್ದ ಸಂಬಂಧನ ಕಳಿಸ್ಕೊಂಡ್ಬಿಟ್ಟೆ, ಅವಳು ಚೈನ್ನ ಅವಳಿಗೆ ವಾಪಸ್ ಕೊಟ್ಬಿಟ್ಟೆ. ಈಗ ಅವಳು ನಮ್ಮ ಅಮ್ಮನ ಹತ್ರ ಹೋಗಿ ದಯವಿಟ್ಟು ದ್ವೇಷಿಸ್ಬೇಡ ಅಂತ ಕೃಷ್ಣನ್ ಹೇಳಿ ಅಂತ ಹೇಳಿದಾಳೆ. ಏ ಕೃಷ್ಣ, ರಾಧ ಬಂದಿದ್ದಾಳೆ ಏನು ಅಂತ ಕೇಳು. ನೋ, ಹೆಣ್ಣು ಮಕ್ಕಳನ್ನ ಈ ರೀತಿ ಇನ್ಸಲ್ಟ್ ಮಾಡಬಾರ್ದು. ಏನು ಅಂತ ಹೋಗಿ ಕೇಳು. ಹೋಗಿ ನೀನೆ ಕೇಳು. ಹಲೋ, ಏನು? ಕೃಷ್ಣನವನ್ನ ನೋಡಕ್ ಬಂದೆ. ಅಯ್ಯೋ ಪಾಪಿ, ನೀನ್ ನೋಡಕ್ ಬಂದಿದ್ದಾಳೆ ಕಣೋ. ನನ್ನ? ಏ, ನೀನ್ ಯಾರು? ನನಗ್ ಗೊತ್ತೇ ಇಲ್ವಲ್ಲ. ಯಾರು ನೀನು? ನಿನ್ ಹೆಸರೇನು? ರಾಧ. ರಾಧಾನ? ಈ ಅಸಹ್ಯವಾದ ಹೆಸರನ್ನ ಎಲ್ಲೋ ಕೇಳಿದ ಹಾಗಿದೆಯಲ್ಲ ಅಲ್ವಾ ನಾನೇ? ಎಲ್ಲಿಂದ ಬಂದಿದೀಯಾ? ಡೆಲ್ಲಿಯಿಂದ. ಓ, ಡೆಲ್ಲಿ ಡೆಲ್ಲಿ, ಈಗ ಜ್ಞಾಪಕಕ್ಕೆ ಬರ್ತಾ ಇದೆ, ಕುತುಬ್ ಮಿನಾರ್ ಇರೋ ಡೆಲ್ಲಿ. ಹೌದು, ನಿನಗೆ ಇನ್ನೊಂದು ಮುದ್ದಾದ ಹೆಸರಿದೆಯಲ್ಲ, ಎಲ್ಲಿ ಹೇಳು ನೋಡೋಣ. ಹೇಳು ಹೇಳು, ಏನ್ ನಿನ್ ಮುದ್ದಾದ ಹೆಸರು? ಚೈನೀಸ್ ಬಟ್ಲರ್. ಕರೆಕ್ಟ್, ಚೈನೀಸ್ ಬಟ್ಲರ್, ಈಗ ಗೊತ್ತಾಯ್ತು. ಲೋ ನಾನಿ, ಇವಳು ನಮ್ ಸೋದರ ಮಾವನ್ ಮಗಳು, ಬಹಳ ಸೊಕ್ಕಿರೋ ಹುಡುಗಿ. ಹೌದು, ನೀನ್ ಡೆಲ್ಲಿಯಿಂದ ಬಂದಿದ್ದು ಜಾತ್ರೆ ಉತ್ಸವಕ್ಕೂ ಅಲ್ಲ, ದೇವಸ್ಥಾನದಲ್ಲಿ ಡ್ಯಾನ್ಸ್ ಮಾಡೋಕ್ಕೂ ಅಲ್ಲ, ನಮ್ಮನ್ನೆಲ್ಲ ನೋಡೋದಕ್ಕೆ ಅಂತ ನಮ್ ತಾಯಿ ಹತ್ರ ಹೇಳಿದಂತೆ. ಮತ್ತೆ ಜಾತ್ರೆ ದೀಪ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದು ನನ್ ಕೃಷ್ಣನವನ್ ನೋಡೋಕೆ. ಓಹೋ, ನನ್ನ ಮೇಲೆ ಅಷ್ಟೊಂದು ಲೋವಾ? ಹೌದು. ನೆನ್ನೆಯಿಂದನಾ? ಅಲ್ಲ. ಮತ್ತೆ? ಚಿಕ್ಕ ವಯಸ್ಸಿಂದ. ಏ ನಾನಿ, ಕೇಳುದೇನು? ಹಲೋ ಫ್ರೆಂಡ್ಸ್, ಬನ್ನಿ ಬನ್ನಿ. ಇವಳು ನನ್ನ ಮಾವನ ಮಗಳಂತೆ, ಡೆಲ್ಲಿಯಿಂದ ಬಂದಿದ್ದಾಳಂತೆ, ಚಿಕ್ಕ ವಯಸ್ಸಿನಿಂದ ನನ್ನ ಲವ್ ಮಾಡ್ತಿದ್ದಾಳಂತೆ. ನಿಜ ತಾನೆ? ನೀವೆಲ್ಲ ಕೇಳಿದ್ರೆ ತಾನೆ, ನಿಮ್ಮ ಎದುರಿಗೆ ಹೂ ಅಂತ ಒಪ್ಕೊಂಡಿದ್ದಾಳೆ. ಈಗ ಹೇಳಿದ್ದನ್ನ ಮಾಡಿ ತೋರಿಸ್ಬೇಕು. ಈಗ ಎಲ್ರ ಮುಂದೆ ನೀ ನನ್ನನ್ನ ಲವ್ ಮಾಡಬೇಕು. ಅದಕ್ಕೇನ್ ಮಾಡ್ಬೇಕು? ಏನ್ ಮಾಡ್ಬೇಕಾ? ಲೋ ಹುಡುಗ್ರ, ಈ ಕುಂಕುಮನ ನೋಡಿದ್ರ? ಈ ಕುಂಕುಮನ ನೀನು ಒರೆಸ್ಬೇಕು, ನನ್ನ ಮೇಲಿರೋ ಪ್ರೀತಿನ ಇವ್ರು ತೋರಿಸ್ಬೇಕು. ಬೆರಳಿಂದ ಅಲ್ಲ, ತುಟಿಯಿಂದ. ಇವಳು ಪ್ರೀತಿ ನಿಜಾನ ಸುಳ್ಳು ಅಂತ ತಿಳ್ಕೋಬೇಕು.
ಯಾರು ಹೋಗ್ಕೂಡ್ದು. ಇದು ನನ್ನ ಶಪಥ, ಇದು ನಿಮ್ ಮುಂದೆನೆ ನಡಿಬೇಕು. ಬೇಗ ಕೃಷ್ಣ ತಪ್ಪು ಕಣ, ಸ್ಟಾಪ್ ಇಟ್, ಕಮ್ ಆನ್ ಹರಿ ಅಪ್. ಎಲ್ಲ ಎಡ್ಬಿಡಂಗಿತ್ತಾತ.
ಬೆಕ್ಕಿನಾಗ ಹೊಂಚಾಕಿ ನನ್ನ ಹಕ್ಕಿ ಮೇಲೆ ಕಣ್ಣು ಹಾಕ್ತಿದ್ಯಾ? ಇರೋ ಇವತ್ತು ನಿನ್ನ ಒಂದು ಗತಿ ಕಾಣಿಸ್ತೀನಿ. ಯಾರ ಈ ಬಾಗಿಲು ಮುಚ್ಚಿದ್ದು? ನನಗೆ ಗೊತ್ತಿಲ್ಲ. ಏನೇ ಚೆನ್ನಿ, ಈ ರಾಮಣ್ಣ ನಿನ್ನೇನ್ ಮಾಡ್ದ ಹೇಳೆ? ಮುಸಂಡಿ ಹೇಳ್ತೀಯ ಇಲ್ವ? ಹೇಳೆ ಹೇಳೆ. ನಾನೇನ್ ಮಾಡ್ದೆ ಅಂತ ಹೇಳೆ. ಏನ ಮೇಲೆ ಹೇಳು, ಎತ್ತೇಳ್ತೀಯ ಇಲ್ವಾ? ನೋ ರಾಮಣ್ಣ, ಹೋಗಿ ಒನಕೆ ತಗೊಂಡ್ ಬಾ. ಅಯ್ಯೋ ಹೊಡಿಬೇಡವೆ, ಆಮೇಲೆ ನೀನೇ ವಿಧವೆ ಆಗ್ಬಿಡ್ತೀಯ. ಚೆನ್ನಿ ಇಲ್ಲಿ ಇದ್ರಲ್ಲೇನು ತಪ್ಪಿಲ್ಲ, ನನ್ಗೇನು ಗೊತ್ತಿಲ್ಲ. ನಿಮ್ದಮ್ಮಯ್ಯ ಅಂತ ನನ್ ಬಿಟ್ಬಿಡಿ, ಯಜಮಾನ್ರ ಇಲ್ಲಿಗೆ ಬಂದಿದ್ದು. ಆಮೇಲೇನು, ಚೆನ್ನಿ ಮಂಚದ ಕೆಳಗಿಂದ ತಪ್ಪಿಸ್ಕೊಂಡು ಹೋಗಕ್ ನೋಡಿದ್ಲು, ಅಜ್ಜಿ ಬಿಡ್ತಾಳ, ಮೂರ್ ಜನಕ್ಕೂ ಹಬ್ಬ ಮಾಡ್ಬಿಟ್ಲು. ಪಾಪ ತಾತ. ಪಾಪನ? ನಿನ್ನ ದೊಡ್ಡ ತಾತನ ಮುದ್ದು ಮೊಮ್ಮಗ ಅನ್ನೋದಕ್ಕಿಂತ ಚಿಕ್ಕ ತಾತನ ಸರಿಯಾದ ಮೊಮ್ಮಗ ಅನ್ಬೇಕು. ಏನಂದೆ, ನಮ್ ಮನೆ ನಿಂಗೆ ಅಷ್ಟು ಕೆಡ್ದ ಕಾಣತ್ತ? ಹಾಗಲ್ಲ ಕೃಷ್ಣ. ಇನ್ ಹಾಗೆ ಇಲ್ಲಿರೋರೆಲ್ಲ ನನ್ ತುಂಬಾ ಹಿಡಿಸಿದ್ದಾರೆ. ನಮ್ಮನೆ ಸ್ವರ್ಗ, ಆದ್ರೆ ನಮ್ಮನೆ ನರ್ಕ. ನಿಜ, ಜಾತ್ರೆ ಮುಗಿಸ್ಕೊಂಡು ಡೆಲ್ಲಿಗೆ ಹೋಗೋಕೆ ನನಗಿಷ್ಟ ಇಲ್ಲ. ಹೋಗದೆ ಹೋದ್ರೆ ಅಜ್ಜಿ ಬಿಡ್ತಾಳ. ನೀನ್ ಇಲ್ಲಿಗೆ ಬಂದ್ರೆ ಒಳ್ಳೇದಾಗಲ್ಲ ಅಂತ ತಾನೆ ನಿಮ್ಮಪ್ಪ ನಿನ್ನ ಇಷ್ಟು ದಿನ ಡೆಲ್ಲಿ ಜೈಲಲ್ಲಿ ಕೂಡಿಟ್ಟಿತ್ತು. ಇನ್ನು ನೀನ್ ತಿರ್ಗಾ ಹೋದ್ಮೇಲೆ ನಿನ್ನ ರೂಮಲ್ಲಿ ಕೂಡಿಡೋಕೆ ನಿಮ್ಮಪ್ಪ ದೊಡ್ಡ ಬೀಗಾನೆ ರೆಡಿ ಮಾಡಿಟ್ಟಿರ್ತಾರೆ. ಕೃಷ್ಣ ಮಾವ, ನಾನ್ ಡೆಲ್ಲಿಗೆ ಖಂಡಿತ ಹೋಗಲ್ಲ. ಎಲ್ಲೇ ಸತ್ರು ಸಂತೋಷನೇ. ದೊಡ್ಡ ತಾತನಿಗೂ ಚಿಕ್ಕ ತಾತನಿಗೂ ಹೆಣಸ್ತೆ, ನನ್ನ ಡೆಲ್ಲಿ ಕಳಿಸ್ಬಿಟ್ರೆ ಏನ್ ಗತಿ ಅಂತ ಭಯ ಆಗ್ತಿದೆ. ಭಯ ಯಾಕೆ? ಅಲ್ಲಿ ಎಲ್ರು ಸೇರಿ ನನ್ನ ಮೂರ್ತಿ ಕೊಟ್ಟು ಮದ್ವೆ ಮಾಡ್ಬಿಡ್ತಾರೆ ಅಂತ. ಮಾಡ್ಕೊಳ್ಳುತ್ತಾನೆ ಸೋದ್ರ ಮಾವನ್ ಮಗನೇ, ಅವನಿಗೇನ್ ಕಡಿಮೆ? ಕಡಿಮೆ ಏನೂ ಇಲ್ಲ, ಅವತ್ತು ಆಡಿನ ಮರಿನ ಶೂಟ್ ಮಾಡ್ದಾಗೆ ನನ್ನ ಶೂಟ್ ಮಾಡ್ಬಿಡ್ತಾನೆ ಅಷ್ಟೇ. ಯೋಚನೆ ಮಾಡ್ಬೇಡ, ನಿನ್ನ ಆಸೆ ಹೇಗೋ ಹಾಗೆ ನಡೆಯುತ್ತೆ. ನಿಜವಾಗ್ಲೂ? ಸತ್ಯವಾಗ್ಲು? ಡಾನ್ಸ್ ಪ್ರಾಕ್ಟೀಸ್ ಮಾಡಿಲ್ಲ. ಯಾಕೆ? ಸ್ಟೇಜ್ ಅಲ್ಲಿ ನೀನ್ ಹಾಡಿದ್ರೆ ನಾನ್ ಡಾನ್ಸ್ ಮಾಡೋದು. ಸರಿ, ಹಾಡ್ತೀನಿ. ನಿಜವಾಗ್ಲು? ನಿಜವಾಗ್ಲು. ಆದ್ರೆ ಇದಕ್ಕೆ ಮಜ್ಜಿ ಮೂರ್ತಿ ಒಪ್ಪಲ್ವಲ್ಲ? ನಾನ್ ಹಾಡ್ತೀನಿ ಅಂದ್ರೆ ಮುಗೀತು.
ಹಾಗಾದ್ರೆ ಪ್ರಾಮಿಸ್ ಮಾಡು. ರಾಮಣ್ಣನ ಮೇಲೆ ಮಾಡ್ಲಾ? ಮತ್ತೆ ನಿಮ್ ತಾಯಿ ಮೇಲೆ? ನಮ್ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೇನೆ. ದೇವಸ್ಥಾನದಲ್ಲಿ ಡ್ಯಾನ್ಸ್ ಮಾಡುವಾಗ ನಾನೇ ಹಾಡ್ತೇನೆ. ಏಯ್ ನಿಮ್ಮ ಪತಿ ಲೇ ಕೃಷ್ಣ. ಏ ನಾನಿ ಬಾರೋ. ಲೇ ಕೃಷ್ಣ, ನೀವಿಬ್ರು ಒಟ್ಟಿಗೆ ಇರೋದನ್ನ ಆ ಮೂರ್ತಿ ಫ್ರೆಂಡ್ ನೋಡ್ಬಿಟ್ಟಾಕ. ನೀನೇನು ಭಯಪಡ್ಬೇಡ, ನಿನ್ ಮನೆ ಹೋಗು, ನಾನು ನೋಡ್ಕೋತೇನೆ. ಹೋಗು. ಹೇಗಿತ್ತು? ಏನೋ ಅದೇ ಹೆಂಗಿತ್ತು ಅಂತ. ರಾಧಾ, ಎಲ್ಲಿಂದ ಬರ್ತಿದ್ಯೆ? ಹೌದು, ರಿಹರ್ಸಲ್ಗೆ ಬರಲ್ಲ ಅಂತ ಹೇಳಿದ್ಯಂತೆ, ಯಾಕೆ? ಇಲ್ಲ ಅಜ್ಜಿ, ಈಗ ರಿಹರ್ಸಲ್ ಮಾಡಕ್ಕೆ ಬರ್ತಿದ್ದೀನಿ. ಬರ್ತಾ ಇರೋದು ಕಾಣ್ತಾ ಇದೆ, ಎಲ್ಲಿಂದ ಬರ್ತಿದ್ಯಾ? ಇಲ್ಲ ಅಜ್ಜಿ, ನಾನು ಎಲ್ಲೂ ಹೋಗಿರ್ಲಿಲ್ಲ. ಎಲ್ಲರ ಮುಂದೇನು ನಾನ್ ತಲೆ ತಗ್ಗಿಸ್ಬೇಕು ಅನ್ಕೊಂಡಿದ್ಯೇನೆ? ನಿನಗೆ ಯಾರು ಏನ್ ಹೇಳ್ಕೊಟ್ರು? ಅವನ್ ನೋಡಕ್ಕೆ ಯಾಕೆ ಹೋಗಿದ್ದೆ? ಅವನಿಗೂ ನಿನಗೂ ಏನೇ ಸಂಬಂಧ? ಅಜ್ಜಿ ಅಜ್ಜಿ ಅಂತ ನನ್ನ ಕಣ್ರೆಪ್ಪೆಗಳ ಮಧ್ಯನೇ ತಿರುಗ್ತಿದ್ದ ನೀನು, ಈಗ ನನ್ ಕಣ್ಣನ್ನೇ ಮುಚ್ಚಿಸಿ ಅವನ ಹಿಂದೆ ತಿರುಗ್ತಾರೆ. ನೋಡಿ, ಇವಳನ್ನ ಹೆತ್ತವರು ನನ್ನನ್ನ ನಂಬಿ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಉತ್ತರ ಕೊಡ್ಬೇಕಾಗಿರೋದು ನಾನೇ ಹೊರತು ನೀವಲ್ಲ. ಇವಳನ್ನ ಒಡಿತೀನಿ ಬಡಿತೀನಿ ಅದನ್ನೇ ಕೇಳಕ್ಕೆ ನೀವ್ ಯಾರ್ರಿ? ರಾಜೇಶ್ವರಿ, ಹೋಗ್ಲಿ ಬಿಡು, ಹೋಗ್ಲಿ ಬಿಡು ಅಂತ ತೆಪ್ಪಿಗಿದ್ದಷ್ಟು ಚಿಕ್ಕ ವಿಷಯನೆಲ್ಲ ದೊಡ್ಡದು ಮಾಡ್ತೀಯಲ್ಲ. ವಿಷಯ ಏನು ಅಂತ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ಲಮ್ಮ. ತಪ್ಪಿದ್ರೆ ಇಬ್ರು ಸೇರಿ ಕಳಿಸೋಣ. ಅದು ಬಿಟ್ಬಿಟ್ಟು ಈ ಮಗು ಮೇಲೆ ಕೈ ಮಾಡದ? ನೀವು ನಿಮ್ ಫ್ಯಾಮಿಲಿಗೆ ಹಿರಿಯರಾಗಿರಬಹುದು, ನಮ್ ಫ್ಯಾಮಿಲಿಗೆ ನನ್ನ ಅಜ್ಜಿನೇ ಹಿರಿಯ. ಲೆಟ್ ಅಸ್ ಸ್ಪೀಕ್. ಇನ್ನು ಮುಂದೆ ಈ ಮಗು ಮೇಲೆ ಒಂದೇ ಏಟು ಬಿದ್ರು ಗೆಟ್ ಲಾಸ್ಟ್. ಹೋಗು, ಅವನು ಕುಂದ್ಬಿಡೋ. ಏನು ಏನಾಯ್ತು? ನಮ್ಗೇನಾಗಲ್ಲ ಕೃಷ್ಣ, ಕಾಲ್ ಜಾರಿ ಕೆಳಗೆ ಬಿದ್ಬಿಟ್ಟೆ ಅಷ್ಟೇ, ಪರವಾಗಿಲ್ಲ, ನಮ್ಗೇನು ಪೆಟ್ಟಾಗಿಲ್ಲ. ನೋಡ್ತಾನೆ ರಮಣ, ಅವನು ಹಿಡ್ಕೊಳು. ಆ
ನಮ್ ದೊಡ್ಡ ತಂದ್ ಹುಡುತಿಯಾ? ನಮ್ ಫ್ಯಾಮಿಲಿ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡ್ತೀಯಾ? ಯೋ ಬಾಸ್ಟರ್ಡ್! ಶೂಟ್ ಮಾಡ್ಬಿಡ್ತೀನೋ ಬಾಸ್ಟರ್ಡ್! ನೀನ್ ಶೂಟ್ ಮಾಡೋದಕ್ ಮುಂಚೆ ನಾನ್ ನಿನ್ನ ಫಿನಿಶ್ ಮಾಡ್ಬಿಡ್ತೀನಿ. ಕೃಷ್ಣ, ಇವನ್ ಕರ್ಕೊಂಡೋಗು. ಮೂರ್ತಿ ಬೇಡಿ, ಮೂರ್ತಿ ಒಳಗೋಗು. ರಾಜೇಶ್ವರಿ, ದಯವಿಟ್ಟು ದೊಡ್ಡವರು ಇನ್ನೇನು ಮಾತಾಡಬೇಡಿ. ಉತ್ಸವ ನಡೆಯೋ ತನಕ ರಾಧಾ ಇಲ್ಲಿರ್ಲೇಬೇಕು ಅಂತ ನೀವು ಬೇಡ್ಕೊಂಡಿದ್ರಿಂದ ಇಷ್ಟು ದಿನ ನಾವ್ ಈ ಮನೆಯಲ್ಲಿದ್ದೀವಿ. ನನಗ್ ಗೊತ್ತು ನಿಮ್ ಕುಟುಂಬ ನನ್ ಕುಟುಂಬ ಯಾವತ್ತಿಗೂ ಸೇರಲ್ಲ ಅಂತ. ಒಂದು, ನಾವಿರ್ಬೇಕು ಇಲ್ಲ ಅವನಿರ್ಬೇಕು, ಯಾರಿರ್ಬೇಕು ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ಕೃಷ್ಣ, ದಯವಿಟ್ಟು ಇಲ್ಲಿದ್ದ ಹೊರಟೋಗು. ಏನಣ್ಣ ಇದು? ಇಲ್ಲಿಂದ ಯಾರು ಹೋದ್ರು ಸರಿ, ಕೃಷ್ಣನ ಮಾತ್ರ ಕಳಿಸ್ಬೇಡ. ಸುಂದರು, ನೀನೀ ಮಾತಿಗೆ ಬರಬೇಡ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅನ್ನೋದು ನಿನಗೆ ಗೊತ್ತಿಲ್ಲ ಕಣೋ. ಈ ವರ್ಷದ ಉತ್ಸವಕ್ಕೆ ರಾಧಾ ಇಲ್ಲಿ ಇರಲೇಬೇಕು. ಮನೆ ಒಳಗೆ ಏನ್ ನಡೆದ್ರು ಅನುಸರಿಸ್ಕೊಂಡು ಹೋಗು ಅಂತ ಅವನಿಗೆ ಆಗ್ಲೇ ಬುದ್ಧಿವಾದ ಹೇಳಿದ್ದೀನಿ. ಆಗ್ಲಿ ಅಂತ ಪ್ರಮಾಣ ಮಾಡಿದ್ದಾನೆ, ಅದನ್ನೆಲ್ಲ ಮರೆತು ಎಂಥ ಕೆಲಸ ಮಾಡಿದೆ ನೋಡು. ಸುಮತಿ, ನೀನು ಕೈ ಮುಗಿದು ಬೇಡ್ಕೋತೀನಿ, ನಿನ್ ಮಗನ ಎಲ್ಲಾರೂ ಕಳಿಸ್ಬಿಡು. ತಾತ, ಏನ್ ತಾತ ಇದು? ಅಮ್ಮ ಯಾಕೆ ಹೇಳ್ಬೇಕು? ನೀನ್ ಹೇಳಿದ್ರೆ ಸಾಲ್ದ? ಹೋಗ್ತೀನಿ ತಾತ, ನಾವು ಹೋಗ್ತೀನಿ, ಹೋಗ್ತೀನಿ ತಾತ. ರಾಮಣ್ಣ, ನಾನು ಹಾ
ಕೃಷ್ಣ, ಎಲ್ಲಿಗೆ ಹೋಗ್ತಾ ಇದೀಯಾ? ಏನಾಯ್ತ ನಾನೆ, ನೀನಾದ್ರೂ ಹೇಳ. ಕೃಷ್ಣನ್ ದೊಡ್ಡತಾತ ನೋಡಿದ್ದು ಅಲ್ದೆ ಮನೆಯಿಂದ ಹೊರಟೋಗು ಅಂದ್ರು. ಆಮೇಲೆ? ಆಮೇಲೇನು, ಇವನ್ ಪಾಡಿಗೆ ಇವನ್ ಲಗೇಜ್ ಎತ್ಕೊಂಡು ಬಸ್ ಸ್ಟ್ಯಾಂಡ್ ಹೊರಟಿದ್ದ, ನಾನ್ ಕರ್ಕೊಂಡು ಬಂದೆ. ಈಗ ನೀವು ನನ್ಗೊಂದು ಸಹಾಯ ಮಾಡ್ತೀರಾ? ಏನ್ ಬೇಕಾದ್ರೂ ಮಾಡ್ತೀವಿ, ಆದ್ರೆ ಊರ್ ಬಿಟ್ಟು ಮಾತ್ರ ಹೋಗ್ಬಾರ್ದು. ಈ ಪರಿಸ್ಥಿತಿಯಲ್ಲಿ ನಾನು ಊರ್ ಬಿಟ್ಟು ಹೋಗೋ ಹಾಗೆ ಇಲ್ಲ. ನಮ್ ಪೂರ್ವಿಕರು ಕಟ್ಟಿಸಿದ ದೇವಸ್ಥಾನದ ಉತ್ಸವ ನೋಡಿದೆ, ನಮ್ ದೊಡ್ಡತನೇ ಅಲ್ಲ, ಯಾರು ಹೇಳಿದ್ರು ಹೋಗೋದಿಲ್ಲ. ಉತ್ಸವ ಅದ್ದೂರಿಯಾಗಿ ನಡೀಲೇಬೇಕು, ಅಲ್ಲಿ ನಡೆಯೋ ರಾಧಾ ನಾಟ್ಯಕ್ಕೆ ನಾನು ಹಾಡ್ಲೇಬೇಕು. ಏನ ಬಂತು ನಿನಗೆ? ಈಗಾಗ್ಲೇ ದೊಡ್ಡದಾಗ್ಲೇ ನಡೆದಿರುವಾಗ ನೀನು ಹಾಡ್ತೀನಿ ಅಂದ್ರೆ ಮನೇಲಿ ಸುಮ್ಮನಿರ್ತಾರನೋ? ಸುಮ್ಮನೆ ಬಿಡಲ್ಲ, ಅದ್ ನನಗೆ ಗೊತ್ತು. ಎಷ್ಟು ಅಡ್ಡಿ ಮಾಡಬಹುದು ಅಷ್ಟು ಮಾಡ್ತಾರೆ, ಆದ್ರೂ ನಾನು ಹಾಡ್ಲೇಬೇಕು. ಲೋ ಕೃಷ್ಣ, ಆಗಿದ್ದಾಗೋಯ್ತು, ನಿನ್ನಿಂದ ಕುರುಕ್ಷೇತ್ರ ನಡೆಯದ್ ಬೇಡವೋ? ಯಾವನೋ ಒಂದು ಫೂಲು ನನ್ ಸ್ಥಿತಿ ತಿಳಿದ ಮಾತಾಡ್ತಿರೋನು. ಪೂಜೆಗೆ ನನ್ನಿಂದ ಯಾವ ಅಡ್ಡಿನೂ ಬರಲ್ಲ ಅಂತ ನಮ್ ತಾತಂಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ. ಗುಡಿಲ್ ಹಾಡ್ತೀನಿ ಅಂತ ನನ್ನ ತಾಯಿ ಮೇಲೆ ಆಣೆ ಇಟ್ಟು ತಾತಂಗೆ ಮಾತು ಕೊಟ್ಟಿದ್ದೀನಿ. ನಾನ್ ಹಾಡದೆ ಹೋದ್ರೆ ರಾಧಾ ಗೆಜ್ಜೆ ಕಟ್ಟಲ್ಲ ಕಣೋ. ಏನಾದ್ರೂ ಸರಿ, ನೀವು ನನ್ನ ಸ್ಟೇಜ್ ತನಕ ಕರ್ಕೊಂಡು ಹೋಗ್ರು, ನನಗಷ್ಟೇ ಸಾಕು. ಅದು 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 ಸರಿನೋ? ಜಾತ್ರೆ ದಿನ ಮೂರ್ತಿಯಿಂದ ಏನಾದ್ರೂ ತೊಂದರೆ ಆದ್ರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಡಿ, ಅದನ್ನ ನಂಗ್ ಬಿಟ್ಬಿಡಿ. ಸ್ಟೇಜ್ ಹತ್ತೋದಕ್ಕೆ ನೀವು ಸಹಾಯ ಮಾಡ್ತಿರೋ ಇಲ್ವೋ ಅಷ್ಟ ಹೇಳಿ. ಅದು ಅದು ಬಂದು ಅವನು ಹಾಡ್ಲಿಕ್ಕಣ, ಉಳಿದ್ ನಾವು ನೋಡ್ಕೋತೀವಿ. ಮೂರ್ತಿ ಮೂರ್ತಿ, ನೀನು ಊರ್ ಬಿಟ್ಟು ಹೋಗಿಲ್ಲ ಕಣ? ಮತ್ತೆ ಇಲ್ಲೇ ಅವನ್ ಫ್ರೆಂಡ್ಸ್ ಜೊತೆ ಇದ್ದಾನೆ. ಎಲ್ಲಿ? ರಿಹರ್ಸಲ್ ಕ್ಯಾಂಪ್ ನಲ್ಲಿ. ಅವನ್ ಊರ್ ಬಿಟ್ಟು ಹೋಗಿಲ್ಲ ಅಂದ್ರೆ ಖಂಡಿತ ಜಾತ್ರೆಗೆ ಮುಗ್ತಾನೆ, ದೇವಸ್ಥಾನ ಉತ್ಸವಕ್ಕೆ ಬಂದೇ ಬರ್ತಾನೆ. ಕರೆಕ್ಟ್, ಅಲ್ಲಿಗೆ ಬಂದ್ಮೇಲೆ ಹಾಡ್ತಾನೆ. ಅವನು ಊರು, ಅವನು ಜನ, ಅವನು ಕೇಳಿಸ್ತಾನ. ಆದ್ರೆ ನನ್ ರಾಧ ಮೊದಲನೇ ಸಲ ಡ್ಯಾನ್ಸ್ ಮಾಡುವಾಗ ಆ ಪಾಪಿ ಅಲ್ಲಿಗೆ ಬರ್ಕೊಡ್ತು, ಉಸಿರೆತ್ತು ಕೊಡ್ತು. ಏ, ನಾಳೆ ಬೆಳಿಗ್ಗೆ ಊರೆಲ್ಲ ಪಬ್ಲಿಸಿಟಿ ಮಾಡಬೇಕು. ಡ್ಯಾನ್ಸ್ ಗಾಡೋದು ಕೃಷ್ಣ ಅಲ್ಲ, ಡ್ಯಾನ್ಸ್ ಮಾಸ್ಟರ್ ನಟರಾಜ್ ಅಂತ. ಬೀದಿ ಬೀದಿಯಲ್ಲಿ ಪೋಸ್ಟ್ ಅಂಟಿಸಿ, ಏನಾದ್ರೂ ಅಲ್ಲಿಗೆ ಬಂದ್ರೆ ನಾಯಿನ ಬಡಿಯೋ ಹಾಗೆ ಬಡ್ದು ಬಿಡ್ತೀನಿ. ಅಪ್ಪಿ ತಪ್ಪಿ ಅವನು ನಮ್ ಕಣ್ಕಟ್ಟಿ ಬಂದ ಅಂದ್ರೆ ಆ ಮುದುಕ ನಡೆಸೋ ಪೂಜೆನ ನಾಶ ಮಾಡ್ಬಿಡ್ತೀನಿ, ನಾಶ ಮಾಡ್ಬಿಡ್ತೀನಿ. ನೊಣಕ್ಕೆ ಲಾರಿ ಡಿಕ್ಕಿ ಹೊಡೆದು 12 ಜನ ಸಾವು. ನೇನ್ ತಲೆ ಏನ್ ಚೆನ್ನ ಇಷ್ಟೊತ್ತಿನಲ್ಲಿ? ರಾಧಮ್ಮ ಅವರು, ರಾಧಾ ನಿಮ್ಮನ್ನ ನೋಡ್ಬೇಕು ಅಂತ ನನ್ ಜೊತೆ ಬಂದಿದ್ದಾರೆ. ಎಲ್ಲಿ? ಇಲ್ಲೇ ನಿಂತಿದ್ದಾರೆ. ಇಷ್ಟೊತ್ತಲ್ಲ ನಾನೆ, ನೀ ಇಲ್ಲೇ ಇರು, ನಾ ಹೋಗಿ ಬಂದ್ಬಿಡ್ತೇನೆ. ಅಲ್ಲಿ ಅಜ್ಜಿ ಮೂರ್ತಿ ಎಲ್ಲರೂ ಪಹರೆ ತೆರೆತಿರುವಾಗ ನೀನಾಕೆ ಇಲ್ಲಿಗೆ ಇಷ್ಟೊತ್ತಲ್ಲಿ ಬಂದೆ? ಕೃಷ್ಣ, ನಿಮ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಯಾಕೆ? ನಂಗೇನು ನಿನ್ನೆಲ್ಲಿನ ನೋಡಕ್ಕಾಗಲ್ಲ ಅಂತ ಅನಿಸ್ತು, ಅದಕ್ಕೆ ನಿನ್ನ ನೋಡೋಣ ಅಂತ ಬಂದೆ. ಓಹೋ ರಾಧಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ನೀನು ನೋಡದೆ ಇರೋದಕ್ಕೆ ಸಾಧ್ಯನಾ? ನಾನೇ ತಾನೆ ನಿನ್ ಡ್ಯಾನ್ಸ್ ಪ್ರೋಗ್ರಾಮ್ ಹಾಡೋದು. ಅದು ಗೊತ್ತು, ಯಾವತ್ತೂ ಮುಖ ಗಂಟು ಹಾಕೊಳ್ದೆ ಇದ್ದ ದೊಡ್ಡ ತಾತ ನಿನ್ನ ಕೈಯ ತೊಡೆದು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರು. ಇದಕ್ಕೆಲ್ಲ ನಾನೇ ತಾನೇ ಕಾರಣ. ನಿನ್ನಿಂದ ನಿನಗಿನ್ನು ಏನೇನ್ ಕಷ್ಟ ಕಾದಿದ್ಯೋ ಅಂತ ನಂಗೆ ಭಯ ಆಗ್ತಿದೆ. ಅಳ್ಬೇಡ, ನನ್ಗೆ ಯಾವ ಕಷ್ಟನೂ ಬರಲ್ಲ, ಧೈರ್ಯವಾಗಿರೋ. ಕೃಷ್ಣ, ಅಲ್ಲಿ ಅಜ್ಜಿ ಮೂರ್ತಿ ಏನೇನೋ ಪ್ಲಾನ್ ಮಾಡ್ತಿದ್ದಾರೆ, ನೀನು ಹುಷಾರಾಗಿರ್ಬೇಕು. ನನ್ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ, ನನ್ನ ನಾನು ನೋಡ್ಕೋತೀನಿ. ನೀನ್ ಎಚ್ಚರಿಕೆಯಿಂದ ಇರು. ಐ ಲವ್ ಯು, ಐ ಲವ್ ಯು ಕೃಷ್ಣ, ಐ ಲವ್ ಯು. ಹೀಗೆಲ್ಲ ಆಗ್ಬಾರ್ದು, ಸ್ಟೇಜ್ ನಲ್ಲಿ ಮೀಟ್ ಮಾಡೋಣ, ಈಗ ಮನೆಗೆ ಹೋಗು. ಕೃಷ್ಣ
ಜಾತ್ರೆಯಲ್ಲಿ ನಮ್ಮೂರು ದೇವಾಲಯದಲ್ಲಿ ಕುಮಾರಿ ರಾಧಾ ಅವರ ಭರತನಾಟ್ಯ ಸಂಗೀತ ನಾಟ್ಯ ಕಲಾನಿಧಿ ಡೆಲ್ಲಿ ನಟರಾಜ್ ಅವರಿಂದ ಇಂಥ ಅಪೂರ್ವ ಅವಕಾಶವನ್ನು ಕಳೆದುಕೊಳ್ಳಬೇಡಿ, ಕಳೆದುಕೊಂಡು ನಿರಾಶರಾಗಬೇಡಿ. ಬಂಧುಗಳೇ, ನಮ್ಮೂರಿನಲ್ಲಿ ನಡೆಯುವ ಜಾತ್ರೆಯಲ್ಲಿ ಕುಮಾರಿ ರಾಧಾ ಅವರ ಭರತನಾಟ್ಯ ಇದೆ, ಸಂಗೀತ ನಾಟ್ಯ ಕಲಾನಿಧಿ ಡೆಲ್ಲಿ ನಟರಾಜ್ ಅವರಿಂದ ಇಂಥ ಅಪೂರ್ವ ಅವಕಾಶವನ್ನು ಕಳೆದುಕೊಳ್ಳಬೇಡಿ, ಕಳೆದುಕೊಂಡು ನಿರಾಶರಾಗಬೇಡಿ. ಸರ್ವರಿಗೂ ಆದರದ ಸುಸ್ವಾಗತ. ನೀನ್ ಹೇಳ್ದಾಗ ಮಾಡ್ಬಿಟ್ವಿ ಕೃಷ್ಣ. ಅವ್ರ ಎನ್ಸಿರೋ ಪೋಸ್ಟ್ ಮೇಲೆಲ್ಲ ನಾವ್ ಪ್ರಿಂಟ್ ಮಾಡ್ಸಿರೋ ಒಂದೊಂದು ಸ್ಲಿಪ್ ಅನ್ನು ಊರೆಲ್ಲ ಅನ್ಸ್ಬಿಟ್ವಿ. ಭರತನಾಟ್ಯ ಕುಮಾರಿ ರಾಧಾ, ಸಂಗೀತ ಹಾಡು ಕೃಷ್ಣ ಅಂತ. ಏನಾಣಿ ದೊಡ್ಡತಾತ ನೋಡಿದ್ಯಾ? ದೊಡ್ಡತಾತ, ಚಿಕ್ಕತಾತ, ಅಜ್ಜಿ, ಚಿಕ್ಕಮ್ಮ ಎಲ್ರು ನೋಡಿದ್ವಿ. ನೀನ್ ಹಾಡ್ತೀಯ ಅನ್ನೋ ವಿಷಯ ಹೇಳ್ದಾಗ ದೊಡ್ಡತಾತ ಸಂತೋಷಕ್ಕೆ ಕತ್ಬಿಟ್ರು. ಅಮ್ಮ ಏನಾದ್ರು ಹೇಳಿಲ್ಲ? ಏನು ಹೇಳಿಲ್ಲ ಕಣೋ. ಸರಿ, ನಾನ್ ಸ್ಟೇಜ್ ಮೇಲೆ ಹ್ಯಾಕ್ ಹೋಗೋದು ಅಂತ ಯೋಚನೆ ಮಾಡಿದ್ಯಾ? ಅದ್ರ ಬಗ್ಗೆ ನೀನ್ ವರಿ ಮಾಡಬೇಡವೋ. ಅಲ್ಲಿ ಹೋಗಿ ಸೇರೋ ತನಕ ಯಾರಿಗೂ ನಿನ್ ಗುರು ಸಿಗಬಾರ್ದು. ಅದಕ್ಕೆ ನಾವೆಲ್ಲರೂ ಸೇರಿ ಒಂದು ಪ್ಲಾನ್ ಮಾಡಿದೀವಿ. ಏನು? ಸರಿ, ಮುಖ್ಯವಾಗಿ ರಾಧಾ ಡಾನ್ಸ್ ಮುಗಿದ ತಕ್ಷಣ ಪೂಜೆಗೆ ಹೋಗ್ಬಿಡ್ಬೇಕು. ಕೊನೆ ತನಕ ಯಾವ ಅಡ್ಡಿನೂ ಬರ್ಕೂಡ್ದು. ಅದಕ್ಕೋಸ್ಕರ ರಾಧಾ ಹೆಸರಲ್ಲಿ ದೇವ್ರಿಗೊಂದು ಅರ್ಚನೆ ಮಾಡ್ಸ್ಕೊಂಡ್ ಬರ್ತೀಯಾ? ಓಕೆ, ನಡೀರ ಎಲ್ರು ದೇವಸ್ಥಾನ ಕಾರಣ. ಬಂದ ಆರಾಧೆಯು ಎಲ್ಲೋ ಕೃಷ್ಣನು ಅಲ್ಲೇ, ಕೃಷ್ಣನು ಎಲ್ಲೋ ರಾಧೆಯು ಅಲ್ಲೇ, ರಾಧಾ ಕೃಷ್ಣರ ಪ್ರೇಮಕ್ಕೆ ಸಾಟಿ ಈ ಲೋಕದಲ್ಲಿಲ್ಲ, ರಾಧಾ ಕೃಷ್ಣರ ದೂರ ಮಾಡುವವರು ಇನ್ನೂ ಹುಟ್ಟಿಲ್ಲ. ರೆಡಿ, ಒನ್ ಟೂ ತ್ರೀ. ಹಣೆಯ ಮೇಲೆ ದೀಪಾಲವ ಕೈಯಲ್ಲಿ ಹಿಡಿದು ಹಣಪಡಿಸುತ್ತ ನಾಟ್ಯ ಮರಾಡಿ ಮಾನವ ಕೈಯಲ್ಲಿ ಹಿಡಿದು ಹಳಪಡಿಸುತ್ತ ನಾಟ್ಯವರಾಡಿ ಚಂದ್ರಮಂಡಲದಂತೆ ಒಡೆಯುವ ಮುಖಗಳು ಚಲಿಸುವ ನೀಯ ಕೇಶಗಳಾಡೆ ಕಾಳಲಂದು ಗೆಜ್ಜೆ ಖಲು ಖಲು
ಗೆಜ್ಜೆ ಕಲು 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 ಡೆಲುತ ಕುಡಿ ಗೆಜ್ಜೆ ಗಂಟೆಗಳಾಡೆ ದುಷ್ಟ ಕಾಳಿಂಗನ ನೆತ್ತಿ ಭರದ ಪುಟ್ಟ ಪಾದವಣಿಕ್ಕು ಶ್ರೀಕೃಷ್ಣನು ಮೆಟ್ಟಿದನು ಅಕಧಿಮೆ ತಕಧಿಮಿ ಅದಿಗೆಲು ಆಡಿದನೋ ರಂಗ ಆಡಿದನೋ ರಂಗ ಅದ್ಭುತದಿಂದಲಿ ಕಾಳಿಂಗನ ಬಣಿಯಲಿ ಆಡಿದನೋ ರಂಗ ಆಡಿದನು ಪರಾವೃಷ್ಟಿಯ ಕಡೆಯಲು ಸುರತಿಯರೆಲ್ಲರೂ ಪಾಡಲು ಸುರರು ಪುಷ್ಪರಾವೃಷ್ಟಿಯ ಕರೆಯಲು ಸುರತಿಯರೆಲ್ಲರೂ ಪಾಡಲು ನಾಗಕನ್ನಿಕೆಯರು ನಾಥನ ಬೇಡಲು ನಾನಾವಿರಲಿ ಸ್ತುತಿ ಮಾಡಲು ರಕ್ಕಸರೆಲ್ಲರೂ ಕಕ್ಕಸವನೆ ಕಂಡು ದಿಕ್ಕು ದಿಕ್ಕುಗಳಿಗೆ ಓಡಲು ಚಿಕ್ಕವನಿವನಲ್ಲ ಪುರಂದರ ವಿಠಲ ಚಿಕ್ಕವನಿವನಲ್ಲ ಪುರಂದರ ವಿಠಲ ವೆಂಕಟರಮಣನ ಬೇಗ ಯಶೋದೆ ತಿಂಗದೊಡೆತ್ತಿ ಮುದ್ದಾಡಿ ಶ್ರೀಕೃಷ್ಣನ ಸರಿದವರಿ ಸನಿ ಸಾರ್ರಿ ಸಾರ್ರಿ ಸನಿ ಸರಿಗ ಗಮದನಿ ಸನಿ ದಮಗರಿ ಸನಿ ಸಾರ್ರಿ ಸಾರ್ರಿ ಸನಿ ಸರಿಗ ದಮಗರಿ ದಮಗ ಗಮದನಿ ಸರ್ರಿ ಸರಿ ಸಗರಿ ಸರಿ ದಿದ್ದಮಗರಿ ಸರಿ ಸರಿಗ ಸರಿಗಮ ಸರಿಗಮದಾಡಿದನು ರಂಗಾಡಿದನು ಆಡಿದನು ರಂಗ ಅದ್ಭುತದಿಂದಲಿ ಕಾಳಿಂಗನ ಬಳಿಯಲಿ ಆಡಿದನು ರಂಗ ಆಡಿದನು
ಯಾರೋ ನೋಡಿ ಬಿಡಿ, ನಮ್ಮ ಸುತ್ತ ಏನ್ ಮಾಡ್ಕೊಳ್ತಾರೆ. Thank you.
ರಾಮಣ್ಣ, ಈ 16 ವರ್ಷದಲ್ಲಿ ಏನೇನ್ ನಡೀತು? ಮುಖ್ಯವಾಗಿ ನಡೆದಿದ್ದೆಲ್ಲ ಇಷ್ಟೇ. ದೀಪು ಈಗ ಏನ್ ಮಾಡ್ತಾ ಇದ್ದಾನೆ? ಪೈಲಟ್ ಆಫೀಸರ್ ಆಗಿದ್ದಾನೆ. ಮುಂದಿನ ಮಾಘ ಮಾಸದಲ್ಲಿ ಅವನಿಗೆ ಮದುವೆ. ನಡೀಲಿ ನಡೀಲಿ, ಮನೆ ತುಂಬಾ ಮಕ್ಕಳಿರ್ಬೇಕು. ಮೊದಲ ಹಾಗೆ ಹಬ್ಬ ಜಾತ್ರೆ ಹರಿಕತೆ ಉತ್ಸವ ಎಲ್ಲ ನಡಿಬೇಕು. ರಾಮಣ್ಣ, ನಾನ್ ಬಂದಿದ್ದೀನಿ ಅಂತ ಎಲ್ರಿಗೂ ಕಾಗದ ಹಾಕು. ನಿಂತೋಗಿರೋ ದೇವಸ್ಥಾನದ ಉತ್ಸವ ಮತ್ತೆ ನಡಿಲೇಬೇಕು, ಮತ್ತೆ ನಡಿಲೇಬೇಕು. ರಾಮಣ್ಣ, ಎಲ್ರನ್ನು ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ, ಆಸೆ ಆಗ್ತಾ ಇದೆ. ನಿನಗೋಸ್ಕರ ನಾನ್ ತಂದಿರೋ ಕಾಣಿಕೆ ಕಣೋ.